हाय हेलो स्टूडेंट, टुडे वी आर डिस्कस अबाउट आवर नेक्स्ट कंटिन्यूशन पार्ट इन आवर फर्स्ट चैप्टर मैथमेटिकल लॉजिक. नेक्स्ट कंसेप्ट एप्लीकेशन ऑफ मैथमेटिकल लॉजिक. डियर स्टूडेंट, फर्स्ट वी विल अंडरस्टैंड व्हाट इज मीनिंग ऑफ एप्लीकेशन. एप्लीकेशन मीन्स यूजेस ऑफ मैथमेटिकल लॉजिक. वेयर यूज द मैथमेटिकल लॉजिक? We are all of you learned about in mathematical logic how in any concept like that. What is statement? What is compound statement? What is the logical connectivities? What is open sentence? Which sentence are statement or which sentence are not statement? And how to draw the truth tables of all compound statement or logical connectivities? And check the given statement pattern. Converse, inverse, and contrapositive, and check the given statement pattern is contradiction, tautology, and contingency like that. Now, will you go mathematical logic chapter or the sixth concept? Gonna study more. But as concept gonna study, now a concept yak study more beko. A concept study maro the inda namagi yen use da. ಆ ಕನ್ಸೆಪ್ಟ್ ನಮ್ಗೆ ಎಲ್ಲಿ ಯೂಸ್ ಆಗುತ್ತೆ? ಮ್ಯಾಥಮೆಟಿಕಲ್ ಲಾಜಿಕ್ ಫಸ್ಟ್ ಚಾಪ್ಟರ್ ನೀವು ಎಲ್ಲರೂ ಸ್ಟಡಿ ಮಾಡಕತ್ತೀರಿ. ಆ ಮ್ಯಾಥಮೆಟಿಕಲ್ ಲಾಜಿಕ್ ಫಸ್ಟ್ ಚಾಪ್ಟರ್ ನಮ್ಗೆ ಎಲ್ಲಿ ಯೂಸ್ ಆಗುತ್ತೆ, ಅದು ಯಾಕೆ ಯೂಸ್ ಆಗುತ್ತೆ ಅನ್ನೋದು ಕಲಿದೆ ಅಂದರೆ ಅಪ್ಲಿಕೇಶನ್ ಆಫ್ ಮ್ಯಾಥಮೆಟಿಕಲ್ ಲಾಜಿಕ್. ಅಪ್ಲಿಕೇಶನ್ ಮೀನ್ಸ್ ಹೇರ್ ಅಪ್ಲೈ ದಿ ಕಾನ್ಸೆಪ್ಟ್, ಅದ ಕನ್ಸೆಪ್ಟ್ ಈಸ್ ಹೇರ್ ಅಪ್ಲೈ ದಿ ಕಾನ್ಸೆಪ್ಟ್. ಯಾವುದೇ ಕನ್ಸೆಪ್ಟ್ ಬರೀ ಆ ಕನ್ಸೆಪ್ಟ್ ನಮಗೆ ಎಲ್ಲಿ ಅಪ್ಲೈ ಆಗುತ್ತೆ ಅನ್ನೋದೇ ಅಪ್ಲಿಕೇಶನ್. ಓಕೆ, ಅಪ್ಲಿಕೇಶನ್ ಆಫ್ ಮ್ಯಾಥಮೆಟಿಕಲ್ ಲಾಜಿಕ್. ಇವಾಗ ನಾನು ಐ ವಿಲ್ ಆಸ್ಕ್ ಒನ್ ಕ್ವಶನ್ ಸ್ಟೂಡೆಂಟ್. ಫೈವ್ ದೇರ್ ಆರ್ ಫೈವ್ ಕಂಪೌಂಡ್ ಸ್ಟೇಟ್ಮೆಂಟ್ ಆರ್ ಸ್ಟಡೀಡ್ ಅಬೌಟ್ ಆಲ್ ಯು ಸ್ಟಡೀಡ್. ಫಸ್ಟ್ ಕಂಜಕ್ಷನ್ ಆ್ಯಂಡ್ ಡಿಸ್ಜಂಕ್ಷನ್, ಇಂಪ್ಲಿಕೇಶನ್ ಆರ್ ಕಂಡೀಷ್ನಲ್, ಡಬಲ್ ಇಂಪ್ಲಿಕೇಶನ್ ಆರ್ ಬೈ ಕಂಡೀಷ್ನಲ್, ಆ್ಯಂಡ್ ನೆಗೇಷನ್. ದೇರ್ ಆರ್ ಫೈವ್ ಕಂಪೌಂಡ್ ಸ್ಟೇಟ್ಮೆಂಟ್ ಆರ್ ಲಾಜಿಕಲ್ ಕನೆಕ್ಟಿವಿಟೀಸ್ ಆ್ಯಂಡ್ ದೇರ್ ಟ್ರೂತ್ ವ್ಯಾಲ್ಯೂಸ್. ಓಕೆ, I will give one example of truth values. First conjunction means AND truth value. AND truth value, first take the P, Q and P and Q. This symbol is P and Q. Next take 2 time T and 2 time F, T F and 1 time T, 1 time F, P and Q. AND Q ಇದ್ದಾಗ ನಾವು ಏನು ಹೇಳಿ, ಓನ್ಲಿ ಟಿ ಟಿ ಈಸ್ ಟಿ ಅದರ್ ದೆನ್ ಈಸ್ ಎಫ್. ಓನ್ಲಿ ಟಿ ಟಿ ಈಸ್ ಟಿ ಅದರ್ ದೆನ್ ಈಸ್ ಎಫ್. ನೆಕ್ಸ್ಟ್ ಇದೆ ನಾವು ಆರ್ ಇದ್ದಾಗ, ಆರ್ ಇದ್ದಾಗ ಓನ್ಲಿ ಎಫ್ ಎಫ್ ಈಸ್ ಎಫ್ ಅದರ್ ದೆನ್ ರಿಮೈನಿಂಗ್ ಆರ್ ಟಿ. ಓಕೆ, ಪಿ ಕ್ಯೂ ಸ್ಟೇಟ್ಮೆಂಟ್ ಓನ್ಲಿ ಎಫ್ ಎಫ್ ಈಸ್ ಎಫ್ ರಿಮೈನಿಂಗ್. ನೆಕ್ಸ್ಟ್ ಪಿ ಇಂಪ್ಲೈಸ್ ಕ್ಯೂ, ಪಿ ಇಂಪ್ಲೈಸ್ ಕ್ಯೂ ಓನ್ಲಿ ಟಿ ಎಫ್ ಈಸ್ ಎಫ್ ರಿಮೈನಿಂಗ್ ಆರ್ ಟಿ. ಓಕೆ, ನೆಕ್ಸ್ಟ್ ಪಿ ಡಬಲ್ ಇಂಪ್ಲೈಸ್ ಕ್ಯೂ ಆರ್ ಕಂಡೀಷ್ನಲ್ ಕ್ಯೂ. ಏನಾಗುತ್ತೆ ರೀ ನಮ್ಗೆ, ಓನ್ಲಿ ಸೇಮ್ ಟ್ರೂತ್ ವ್ಯಾಲ್ಯೂಸ್ ಆರ್ ಟ್ರೂ, ರಿಮೈನಿಂಗ್ ಆರ್ ಫಾಲ್ಸ್. ಸೇಮ್ ಟ್ರೂತ್ ವ್ಯಾಲ್ಯೂ ಅಂದ್ರೆ ಟಿ ಟಿ ಈಸ್ ಟಿ ಆ್ಯಂಡ್ ಎಫ್ ಎಫ್ ಈಸ್ ಟಿ, ಟಿ ಟಿ ಈಸ್ ಟಿ ಆ್ಯಂಡ್ ಎಫ್ ಎಫ್ ಈಸ್ ಟಿ. ದೇರ್ ಆರ್ ಫೋರ್ ಲಾಜಿಕಲ್ ಕನೆಕ್ಟಿವಿಟೀಸ್ ಆ್ಯಂಡ್ ದೇ ಆರ್ ಟ್ರೂತ್ ಟೇಬಲ್ಸ್. ಆ್ಯಂಡ್ ಲಾಸ್ಟ್ ಇನ್ನೊಂದೇ ನೆಗೇಷನ್ ಬರುತ್ತೆ. ನೆಗೇಷನ್ ಫೀ ಅಂದ್ರೇನು ರೀ, ಟೂ ಟೈಮ್ ಟಿ, ಟೂ ಟೈಮ್ ಎಫ್ ಬರ್ದಿರಲ್ಲ, ಫಸ್ಟಿಗೆ ಟೂ ಟೈಮ್ ಎಫ್ ಆ್ಯಂಡ್ ಟೂ ಟೈಮ್ ಟಿ. ಇದೇ ನಾವು ನೆಗೇಷನ್ ಕ್ಯೂ ಬರಬೇಕಾಗಿತ್ತಂದ್ರೆ ನೆಗೇಷನ್ ಕ್ಯೂ ಬರಬೇಕಂದ್ರೆ ಎಫ್ ಟಿ ನೆಕ್ಸ್ಟ್ ಎಫ್ ಟಿ ರಿವರ್ಸ್. ಇಷ್ಟು ಈ ಟ್ರೂತ್ ಟೇಬಲ್ನ ಪರ್ಫೆಕ್ಟ್ ಇದ್ರಿ ಅಂದರೆ ಯಾವುದೇ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಟ್ಟಿದ್ರು ಅದರ ಲಾಜಿಕಲ್ ಕನೆಕ್ಟಿವ್ ನಿಮ್ಗೆ ಡ್ರಾ ಮಾಡೋಕ್ಕೆ ಬರುತ್ತೆ. ಇನ್ನೊಂದು ಏನು ರೀ, ಈಗ ಯಾವುದೇ ಒಂದು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕ್ವಶನ್ ಯಾವ ರೀತಿ ಕೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಡ್ತಾರೆ, ಆ ಸ್ಟೇಟ್ಮೆಂಟ್ ಪ್ಯಾಟರ್ನದ ಟ್ರೂತ್ ಟೇಬಲ್ ಡ್ರಾ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಹೇಳ್ತೀನಿ ಪಿ ಆ್ಯಂಡ್ ಕ್ಯೂ ಆ್ಯಂಡ್ ನೆಗೇಷನ್ ಕ್ಯೂ. ದಿಸ್ ಈಸ್ ಒನ್ ಸ್ಟೇಟ್ಮೆಂಟ್ ಪ್ಯಾಟರ್ನ್. ಈ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಒಳಗೆ ಡ್ರಾ ದ ಟ್ರೂತ್ ಟೇಬಲ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಎಷ್ಟು ಕಾಲಮ್ ಬರ್ತಾವ, ಎಷ್ಟು ರೋಸ್ ಬರ್ತಾವ, ಹೆಂಗೆ ಐಡೆಂಟಿಟಿ ಮಾಡ್ಬೇಕಂದ್ರೆ, ರೋಸ್ ಅಂದ್ರೆ ಏನು ರೀ, ದಿಸ್ ಈಸ್ ಅ ಕಾಲಮ್, ದಿಸ್ ಈಸ್ ಅ ರೋಸ್. ಓಕೆ, ಈಗ ಪಿ ಕ್ಯೂ ಆ್ಯಂಡ್ ನೆಗೇಷನ್ ಕ್ಯೂ ರೀತಿ ಬರ್ತಿಲ್ಲ, ಈ ಟಿ ಟಿ ಎಫ್ ಎಫ್ ಎ ಬರ್ತೀವಿ ಕಾಲಮು, ಆ್ಯಂಡ್ ನೆಕ್ಸ್ಟ್ ಇವೇ ಬರ್ತೀವಿ ರೋಸು. ಇವಾಗ ಯಾವುದೇ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಟ್ಟರು ಮೀರಿ ನಾವು ಏನಾಗುತ್ತೆ, ಅವು ಎಷ್ಟು ಕಾಲಮ್ ಬರ್ತಾವೆ ಮತ್ತು ಎಷ್ಟು ರೋಸ್ ಬರ್ತಾವೆ ಅನ್ನೋದು ನಾವು ಸ್ಟಡಿ ಈಸ್ ಇಂಪಾರ್ಟೆಂಟ್.
ಎಷ್ಟು ಕಾಲಮ್ ಬರಕ್ ಸಾಧ್ಯ ಇದೆ ಮತ್ತು ಎಷ್ಟು ರೋಸ್ ಬರಕ್ ಸಾಧ್ಯ ಇದೆ. ಇಲ್ಲಿ ನೋಡ್ರಿ, ಫಸ್ಟ್ ಏನು ನೋಡ್ಬೇಕು, ಇಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಒಳಗೆ ಸ್ಟೇಟ್ಮೆಂಟ್ ಎಷ್ಟದ ನೋಡ್ಬೇಕು. ಸ್ಟೇಟ್ಮೆಂಟ್ ಅಂದ್ರೆ ಏನ್ರಿ, ಸಿಂಬಾಲಿಕ್ ಸ್ಟೇಟ್ಮೆಂಟ್. ಪಿ ಆ್ಯಂಡ್ ಕ್ಯೂ, ಪಿ ಕ್ಯೂ ಆರ್ ಜಾಸ್ತಿ ಅಂದ್ರೆ ಮೂರು ಇರ್ತಾವೆ, ಪಿ ಕ್ಯೂ ಆ್ಯಂಡ್ ಆರ್. ಇಲ್ಲಿ ಎರಡು ಅಂದ್ರೆ ಇಲ್ಲಿ ಎಸ್ ಪಿ ಕ್ಯೂ, ಎರಡು ಅಂದ್ರೆ ಟೂ ಬರಿಬೇಕು. ಸ್ಟೇಟ್ಮೆಂಟ್ ಎಷ್ಟಾವ ಎರಡು ಅದಾವೆ, ಪಿ ಕ್ಯೂ ಆರ್ ಟೂ. ಈಗ ಎಷ್ಟು ಇರತ್ತಲ್ಲ ಅದ್ರ ರೆಸ್ಟ್ ಬರಿಬೇಕು, ಇಸ್ ಫೋರ್. ಈಗ ಇದು ಫೋರ್ ರೋಸ್ ಅದು, ಫೋರ್ ರೋಸ್. ಓಕೆ, ಇಲ್ಲಿ ನೆಕ್ಸ್ಟ್ ಏನು ಬರಿಬೇಕು, ಇಲ್ಲಿ ಆಪ್ರೇಷನ್ ಎಷ್ಟು, ಲಾಜಿಕಲ್ ಕನೆಕ್ಟಿವಿಟಿ ಎಷ್ಟು ನೋಡ್ಬೇಕು. ಲಾಜಿಕಲ್ ಕನೆಕ್ಟಿವಿಟಿ ಏನಿದ್ರಿ, ಆ್ಯಂಡ್ ಅದ, ಆ್ಯಂಡ್ ಅದ, ನೆಗೇಷನ್ ನೆಗೇಷನ್ ಎರಡೇ ಅದಾವೆ. ಎರಡೇ ಅಂದ್ರೆ ಏನಾಗುತ್ತಲ್ಲಿ, ಇದನ್ನ ಎನ್ ಅಂತವ್ರಿ, ಎನ್ ಈಕ್ವಲ್ ಟು ಟು ಮೀನ್ಸ್ ಏನಂದ್ರೆ ಏನ್ರಿ ಸ್ಟೇಟ್ಮೆಂಟ್, ಆ್ಯಂಡ್ ಎಮ್ ಈಕ್ವಲ್ ಟು ಲಾಜಿಕಲ್ ಕನೆಕ್ಟಿವಿಟಿ ಎರಡು ಅದಾವ, ಲಾಜಿಕಲ್ ಕನೆಕ್ಟಿವಿಟಿ ಟೂ ಅದಾವ. ಇವಾಗ ನಮ್ಗೆ ರೋಸ್ ಅಗ ಟೂ ರೆಸ್ಟ್ ಟು, ಅದೇ ನಮ್ಗೆ ಕಾಲಮ್ ಬೇಕಾಗಿತ್ತಂದ್ರೆ ಟೂ ಪ್ಲಸ್ ಟು ಫೋರ್. ಅದೇನಾಗುತ್ತೆ ಇಲ್ಲಿ ಎಮ್ ಪ್ಲಸ್ ಎನ್, ಫಾರ್ಮುಲಾ ಏನೈತೆ ನಮ್ಗೆ, ಎಮ್ ಪ್ಲಸ್ ಎನ್, ಎಮ್ ಪ್ಲಸ್ ಎನ್. ನಮ್ಗೆ ರೋಸ್ ಬೇಕಾಗಿತ್ತಂದ್ರೆ ಟೂ ಈಸ್ ಫಿಕ್ಸ್, ರೆಸ್ಟ್ ಎಷ್ಟು ಸ್ಟೇಟ್ಮೆಂಟ್ ಇರ್ತವೆ. ನೆಕ್ಸ್ಟ್ ಇದು ರೋಸ್. ನೆಕ್ಸ್ಟ್ ಕಾಲಮ್ ಬೇಕಾಗಿತ್ತಂದ್ರೆ ಎಮ್ ಅಂದ್ರೆ ಏನ ಲಾಜಿಕಲ್ ಕನೆಕ್ಟಿವ್, ಏನ್ ಅಂದ್ರೆ ಸ್ಟೇಟ್ಮೆಂಟ್, ಎರಡು ಪ್ಲಸ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ ಕಾಲಮ್ ಇರ್ತವೆ. ಇಲ್ಲಿ ಎಷ್ಟು ಬರ್ಬೇಕು ನಮ್ಗೆ, ಕಾಲಮ್ ಫೋರ್ ಬರಬೇಕು, ರೋಸ್ ಫೋರ್ ಬರಬೇಕು. ಈ ಸ್ಟೇಟ್ಮೆಂಟ್ ಪ್ಯಾಟರ್ನ ಸಾಲ್ವ್ ಮಾಡಿದಾಗ ಓಕೆ, ಇಲ್ಲಿ ಇದನ್ನ ಚೆಕ್ ಕೂಡ ಮಾಡ್ಬೋದು ಎಷ್ಟು ರೋಸ್ ಬರ್ತಾವ ಎಷ್ಟು ಕಾಲಮ್ ಬರ್ತಾವ ಅನ್ನೋದು. ಓಕೆ, ಐ ವಿಲ್ ಅಂಡರ್ಸ್ಟ್ಯಾಂಡ್, ಸಾರಿ, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕನ್ಸೆಪ್ಟ್, ಹೌ ಟು ಚೆಕ್ ರೋಸ್ ಆ್ಯಂಡ್ ಕಾಲಮ್. ಐ ವಿಲ್ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಯು, ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟದ್ರಾಗ ಫಸ್ಟ್ ಹೇಳ್ಬೇಕು ಸ್ಟೇಟ್ಮೆಂಟ್ ಇಡೋದು ನೋಡ್ಬೇಕು. ಪಿ ಕ್ಯೂ ಎರಡು ಸ್ಟೇಟ್ಮೆಂಟ್ ಇದ್ದು ಅಂದರೆ ಟೂ ರೆಸ್ಟು ಎಷ್ಟು, ಟೂ ಈಸ್ ಕಂಪಲ್ಸರಿ, ಟೂ ರೆಸ್ಟು ಎನ್, ಟೂ ರೆಸ್ಟು ಎನ್ ಅಂದ್ರೆ ಎನ್ ಅಂದ್ರೆ ಏನ್ರಿ ಸ್ಟೇಟ್ಮೆಂಟ್ಸ್, ಸ್ಟೇಟ್ಮೆಂಟ್ಸ್. ಓಕೆ, ಟೂ ರೆಸ್ಟು ಟೂ ಸ್ಟೇಟ್ಮೆಂಟ್ ಇದ್ರದ ಫೋರ್ ಬರ್ತದೆ, ಫೋರ್ ರೋಸ್ ಬರಕ್ಕೆ ಸಾಧ್ಯ ಅದ, ಫೋರ್ ರೋಸ್. ನೆಕ್ಸ್ಟ್ ಇಲ್ಲಿ ಈ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಒಳಗೆ ಎಮ್ ಅಂದ್ರೆ ಲಾಜಿಕಲ್ ಕನೆಕ್ಟಿವಿಟಿ ಎಷ್ಟು ಅದ ನೋಡ್ಬೇಕು. ಲಾಜಿಕಲ್ ಕನೆಕ್ಟಿವಿಟಿ ತ್ರೀ ಇತ್ತು ಅಂದ್ರೆ ನಾವು ಕಾಲಮ್ ಎಷ್ಟು ಬರ್ತಾ ನೋಡ್ಬೇಕಾಗಿತ್ತು ಅಂದ್ರೆ ಎಮ್ ಪ್ಲಸ್ ಎನ್, ಎಮ್ ಅಂದ್ರೆ ಏನ್ರಿ ತ್ರೀ ಪ್ಲಸ್ ಟು ಈಕ್ವಲ್ ಟು ಫೈವ್. ಈ ರೀತಿ ಮತ್ತು ಕಾಲಮ್ ರೋಸನ್ನ ಚೆಕ್ ಮಾಡಕ್ ಸಾಧ್ಯ ಅದ. ನಾವಿಲ್ಲಿ ಅಪ್ಲಿಕೇಶನ್ ಒಳಗೆ ಏನು ಕಲಿಬೇಕಾಗೈತಿ ಅಂತಂದ್ರೆ, ಇವಾಗ ನಾವು ರೂಲ್ಸ್ ಫೈವ್ ರೂಲ್ಸ್ ಹೇಳಿ, ನಿಮ್ಮ ಫೈವ್ ರೂಲ್ಸ್ ಹೇಳಿನಪ್ಪ ಅಂದ್ರೆ ಅಲ್ಲಿ ಆ್ಯಂಡ್ ಸಿಂಬಾಲ್ ಇದ್ದಾಗ ಆ್ಯಂಡ್ ಲಾಜಿಕಲ್ ಕನೆಕ್ಟಿವಿಟಿ, ಆ್ಯಂಡ್ ಲಾಜಿಕಲ್ ಕನೆಕ್ಟಿವಿಟಿ ಇದ್ದಾಗ ಓನ್ಲಿ ಟಿ ಟಿ ಈಸ್ ಅ ಟಿ ತೊಗೋಬೇಕು, ರಿಮೈನಿಂಗ್ ಎಫ್ ತೊಗೋಬೇಕು ಅಂತ ಹೇಳಿದೆ. ನೆಕ್ಸ್ಟ್ ಆರ್ ಇದ್ದಾಗ ಓನ್ಲಿ ಎಫ್ ಎಫ್ ಈಸ್ ಎಫ್ ತೊಗೋಬೇಕು, ರಿಮೈನಿಂಗ್ ಆರ್ ಟಿ ತೊಗೋಬೇಕು ಅಂತ ಹೇಳಿದೆ. ನೆಕ್ಸ್ಟ್ ಇಂಪ್ಲಾಯೀಸ್ ಇದ್ದಾಗ ಓನ್ಲಿ ಟಿ ಎಫ್ ಈಸ್ ಎಫ್ ತೊಗೋಬೇಕು, ರಿಮೈನಿಂಗ್ ಟಿ ತೊಗೋಬೇಕು ಅಂತ ಹೇಳಿದೆ. ಬಟ್ ಟಿ ಇಲ್ಲಿ ಡಬಲ್ ಇಂಪ್ಲಾಯೀಸ್ ಇದ್ದಾಗ ಸೇಮ್ ವ್ಯಾಲ್ಯೂ ಇದ್ದಾಗ ಟಿ ತೊಗೋಬೇಕು, ರಿಮೈನಿಂಗ್ ಆರ್ ಎಫ್ ತೊಗೋಬೇಕು ಅಂತ ಹೇಳಿದೆ. ನೆಗೆಷನ್ ಇದ್ದಾಗ ಉಲ್ಟಾ ಬರಬೇಕು ಅಂತ ಹೇಳಿದೆ. ನಾವು ಉಲ್ಟಾ ಇವಾಗ ಹೇಳಿ ನಿಮಗೆ, ಅಥವಾ ನಾನೇ ಹೇಳಿನಿ, ನಿಮ್ಗೆ ಟೆಸ್ಟ್ ಬುಕ್ ನಾವು ಕೊಟ್ಟಿದ್ದಾರೆ ಕೊಟ್ಟಿರ್ತಾರೆ. ಬಟ್ ಇವಾಗ ನಾವು ಟಿ ಟಿ ಈ ಆ್ಯಂಡ್ ಸಿಂಬಾಲ್ ಇದ್ದಾಗ ಟಿ ಟಿನ ಟಿ ಯಾಕೆ ಬಂತು, ನಾವು ರೂಲ್ಸನ್ನು ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲನ. ಈ ಸುಮ್ಮನೆ ರೂಲ್ಸನ್ನು, ಈ ರೂಲ್ಸ್ ಬರಿಬೇಕಾಗಿತ್ತಂದ್ರೆ ಸೈಂಟಿಫಿಕ್ ಸೈಂಟಿಸ್ಟ್ ಮ್ಯಾಥಮೆಟಿಕ್ಸ್ ಸೈಂಟಿಸ್ಟ್ ಸರ್ಚ್ ಮಾಡಿ ಕೆಲವೊಂದು ಪರ್ಟಿಕ್ಯುಲರ್ ರೀಸನ್ ಇದ್ರೆ ಬರೋಕ್ಕೆ ಸಾಧ್ಯ ಅದ. ಬಟ್ ಡೈರೆಕ್ಟಾಗಿ ಟಿ ಟಿ ಎಸ್ ಟಿ ಅಂತ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಬಟ್ ಏನಾಗುತ್ತೆ, ಅದಕ್ಕೆ ಯಾಕೆ ಬರ್ತದೆ, ಅದಕ್ಕೊಂದು ಹಿಂದೆ ರೀಸನ್ ಇರುತ್ತೆ. ರೀಸನ್ ಅಂದರೆ ಪರ್ಟಿಕ್ಯುಲರ್ ರೀಸನ್ ಇರುತ್ತೆ. ಆ ರೀಸನ್ ಪ್ರೂಫ್ ಮಾಡಿದಾಗ ಟಿ ಟಿ ಈಸ್ ಟೀನೇ ಬರಿಬೇಕು ಯಾವಾಗ ಈ ಸಿಂಬಾಲ್ ಇದ್ದಾಗ ಅಂತ ನಾವೆಲ್ಲ ಸ್ಟಡಿ ಸೈಂಟಿಸ್ಟ್ ಎಲ್ಲ ಸ್ಟಡಿ ಮಾಡೇ ಬರ್ದಿರ್ತಾರೆ. ಬಟ್ ಡೈರೆಕ್ಟಾಗಿ ಯಾವ್ರಿ ನನ್ನ ರೂಲ್ಸ್ ಬರೀ ನಿಮ್ಮ ರೂಲ್ಸ್ ಬರೀ ಮ್ಯಾಥಮೆಟಿಕ್ಸ್ ಬಗ್ಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ಏನಿರುತ್ತೆ, ಪರ್ಟಿಕ್ಯುಲರ್ ರೀಸನ್ನಾಗಿ ಸ್ಟಡಿ ಮಾಡಿ ಸರ್ಚ್ ಮಾಡಿ ಈ ರೂಲ್ಸನ್ನು ಇರ್ತಾವೆ. ಓಕೆ, ಬಟ್ ಆ ರೂಲ್ಸ್ ಹೆಂಗೆ ಟಿ ಟಿ ಈಸ್ ಟಿ, ಟಿ ಟಿ ಈಸ್ ಟಿನೇ ಯಾಕೆ ಬಂತು, ನೆಕ್ಸ್ಟ್ ಎಫ್ ಎಫ್ ಈಸ್ ಎಫ್ ಯಾಕೆ ಬಂತು, ಮೀನ್ಸ್ ಇಲ್ಲಿ ಆ್ಯಂಡ್ ಸಿಂಬಲ್ ಇದ್ದಾಗ ಇದು ಆರ್ ಸಿಂಬಲ್ ಇದ್ದಾಗ ನೀವು ಕ್ವಶನ್ ಅರೈಸ್ ಆಗ್ಬೋದು, ಇಷ್ಟು ಇವ ರೂಲ್ಸ್ ಯಾಕ್ರಿ ಈ ರೂಲ್ಸ್ನ ಚೇಂಜ್ ಆಗ್ಬೋದು ಅಂತ. ಬಟ್ ಯಾಕೆ ಚೇಂಜ್ ಆಗಲ್ಲ, ಇದೇ ರೂಲ್ಸ್ ಯಾಕೆ ಬರ್ತವೆ, ಮತ್ತು ಆ ಈ ರೂಲ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಏನು ಯೂಸ್ ಆಗುತ್ತೆ ಅನ್ನೋದೇ ಅಪ್ಲಿಕೇಶನ್ ಆಫ್ ಮ್ಯಾಥಮೆಟಿಕಲ್ ಲಾಜಿಕ್. ಓಕೆ, ಅಪ್ಲಿಕೇಶನ್ ಮ್ಯಾಥಮೆಟಿಕಲ್ ಲಾಜಿಕ್ ಒಳಗೆ ಏನು ಕಲಿಬೇಕು ಕ್ಲಿಯರ್ ಆಗೈತಿ ಅಂದ್ರೆ ಏನ, ಇವು ರೂಲ್ಸ್ ಹೆಂಗೆ ಬಂದು ಅವ ಯಾಕೆ ರೂಲ್ಸ್ ಬಂದು ಅನ್ನೋ ಕಲಿದೆ ಅಪ್ಲಿಕೇಶನ್ ಆಫ್ ಮ್ಯಾಥಮೆಟಿಕಲ್ ಲಾಜಿಕ್.
ಈಗೆಲ್ಲ ಹೇಳಿ ನಿಮ್ಗೆ. ಫಾರ್ ಎಕ್ಸಾಂಪಲ್ ಕಾಂಟ್ರಾಡಿಕ್ಷನ್, ಕಾಂಟ್ರಾಡಿಕ್ಷನ್ ಚೆಕ್ ಮಾಡಿದ್ರಿ. ಕಾಂಟ್ರಾಡಿಕ್ಷನ್ ಅಂದ್ರೆ ಏನ್ರಿ, ಬೋತ್ ಟಿ ಆರ್ ಎಫ್ ಅಂದ್ರೆ ಏನ್ರಿ, ಆ ಲಾಸ್ಟ್ ಕಾಲಮ್ ಟಿ ಮತ್ತು ಎಫ್ ಬಂದಿತ್ತಂದ್ರೆ ಆ ಗಿವನ್ ಟಿ ಮತ್ತು ಎಫ್ ಎರಡು ವ್ಯಾಲ್ಯೂಸ್ ಟ್ರೂತ್ ವ್ಯಾಲ್ಯೂಸ್ ಬಂದಿದ್ದು ಅಂದರೆ ಅದು ಕಾಂಟ್ರಾಡಿಕ್ಷನ್ ಇರುತ್ತೆ. ಓನ್ಲಿ ಟಿ ಬಂದಿತ್ತಂದ್ರೇ ಟ್ಯುಟೋಲಜಿ ಇರುತ್ತೆ, ಸಾರಿ ಟಿ ಎಫ್ ಬಂದಿತ್ತಂದ್ರೆ ಅದು ಕಾಂಟಿಜೆನ್ಸಿ ಇರುತ್ತೆ. ಓನ್ಲಿ ಎಫ್ ಬಂದಿತ್ತಂದ್ರೆ ಅದು ಕಾಂಟ್ರಾಡಿಕ್ಷನ್ ಇರುತ್ತೆ. ನೆಕ್ಸ್ಟ್ ಓನ್ಲಿ ಟಿ ಬಂದಿತ್ತಂದ್ರೆ ಅದು ಟ್ಯುಟೋಲಜಿ ಇರುತ್ತೆ. ಅದೇ ರೀತಿ ಕನ್ವರ್ಸ್ ಇನ್ವರ್ಸ್ ಕಂಟ್ರಾಪಾಸಿಟಿವ್, ಕನ್ವರ್ಸ್ ಇನ್ವರ್ಸ್ ಕಂಟ್ರಾಪಾಸಿಟಿವ್ ಹೆಂಗೆ ಬರೆದ್ರೆ ನಿಮ್ಗೆ ಗೊತ್ತದೆ, ಪಿ ಇಂಪ್ಲೈಸ್ ಕ್ಯೂ, ಈ ಪಿ ಇಂಪ್ಲೈಸ್ ಕ್ಯೂದ ಕನ್ವರ್ಸ್ ಯಾವ ರೀತಿ ಬರಿಬೇಕು, ನೆಕ್ಸ್ಟ್ ಇನ್ವರ್ಸ್ ಯಾವ ರೀತಿ ಬರಿಬೇಕು, ಕಾಂಟ್ರಾಪಾಸಿಟಿವ್ ಯಾವ ರೀತಿ ಬರಿಬೇಕು, ಇಷ್ಟೆಲ್ಲ ನೀವು ಸ್ಟಡಿ ಮಾಡಿರಿ. ಮಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಯಾವುದೇ ಗಿವನ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಟ್ಟರು ಅದ್ರ ಟ್ರೂತ್ ವ್ಯಾಲ್ಯೂ ಡ್ರಾ ಮಾಡೋದು ಸ್ಟಡಿ ಮಾಡಿದ್ರಿ. ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟ್ ನಿಮಗೆ ಹೇಳಿದ್ನಿ, ಕ್ವಾಂಟಿಫೈಯರ್ಸ್ ಅಂತ ಹೇಳಿದ್ನಿ, ಎಕ್ಸಿಸ್ಟೆನ್ಸಿಯಲ್ ಕ್ವಾಂಟಿಫೈಯರ್ಸ್ ಮತ್ತು ಎಕ್ಸಿಸ್ಟೆನ್ಸಿಯಲ್ ಮತ್ತು ಎಕ್ಸಿಸ್ಟೆನ್ಸಿಯಲ್ ಮತ್ತು ಇನ್ನೊಂದು ಕ್ವಾಂಟಿಫೈಯರ್ಸ್ ಹೇಳಿದ್ರಿ, ಅದಕ್ಕೆ ಎಕ್ಸಿಸ್ಟೆನ್ಸಿಯಲ್ ಆ್ಯಂಡ್ ಅಥರೈಡ್ಸ್ ಕೈ ಕೈ ಎಕ್ಸಿಸ್ಟೆನ್ಸಿಯಲ್ ಆ್ಯಂಡ್ ಕ್ವಾಂಟಿಫೈಯರ್ ಸ್ಟೇಟ್ಮೆಂಟ್. ಕ್ವಾಂಟಿಫೈಯರ್ಸ್ ಟೂ ಸ್ಟೇಟ್ಮೆಂಟ್ ಅದಾವ, ನಾನ್ ಎಕ್ಸಿಸ್ಟೆನ್ಸಿಯಲ್ ಎಕ್ಸಿಸ್ಟೆನ್ಸಿಯಲ್. ಓಕೆ, ಇವೆಷ್ಟೆಲ್ಲ ನೀವು ಇಲ್ಲಿವರೆಗೂ ಸ್ಟಡಿ ಮಾಡಿದಿರಿ. ಬಟ್ ಎಕ್ಸಿಸ್ಟ್ ಫಾರ್ ಆಲ್ ಮತ್ತು ದೇರ್ ಎಕ್ಸಿಸ್ಟ್ ಎರಡು ಸಿಂಬಲ್ ಬರ್ತಾವೆ ಅಲ್ಲಿ. ಫಾರ್ ಆಲ್ ಅಂದರೆ ಯಾಕೆ ಯೂಸ್ ಮಾಡಬೇಕು ಮತ್ತು ದೇರ್ ಎಕ್ಸಿಸ್ಟ್ ಸಿಂಬಲನ್ನು ಯಾವಾಗ ಯೂಸ್ ಮಾಡಬೇಕು, ಇಷ್ಟೆಲ್ಲ ನೀವು ಕಲ್ತೀರಿ. ನೆಕ್ಸ್ಟ್ ಲಾಸ್ಟ್ ಕನ್ಸೆಪ್ಟ್ ಇನ್ನೊಂದು ಹೇಳಿ, ನೆಗೇಷನ್ ಆಫ್ ಕಂಪೌಂಡ್ ಸ್ಟೇಟ್ಮೆಂಟ್. ಯಾವುದೇ ಒಂದು ಕಂಪೌಂಡ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಥವಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಸ್ಟೇಟ್ಮೆಂಟ್ದ ನೆಗೇಷನ್ ಯಾವ ರೀತಿ ಬರಿಬೇಕು. ಓಕೆ, ನೆಗೇಷನ್ ಯಾವ ರೀತಿ ಬರಿಬೇಕು ಅಂದರೆ, ಯಾವುದೇ ಒಂದು ಸ್ಟೇಟ್ಮೆಂಟ್, ರಾಮ ಈಸ್ ಗೋಯಿಂಗ್ ಟು ಸ್ಕೂಲ್, ದಿಸ್ ಈಸ್ ಅ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ನೆಗೇಷನ್ ಯಾವ ರೀತಿ ಬರಿತೀರಿ, ರಾಮ ಈಸ್ ನಾಟ್ ಗೋಯಿಂಗ್ ಟು ಸ್ಕೂಲ್. ಈ ಥರ ಸ್ಟೇಟ್ ನೆಗೇಷನ್ ಕೊಡಬೇಕು. ನೆಗೇಷನ್ ಮೀನ್ಸ್ ರಿವರ್ಸ್ ಬರ್ಸಿದ್ದು, ಸ್ಟೇಟ್ಮೆಂಟ ಕೊಡಲಿ ಅಥವಾ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಡಲಿ ಅಥವಾ ಸಿಂಬಲ ಕೊಡಲಿ ಸೆಂಟೆನ್ಸ್ ಕೊಡಲಿ, ಅದರ ನೆಗೇಷನ್ ಬರೀ ಉಲ್ಟಾ ಬರೀಬೇಕು. ಇಷ್ಟೆಲ್ಲ ನೀವು ಇಲ್ಲಿವರೆಗೂ ಕಲಿತೀರಿ. ಬಟ್ ನಾವು ಅಪ್ಲಿಕೇಶನ್ ಕಲಿಬೇಕಲ್ಲ, ಅಪ್ಲಿಕೇಶನ್ ಕಲಿಯೋದ್ರಿಂದ ನಮ್ಗೆ ಏನು ಯೂಸ್ ಅದ, ವೆರಿ ಇಂಪಾರ್ಟೆಂಟ್. ಫಾರ್ ಇಯರ್ ಯುವರ್ ವರ್ಡ್ ಎಕ್ಸಾಮಿನೇಷನ್ಗೆ ಫೋರ್ ಮಾರ್ಕ್ ಕ್ವಶನ್ ಈಸ್ ಫಿಕ್ಸ್ ಇನ್ ಆನ್ ಬೇಸ್ಡ್ ಆನ್ ಮ್ಯಾಥಮೆಟಿಕ್ ಅಪ್ಲಿಕೇಶನ್ ಆಫ್ ಮ್ಯಾಥಮೆಟಿಕ್ ಪ್ಲಸ್ ಲಾಜಿಕ್. ಓಕೆ, ಐ ವಿಲ್ ಸ್ಟಾರ್ಟ್ ಅಪ್ಲಿಕೇಶನ್ ಆಫ್ ಮ್ಯಾಥಮೆಟಿಕ್ ಲಾಜಿಕ್. ಅಪ್ಲಿಕೇಶನ್ ಆಫ್ ಮ್ಯಾಥಮೆಟಿಕಲ್ ಲಾಜಿಕ್, ಅಪ್ಲಿಕೇಶನ್ ಆಫ್ ಮ್ಯಾಥಮೆಟಿಕಲ್ ಲಾಜಿಕ್ ಒಳಗೆ ಫಸ್ಟ್ ಕಾನ್ಸೆಪ್ಟ್ ಏನಿದೆ ರೀ ಅಂದರೆ ಸ್ವಿಚ್. ಫಸ್ಟ್ ಕಾನ್ಸೆಪ್ಟು ಸ್ವಿಚ್. ಸ್ವಿಚ್ ಅಂದರೆ ಏನ್ರಿ, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೀನಿಂಗ್ ಆಫ್ ಸ್ವಿಚ್. ಸ್ವಿಚ್ ಅಂದರೆ ಏನ್ರಿ, ಸ್ವಿಚ್ಚನ್ನು ಯಾಕೆ ಯೂಸ್ ಮಾಡ್ತೀರಿ? ಓಕೆ, ಇವಾಗ ಇನ್ ಜನ್ರಲ್ ಆಲ್ ಆಫ್ ಯು ನೋ ಅಬೌಟ್ ಸ್ವಿಚ್. ಸ್ವಿಚ್ಚನ್ನು ಒಂದು ಮನೆಯಲ್ಲಿ ಫ್ಯಾನ್ ಆನ್ ಆಗಬೇಕಾಗಿತ್ತಂದ್ರೆ ಸ್ವಿಚ್ ಕುಣಿಸ್ತೀರಿ, ಸ್ವಿಚ್ಚನ್ನು ಸ್ವಿಚ್ ಸೆಟ್ ಮಾಡ್ತೀರಿ. ಒಂದು ಬಲ್ಬ್ ಆಫ್ ಆನ್ ಆಗಬೇಕಾಗಿತ್ತಂದ್ರೆ ಸ್ವಿಚ್ಚನ್ನು ಸೆಟ್ ಮಾಡ್ತೀರಿ. ಆ್ಯಂಡ್ ನೆಕ್ಸ್ಟ್ ಅದು ನಿಮ್ಮ ಹೊಲದಲ್ಲಿ ಒಂದು ಮೋಟರು ಸ್ಟಾರ್ಟ್ ಆಗಬೇಕಾಗಿತ್ತಂದ್ರೆ ಸ್ವಿಚ್ ರೆಡಿ ಇರುತ್ತೆ. ಬಟ್ ಎಲ್ಲ ಕಡೆ ಸ್ವಿಚ್ಚನ್ನು ಯೂಸ್ ಮಾಡ್ತೀರಿ. ಬಟ್ ಇಲ್ಲಿ ಮ್ಯಾಥ್ಸ್ ಒಳಗೆ ಸ್ವಿಚ್ಚನ್ನು ಯಾಕೆ, ಸ್ವಿಚ್ಚನ್ನು ಹೆಂಗೆ ಯೂಸ್ ಮಾಡಬೇಕು, ಯಾಕಪ್ಪಲೆ ಸ್ವಿಚ್ಚನ್ನು ಯೂಸ್ ಮಾಡಬೇಕು ಅನ್ನೋದು ಕಲಿಯೋದು ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಒಂದು ಬಲ್ಬ್ ನಮ್ಮ ಕಡೆ, ಒಂದು ಬಲ್ಬ್ ಅದ, ಈ ಬಲ್ಬು ನಮಗೆ ಆನ್ ಆಗಬೇಕಾದ್ರೆ ಇಲ್ಲಿ ಟೂ ಟೈಪ್ಸ್ ಕರೆಂಟ್ ಆರ್ ಫ್ಲೋಸ್ ದೆನ್ ಬಲ್ಬ್ ಆರ್ ಆನ್. ಟೂ ಟೈಪ್ಸ್ ಅಂದರೆ ಏನು, ಒಂದು ನೆಗೆಟಿವ್ ಒಂದು ಪಾಸಿಟಿವ್. ಓಕೆ, ಒಂದು ಪಾಸಿಟಿವ್ ಕರೆಂಟ್ ಇರುತ್ತೆ, ಒಂದು ನೆಗೆಟಿವ್ ಕರೆಂಟ್ ಇರುತ್ತೆ. ಈ ಪಾಸಿಟಿವ್ ಕರೆಂಟು ಮತ್ತು ನೆಗೆಟಿವ್ ಕರೆಂಟು ಎರಡು ಕನೆಕ್ಷನ್ ಕೊಟ್ಟಾಗ ನಮಗೆ ಬಲ್ಬ್ ಆನ್ ಆಗುತ್ತೆ, ಬಲ್ಬ್ ಇಸ್ ಕ್ಲೋಸ್ ಆಗುತ್ತೆ, ಮೀನ್ಸ್ ಆನ್ ಆಗುತ್ತೆ. ಆವಾಗ ನಾವು ನೆಗೆಟಿವ್ ಸ್ವಿಚ್ ಅಥವಾ ಪಾಸಿಟಿವ್ ಸ್ವಿಚ್ ನಾವು ಏನು ಮಾಡ್ತೀವಿ, ಒಂದು ಸ್ವಿಚ್ ಕುಣಿಸ್ತೀವಿ. ಸ್ವಿಚ್ ಇನ್ ಲೈಕ್ ಜನ್ರಲ್ ಇರೋ ಬಟನ್ ಕುಣಿಸ್ತೀವಿ, ಬಟನ್ ಸ್ವಿಚ್ ಕುಣಿಸ್ತೀವಿ. ಆ ಸ್ವಿಚ್ ಕುಣಿಸಿದಾಗ, ಫಾರ್ ಎಕ್ಸಾಂಪಲ್ ಇದೊಂದು ವೈರ್ ಇಲ್ಲಿ ನೋಡ್ರಿ, ದಿಸ್ ಈಸ್ ಅ ವೈರ್ ಹಿಯರ್, ದಿಸ್ ಈಸ್ ವೈರ್, ದಿಸ್ ಈಸ್ ವೈರ್ ಹಿಯರ್, ಸ್ವಿಚ್ ಎಸ್ ಈಸ್ ಅ ಸ್ವಿಚ್. ಆ್ಯಂಡ್ ನೆಕ್ಸ್ಟ್ ಅನದರ್ ವೈರ್, ದಿಸ್ ಈಸ್ ಅನದರ್ ವೈರ್ ಎಸ್ ಈಸ್ ಅ ಸ್ವಿಚ್. ಈ ಸ್ವಿಚ್ಚಲ್ಲಿ ಟೂ ಟೈಪ್ಸ್ ಬರ್ತಾವೆ,
ಇದೇನಿರುತ್ತೆ ಈ ವೈರನ್ನು ನಾವು ಎಲ್ಲಿ ಕನೆಕ್ಷನ್ನ ಇದು ಜಾಯಿಂಟ್ ಕರಿಬೋದು, ಫ್ಲೋ ಕಂಟಿನ್ಯೂಸ್ ಅದ, ಎಲ್ಲಿ ನಾವು ಕಟ್ ಆಗಿಲ್ಲ ವೈರ್. ಈ ವೈರನ್ನು ಈ ನೆಗೆಟಿವ್ ಅಂತೂ ಫಿಕ್ಸ್ ಇರುತ್ತೆ, ಈ ನೆಗೆಟಿವ್ ಏನು ಸಂಬಂಧ ಇಲ್ಲ, ನೆಗೆಟಿವ್ ವ್ಯಾಲ್ಯೂಸ್ ಇಸ್ ಫಿಕ್ಸ್. ಬಟ್ ಈ ವೈರ್ ಓದಿ ಈ ಕನೆಕ್ಷನ್ ಕೊಟ್ಟಾಗ ನಮ್ಗೆ ಬಲ್ಬ್ ಆನ್ ಆಗುತ್ತೆ, ಬಲ್ಬ್ ಆನ್ ಆಗುತ್ತೆ. ಅದೇ ನಾವು ಈ ದಿಸ್ ವೈರ್ ಕನೆಕ್ಷನ್ ಕೊಟ್ಟಿವಿ ಅಂದರೆ ಪಾಸಿಟಿವ್ಗೆ ಆನ್ ಆಗಲಕ್ಕೆ ಸಾಧ್ಯತೆನ ಇಲ್ಲ. ಯಾಕೆ ಆನ್ ಆಗಲಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈ ಕರೆಂಟ್ ಈಸ್ ನಾಟ್ ಫ್ಲೋ. ಓಕೆ, ಕರೆಂಟ್ ಈಸ್ ನಾಟ್ ಫ್ಲೋ ಬಿಕಾಸ್ ಸ್ವಿಚ್ ಈಸ್ ಆನ್. ಸ್ವಿಚ್ ಆನ್ ಇದ್ದಾಗ ಕರೆಂಟ್ ಫ್ಲೋ ಆಗೋದಿಲ್ಲ, ಸ್ವಿಚ್ ಆಫ್ ಇದ್ದಾಗ ಕರೆಂಟ್ ಫ್ಲೋ ಆಗುತ್ತೆ. ಇದಕ್ಕೇನು ಕರಿತೀವಿ ಆನ್ ಸ್ವಿಚ್, ಇದಕ್ಕೇನು ಕರಿತೀರಿ ಆನ್ ಸ್ವಿಚ್, ಆನ್ ಸ್ವಿಚ್, ಆನ್ ಸ್ವಿಚ್. ಇದೇನಾಗುತ್ತೆ ಆನ್ ಸ್ವಿಚ್, ಇದು ವೈರ್ ಕ್ಲೋಸ್ಡ್ ಇದ್ದಾಗ. ನಾವು ಕನೆಕ್ಷನ್ ಇಲ್ಲ ಇಲ್ಲಿ, ವೈರ್ ಕ್ಲೋಸ್ಡ್ ಇದ್ದಾಗ ಇದು ಆನ್ ಸ್ವಿಚ್. ವೈರ್ ಓಪನ್ ಇದ್ದಾಗ, ವೈರ್ ಓಪನ್ ಇದ್ದಾಗ ಇದೇನ್ರಿ ಆಫ್ ಸ್ವಿಚ್, ಆಫ್ ಸ್ವಿಚ್. ಇದೇನ್ರಿ ಆಫ್ ಸ್ವಿಚ್. ಆನ್ ಸ್ವಿಚ್ ಅಂದ್ರೆ ಏನು ಮತ್ತು ಆಫ್ ಸ್ವಿಚ್ ಅಂದ್ರೆ ಏನು ಗೊತ್ತಾಯ್ತು? ಆಫ್ ಆನ್ ಸ್ವಿಚ್ ಅಂದ್ರೆ ಏನು, ಕನೆಕ್ಷನ್ ಕರೆಂಟ್ ಈಸ್ ಫ್ಲೋ ಕಂಟಿನ್ಯೂಸ್ಲಿ. ಓಕೆ, ಕರೆಂಟ್ ಕಂಟಿನ್ಯೂಸ್ ಫ್ಲೋ ಆಗ್ತಿರ್ತದ ಯಾವಾಗ ಆಫ್ ಸ್ವಿಚ್ ಕ್ಲೋಸ್ಡ್, ಸರ್ಕ್ಯೂಟ್ ಈಸ್ ಕ್ಲೋಸ್ಡ್, ಈ ವೈರ್ ಈಸ್ ಕ್ಲೋಸ್ಡ್ ಅದ ಅವಾಗ ನಮಗೆ ಆನ್ ಇರುತ್ತೆ. ವೈರ್ ಈಸ್ ಓಪನ್ ದ ಆಫ್ ಸ್ವಿಚ್, ಸರ್ಕ್ಯೂಟ್ ಈಸ್ ಆಫ್. ಓಕೆ, ಇವಾಗ ನಾವು ಮ್ಯಾಥಮೆಟಿಕಲ್ ಲಾಜಿಕ್ ಸರ್ಕ್ಯೂಟ್, ಸರ್ಕ್ಯೂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸರ್ಕ್ಯೂಟ್ ಮೀನ್ಸ್ ಯಾವುದೇ ಒಂದು ನಾವು ಕನೆಕ್ಷನ್ ಕೊಡಬೇಕಾದ್ರೆ ಸರ್ಕ್ಯೂಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಕನೆಕ್ಷನ್ಗೆ ಒಂದು ಬಲ್ಬ್ ಆನ್ ಆಗಬೇಕಾಗಿತ್ತಂದರೆ ಒಂದು ಪಾಸಿಟಿವ್ ಕರೆಂಟ್ ಬೇಕು, ಒಂದು ನೆಗೆಟಿವ್ ಕರೆಂಟ್ ಬೇಕು. ಓಕೆ, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ಮತ್ತು ಪಾಸಿಟಿವ್ ಮತ್ತು ನೆಗೆಟಿವ್ ಕರೆಂಟ್ ತೊಗೊಂಡು ಸರ್ಕ್ಯೂಟನ್ನು ಯಾವ ರೀತಿ ಡ್ರಾ ಮಾಡಬೇಕು, ಇವು ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ಆನ್ ಸ್ವಿಚ್ ಅಂದ್ರೆ ಏನು ರೀ ಮತ್ತು ಆಫ್ ಸ್ವಿಚ್ ಅಂದ್ರೆ ಏನು? ಸ್ವಿಚ್ ಅಂದ್ರೆ ಏನು ರೀ? ಫಸ್ಟಿಗೆ ನಾವು ಕರೆಂಟ್ ಫ್ಲೋ ಆರ್ ನಾಟ್ ಫ್ಲೋ, ಕರೆಂಟ್ ಫ್ಲೋ ಆಗ್ಲಾಕ ಅಥವಾ ನಾಟ್ ಫ್ಲೋ ಆಗ್ಲಾಕ ಯೂಸ್ ಮಾಡತಂತ ಸ್ವಿಚ್ ಕೇತ್ರಿ. ಬಟ್ ಇಲ್ಲಿ ಆನ್ ಸ್ವಿಚ್ ಏನಿದೆ, ಇಲ್ಲಿ ಕಂಟಿನ್ಯೂಸ್ ಇದ್ದಾಗ ಇದು ಆನ್ ಸ್ವಿಚ್, ಓಪನ್ ಇದ್ದಾಗ ಆಫ್ ಸ್ವಿಚ್. ಓಕೆ, ನೆಕ್ಸ್ಟ್ ಸಿಂಪಲ್ ಸರ್ಕ್ಯೂಟ್. ನೆಕ್ಸ್ಟ್ ಇರೋದು ನಮ್ದೆ ಸಿಂಪಲ್ ಸರ್ಕ್ಯೂಟ್. ಇಲ್ಲಿ ನೋಡ್ರಿ, ಫಸ್ಟಿಗೆ ಇಯರ್ ಒನ್ ಸರ್ಕ್ಯೂಟ್, ಇಯರ್ ಬ್ಯಾಟ್ರಿ, ಇಯರ್ ಬ್ಯಾಟ್ರಿ. ಎಲ್ ಈಸ್ ಲ್ಯಾಂಪ್ ಮೀನ್ಸ್ ಬಲ್ಬ್, ಎಲ್ ಮೀನ್ಸ್ ಲ್ಯಾಂಪ್ ಸ್ವಿಚ್. ಎಸ್, ದಿಸ್ ಈಸ್ ಪಾಸಿಟಿವ್, ದಿಸ್ ಈಸ್ ನೆಗೆಟಿವ್. ಇವಾಗ ನಮಗೆ ಬಲ್ಬ್ ಎಲ್ ಲ್ಯಾಂಪ್ ಏನದ್ರಿ, ಲ್ಯಾಂಪ್ ಮೀನ್ಸ್ ಬಲ್ಬ್, ಲ್ಯಾಂಪ್ ಲ್ಯಾಂಪ್ ಮೀನ್ಸ್ ಬಲ್ಬ್. ಇವಾಗ ನಮಗೆ ಬಲ್ಬ್ ಇವಾಗ ಆನ್ ಆಗುತ್ತೇನ್ರಿ? ಇಲ್ಲ, ಯಾಕಂದ್ರೆ ಇಲ್ಲಿ ಸ್ವಿಚ್ ಈಸ್ ಆಫ್ ಅದ, ದಿಸ್ ಈಸ್ ಆಫ್ ಸ್ವಿಚ್, ಆಫ್ ಸ್ವಿಚ್ ಬಿಕಾಸ್ ಕರೆಂಟ್ ಈಸ್ ನಾಟ್ ಫ್ಲೋ. ಇಲ್ಲಿ ಏನ ನೆಗೆಟಿವ್ ಕನೆಕ್ಷನ್ ಕೊಡೋದಿಲ್ಲ, ಬಲ್ಬ್ಗೆ ನೆಗೆಟಿವ್ ಕನೆಕ್ಷನ್ ತು ಡೈರೆಕ್ಟ್ ಇರುತ್ತೆ. ಬಟ್ ನಾವು ನೆಗೆಟಿವ್ ಕನೆಕ್ಷನ್ ಹೊಂದೈತೆ ಅಂದ್ರೆ ಬಲ್ಬ್ ಆನ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ, ಯಾಕೆಂದ್ರೆ ಇಲ್ಲಿ ಪಾಸಿಟಿವ್ ಕನೆಕ್ಷನ್ ಬೇಕು. ಅದಕ್ಕೆ ಪಾಸಿಟಿವ್ ಕನೆಕ್ಷನ್ ಆಗ್ಬೇಕಾದ್ರೆ ಇಲ್ಲಿ ಸ್ವಿಚ್ ಏನು ಬೇಕು, ಕ್ಲೋಸ್ಡ್ ಬೇಕು. ಸ್ವಿಚ್ ಏನು ಬೇಕು, ಕ್ಲೋಸ್ಡ್ ಬೇಕು. ಕ್ಲೋಸ್ಡ್ ಇದ್ದಾಗ ಅಷ್ಟೇ ನಮಗೆ ಲ್ಯಾಂಪನ್ನು ಆನ್ ಆಗುತ್ತೆ, ಇಲ್ಲಿ ಓಪನ್ ಇದ್ದಾಗ ಅದು ಲ್ಯಾಂಪ ಬಲ್ಬ ಆನ್ ಆಗೋದಿಲ್ಲ. ಇದಕ್ಕೆ ಒಂದೇ ಸರ್ಕ್ಯೂಟ್ ಒಳಗೆ ಒಂದೇ ಸ್ವಿಚ್ ಇತ್ತಂದರೆ ಅದಕ್ಕೇನು ಕರಿತೀರಿ, ಇದಕ್ಕೆ ಸಿಂಪಲ್ ಸರ್ಕ್ಯೂಟ್. ಈ ರೀತಿ ಸರ್ಕ್ಯೂಟ್ ಇದ್ದಾಗ ಏನು ಕರಿತೀರಿ, ಸಿಂಪಲ್ ಸರ್ಕ್ಯೂಟ್. ಇದೇ ನಾವು ಮತ್ತೊಂದು ಸರ್ಕ್ಯೂಟ್ ಒಳಗೆ ಎಸ್ ಒನ್ ಆ್ಯಂಡ್ ಎಸ್ ಟು, ಎಸ್ ಒನ್ ಆ್ಯಂಡ್ ಎಸ್ ಟು, ಟೂ ಸ್ವಿಚಸ್ ಅದಾವೆ. ಇದು ಬ್ಯಾಟ್ರಿ, ಟೂ ಸ್ವಿಚಸ್. ಇನ್ ಸರ್ಕ್ಯೂಟ್, ಸರ್ಕ್ಯೂಟ್ ಡ್ರಾ ಮಾಡ್ಬೇಕಾಗಿತ್ತಂದ್ರ ಫಿಕ್ಸ್ ಒಂದು ಬ್ಯಾಟ್ರಿ ಇಸ್ ಫಿಕ್ಸ್ಡ್ ಅಂಡ್ ಬಲ್ಬ್ ಈಸ್ ಫಿಕ್ಸ್ಡ್. ಬಲ್ಬ್ ಮೀನ್ಸ್ ಲ್ಯಾಂಪ್, ಬಲ್ಬ್ ಈಸ್ ಫಿಕ್ಸ್ಡ್ ಅಂಡ್ ಬ್ಯಾಟ್ರಿ ಇಸ್ ಫಿಕ್ಸ್ಡ್, ಟೂ
ಮಟೀರಿಯಲ್ಸ್ ಆರ್ ಫಿಕ್ಸ್ಡ್. ನೆಕ್ಸ್ಟ್ ನಾವು ಸ್ವಿಚ್ ಅನ್ನ ಎಷ್ಟು ಬಿ ನಾವು ಕನೆಕ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಅದ. ಇಲ್ಲಿ ಮೋರ್ ದೆನ್ ಒನ್ ಸ್ವಿಚಸ್ ಡ್ರಾದಿನ್ ಸರ್ಕಿಟ್ ಇರ್ತದು ಸಿಂಪಲ್ ಸರ್ಕಿಟ್ ಆಗಲ್ಲ. ಸಿಂಪಲ್ ಸರ್ಕಿಟ್ ಹೇಳಬೇಕಾಗಿತ್ತಂದ್ರೆ ಓನ್ಲಿ ಒನ್ ಸರ್ಕಿಟ್, ಅದರಲ್ಲಿ ಓನ್ಲಿ ಒನ್ ಸ್ವಿಚಸ್ ಇರಬೇಕು ಅಂತ ಅವಾಗ ಏನು ಕೇಳ್ತೀರಿ, ಸಿಂಪಲ್ ಸರ್ಕಿಟ್. ಮೋರ್ ದೆನ್ ಒನ್ ಸ್ವಿಚ್, ಒಂದು ಸ್ವಿಚ್ಗಿಂತ ಜಾಸ್ತಿ ಸ್ವಿಚ್ ಇದ್ದು ಅಂದರೆ ಕನೆಕ್ಷನ್ ಕೊಟ್ಟಿದ್ದೀವಿ ಅದಕ್ಕೆ ಅದಕ್ಕೆ ಏನು ಕೇಳ್ತೀರಿ, ನಾಟ್ ಸಿಂಪಲ್ ಸರ್ಕಿಟ್. ಇಲ್ಲಿ ನಾವು ಸರ್ಕಿಟ್ ಒಳಗೆ ಮತ್ತೆ ಸ್ವಿಚಸ್ ಈಗ ನಾವು ಹೇಳಿದೀವಿ ಎಸ್ ಒನ್ ಎಸ್ ಟು ಆರ್ ಸ್ವಿಚಸ್ ಹೇಳಿದ್ವಿ. ಈ ಸ್ವಿಚಸ್ಸನ್ನು ಅರೇಂಜ್ ಮಾಡೋಕ್ಕೆ ಸರ್ಕಿಟ್ ಒಳಗೆ ಟೂ ಟೈಪ್ಸ್ ಅದ, ಒಂದು ಸ್ವಿಚಸ್ ಇನ್ ಸಿರೀಜ್ ಮೆಥಡ್ ಆ್ಯಂಡ್ ಫ್ಯಾರಲಲ್ ಮೆಥಡ್. ಸಿರೀಜನ್ನು ಈಗ ನಾವು ಸಿರೀಜ್ ಅಂದ್ರೆ ಏನು ರೀ ಮತ್ತು ಫ್ಯಾರಲಲ್ ಅಂದ್ರೆ ಏನು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ವಿಚಸ್ ಕನೆಕ್ಟೆಡ್ ಇನ್ ಸಿರೀಜ್ ಆ್ಯಂಡ್ ಫ್ಯಾರಲಲ್. ಓಕೆ, ನೆಕ್ಸ್ಟ್ ಫಸ್ಟ್ ರೈಟ್ ಆನ್ ಸ್ವಿಚ್ ಕನೆಕ್ಟೆಡ್ ಇನ್ ಸಿರೀಜ್. ಟೂ ಸ್ವಿಚಸ್ ಆರ್ 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 ಕನೆಕ್ಟೆಡ್ ಇನ್ ಸಿರೀಜ್. ಸಿರೀಜ್ ಅಂದರೆ ಏನು ಅಂದ್ರೆ ಏನ್ರಿ, ನಮ್ಮ ಕಡೆ ಟೂ ಸ್ವಿಚಸ್ ಅದಾವ, ಆ ಸ್ವಿಚಸ್ಸನ್ನು ಸಿರೀಸ್ ವೈಸ್ ನಾವು ಕನೆಕ್ಟ್ ಮಾಡ್ಬೇಕಾಗಿತ್ತು. ಸಿರೀಸ್ ಅಂದರೆ ಏನ್ರಿ, ಆ ಸ್ವಿಚಸ್ ಒಂದ್ರ ಮುಂದೆ ಒಂದೇ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಒಂದು ಸರ್ಕಿಟ್ ಡ್ರಾ ಮಾಡ್ಬೇಕಾಗಿತ್ತು ಅಂದ್ರೆ ಫಸ್ಟ್ ಏನು ಬೇಕು ರೀ, ಬ್ಯಾಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಹಾಂ, ಬ್ಯಾಟ್ರಿ ಇಸ್ ಫಸ್ಟ್ಗೆ ಬ್ಯಾಟ್ರಿ ಕನೆಕ್ಷನ್ ಮಾಡ್ತೀರಿ. ಈ ಬ್ಯಾಟ್ರಿಯಿಂದ ಏನು ತಗೋತೀರಿ, ಒಂದು ಲ್ಯಾಂಪಿಗೆ ಕನೆಕ್ಷನ್ ಕೊಡ್ತೀರಿ, ಎಲ್ ಇದು ಲ್ಯಾಂಪಿಗೆ ಕನೆಕ್ಷನ್ ಕೊಡ್ತೀರಿ. ಓಕೆ, ನೆಕ್ಸ್ಟ್ ಈಗ ನಾವು ಟೂ ಸ್ವಿಚಸ್ ಮೀನ್ ನಮಗೇನಂದ್ರೆ ಟೂ ಸ್ವಿಚಸ್ ಆರ್ ಕನೆಕ್ಟೆಡ್ ಇನ್ ಸಿರೀಜ್. ಸಿರೀಜ್ ಅಂದ್ರೆ ಏನ್ರಿ, ಒನ್ ಸ್ವಿಚ್ ಮುಂದೆ ಮತ್ತೊಂದು ಸ್ವಿಚ್ ಮುಂದ್ಗಡೆನೆ ಸ್ಟ್ರೇಟ್ ಲೈನ್ ಒಳಗೆ ಇರಬೇಕು. ಇದು ಸ್ಟ್ರೇಟ್ ಲೈನ್ ಒಳಗೆ, ಸ್ಟ್ರೇಟ್ ಲೈನ್ ಒಳಗೆ ಇರಬೇಕು. ಮೀನ್ಸ್ ಇಲ್ಲಿ ಎಸ್ ಒನ್ ಎಸ್ ಟು ಒಂದೇ ಸ್ವಿಚ್ ಇತ್ತಂದ್ರೆ ಎಸ್ ಅಷ್ಟೇ ಬರೀರಿ, ನಾವು ಮೋರ್ ದೆನ್ ಒನ್ ಸ್ವಿಚ್ ಇದ್ದು ಅಂದರೆ ಎಸ್ ಒನ್ ಆ್ಯಂಡ್ ಎಸ್ ಟು. ಇವಾಗ ನಾವು ಯಾವ ರೀತಿ ಬರಬೇಕಂದ್ರೆ, ಬಿ ಈಸ್ ಬ್ಯಾಟ್ರಿ, ಬ್ಯಾಟ್ರಿ ನೆಕ್ಸ್ಟ್ ಎಲ್ ಈಸ್ ಲ್ಯಾಂಪ್, ನೆಕ್ಸ್ಟ್ ಎಸ್ ಒನ್ ಈಸ್ ಇಲ್ಲಿ ನೋಡ್ರಿ, ಫಸ್ಟಿಗೆ ಎಸ್ ಒನ್ ಎಸ್ ಟು ಇದು ಅಂದ್ರೆ ಎಸ್ ಒನ್ ಇತ್ತಂದ್ರೆ ಅದಕ್ಕೆ ಪಿ ಬರೀದು ಎಸ್ ಒನ್ ಈಸ್ ಕ್ಲೋಸ್ಡ್ ಅಂತ ಬರಿಬೇಕು. ಸ್ವಿಚ್ ಎಸ್ ಒನ್ ಈಸ್ ಕ್ಲೋಸ್ಡ್ ಅದಲ್ಲಿ, ಕ್ಲೋಸ್ಡ್ ಅಂದ್ರೆ ಏನ, ಕರೆಂಟ್ ಈಸ್ ನಾಟ್ ಫ್ಲೋಸ್, ಈ ಕರೆಂಟ್ ಫ್ಲೋ ಆಗತೈತೆ ಇಲ್ಲ. ಅವಾಗ ಕ್ಯೂ ಮತ್ತೊಂದು ಸ್ವಿಚ್ ಇತ್ತಂದ್ರೆ ಕ್ಯೂ ಎಸ್ ಟು ಈಸ್ ಕ್ಲೋಸ್ಡ್, ಎಸ್ ಟು ಈಸ್ ಕ್ಲೋಸ್ಡ್ ಅಂತ ಹೇಳಬೇಕು. ಓಕೆ, ಇಷ್ಟು ನೀವು ಬರ್ತಾರೆ. ಓಕೆ, ಈ ಫಾರ್ ಎಕ್ಸಾಂಪಲ್ ಎಸ್ ತ್ರೀ ಇನ್ನೊಂದು ಸ್ವಿಚ್ ಇತ್ತಂದ್ರೆ ಆರ್ ಈಸ್ ಕ್ಲೋಸ್, ಆರ್ ಎಸ್ ತ್ರೀ ಈಸ್ ಕ್ಲೋಸ್. ಇಲ್ಲಿ ಕೆಲವೊಂದು ಟೈಮ್ನಾಗ ಏನು ಬರ್ತಾವ, ಡ್ಯಾಶ್ ಬರ್ತಾವ. ಎಸ್ ಒನ್ ಡ್ಯಾಶ್ ಅಂದ್ರೆ ಏನ, ನೆಗೇಷನ್ ಪಿ ಈಸ್ ಕ್ಲೋಸ್ಡ್, ನೆಗೇಷನ್ ಪಿ ಈಸ್ ಕ್ಲೋಸ್. ನೆಕ್ಸ್ಟ್ ಎಸ್ ಟು ಡ್ಯಾಶ್ ಇತ್ತಂದ್ರೆ ಅದು ಎಸ್ ಟು ಡ್ಯಾಶ್ ಈಸ್ ಕ್ಲೋಸ್ಡ್, ಇದು ನೆಗೇಷನ್ ಕ್ಯೂ. ನೆಕ್ಸ್ಟ್ ನೆಗೇಷನ್ ಆರ್ ಬರಿಬೇಕಾಗಿತ್ತಂದ್ರೆ ಎಸ್ ತ್ರೀ ಡ್ಯಾಶ್ ಈಸ್ ಕ್ಲೋಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಸರ್ಕಿಟ್ ಒಳಗೆ ಎಸ್ ಒನ್ ಅಷ್ಟೇ ಇತ್ತು, ಎಸ್ ಒನ್ ಇತ್ತಂದರೆ ಪಿ ಅಂತ ಡಿನೋಟ್ ಮಾಡಬೇಕು, ಎಸ್ ಟು ಇತ್ತಂದರೆ ಕ್ಯೂ ಅಂತ ಡಿನೋಟ್ ಮಾಡಬೇಕು. ನೆಕ್ಸ್ಟ್ ಎಸ್ ತ್ರೀ, ಸೊ ಒಂದೇ ಸರ್ಕಿಟ್ ಒಳಗೆ ಎಸ್ ಒನ್ ಎಸ್ ಟು ಎಸ್ ತ್ರೀ ತ್ರೀ ಸ್ವಿಚಸ್ ಇದ್ವು ಅಂದರೆ ಪಿ ಕ್ಯೂ ಆರ್. ಎಸ್ ಒನ್ ಈಸ್ ಡಿನೋಟೆಡ್ ಬೈ ಪಿ, ಎಸ್ ಟು ಈಸ್ ಡಿನೋಟೆಡ್ ಬೈ ಕ್ಯೂ, ಆ್ಯಂಡ್ ಎಸ್ ತ್ರೀ ಈಸ್ ಡಿನೋಟೆಡ್ ಬೈ ಆರ್. ಓಕೆ, ನೆಕ್ಸ್ಟ್ ಎಸ್ ಒನ್ ಅದೇ ಸರ್ಕಿಟ್ ಒಳಗೆ ಎಸ್ ಒನ್ ಡ್ಯಾಶ್ ಇತ್ತಂದರೆ ಅದು ನೆಗೇಷನ್ ಪಿ, ಅದೇ ಸರ್ಕಿಟ್ ಒಳಗೆ ಎಸ್ ಟು ಡ್ಯಾಶ್ ಇತ್ತಂದರೆ ಅದು ನೆಗೇಷನ್ ಕ್ಯೂ. ನೆಕ್ಸ್ಟ್ ಸರ್ಕಿಟ್ ಒಳಗೆ ಎಸ್ ತ್ರೀ ಡ್ಯಾಶ್ ಇತ್ತಂದರೆ ಅದು ನೆಗೇಷನ್ ಆರ್. ಓಕೆ, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್? ಬಟ್ ಇಲ್ಲಿ ನಾನು ಏನು ಹೇಳಿದ್ದೀನಿ ರೀ,
टू स्विचस आर कनेक्टेड इन सीरीज. टू स्विचस अंद्रेन बरतव पी क्यू अस्ट बरत पी क्यू अस्ट बरत इन करेंट इज आन मीन स्विच इज आफ करेंट इज आन इतने नम्बर स्विच आफ करेंट आन स्विच आफ ओके स्विच आफ करेंट आन आगे वन डिनोट सर्कल स्विच स्विच इज क्लोज्ड मीन स्विच इज ओपन करेंट इज नॉट क्लोज मीन लेटर जीरो ओके जीरो टू स्विचस आर कनेक्टेड इन सीरीज ना ट्रूथ टेबल ड्रा मे ट्रूथ टेबल ड्रा मे सेम मेसेज पी बरी नेक्स्ट क्यू बरी नोड़ी स्विचस आर कनेक्टेड इन सीरीज सीरीज अंद्री वंद्र मुंद स्विच कनेक्ट अद्क सिंबल बरी एंड सिंबल पी एंड क्यू पी एंड क्यू ओके वेरी इंपॉर्टेंट स्विचस आर कनेक्टेड इन सीरीज वंद मुंद स्विच कनेक्ट अदे एंड सिंबल बरी ट्रूथ टेबल ये बरती रही नोड़ी वेरी वेरी इंपॉर्टेंट फर्स्ट टू स्विचस आर सीरीज ट्रूथ टेबल पी नेक्स्ट क्यू एंड पी एंड क्यू हाउ टू रईट ट्रूथ टेबल गोत टू टाइम टी एंड टू टाइम एफ नेक्स्ट टी एफ इल्ली ओनली टी टी इज टी अदर देन एफ हेळिनि ऑल ऑफ यू अंडरस्टैंड बट इल्ली स्विचस इज ऑन ಇದ್ದಾಗ 1 1 ಬರಿಯಿದ್ದೀನಿ ಸ್ವಿಚ್ ಇಸ್ ಆಫ್ ಇದ್ದಾಗ 0 ಬರಿಯಿದ್ದೀನಿ ಬಟ್ ಇಲ್ಲಿ ಏನು ಬರಬೇಕು 1 ಅಂದ್ರೆ ಏನು ಟ್ರೂ ಮೀನ್ಸ್ ಸ್ವಿಚ್ ಆನ್ ಆಗುತ್ತದ 0 ಅಂದ್ರೆ ಏನು ರೀ ಎಫ್ ಸ್ವಿಚ್ ಇಸ್ ಆಫ್ ಅದ ಕರೆಂಟ್ ಇಸ್ ನಾಟ್ ಫ್ಲೋ ಇಲ್ಲಿ ಏನು ಬರಬೇಕು ರಿಪ್ಲೇಸ್ ಟಿ ರಿಪ್ಲೇಸ್ 1 1 0 0 ನೆಕ್ಸ್ಟ್ 1 0 1 0 ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ 1 0 0 0 ओनली ऐन सर्किट मत इवे बिड़स अद टी रिप्लेस वन बरी एल एफ अद रिप्लेस जीरो बरी वन जीरो बरी स्विच एस वन आर एस टू टू स्विच कनेक्ट मी सर्किट के ओके आल आफ यू अंडरस्टैंड सर्किट अंदर सर्किट इलेक्ट्रिक सर्किट सर्किट ना बैटरी जॉइंट मीवी मत लैंप जॉइंट मी ಈ ಲ್ಯಾಂಪ್ ಗೆ ಬ್ಯಾಟರಿಯಿಂದ ನೆಗೆಟಿವ್ ಪಾಸಿಟಿವ್ ಟು ಡೈರೆಕ್ಷನ್ ಇರ್ತವಾ ನೆಗೆಟಿವ್ ಮತ್ತು ಪಾಸಿಟಿವ್ ಇರ್ತವಾ ನೆಗೆಟಿವ್ ಅಂತ ಡೈರೆಕ್ಟ್ ಕನೆಕ್ಷನ್ ಇರ್ತದ ಇಟ್ ನಾಟ್ ಸ್ವಿಚ್ ನೆಸೆಸರಿ ಓಕೆ ಇಲ್ಲಿ ಸ್ವಿಚ್ ಅವಶ್ಯಕತೆ ಇಲ್ಲ ಬಟ್ ಪಾಸಿಟಿವ್ ಗೆ ಸ್ವಿಚ್ ಅವಶ್ಯಕತೆ ಇದವಾ ಪಾಸಿಟಿವ್ ಆನ್ ಆಫ್ ಮಾಡಬೇಕು ಇವಾಗ ನೋಡ್ರಿ ಈಗ ಸ್ವಿಚ್ ಎರಡು ನಾವು ಏನದವ ಓಪನ್ ಅದವ ಓಕೆ ಇವಾಗ ಇಲ್ಲಿ ಒಂದು ಸ್ವಿಚ್ ಈ ಸ್ವಿಚ್ ಅನ್ನು ಕ್ಲೋಸ್ ಮಾಡಿದಾಗ ನಾವು ಲ್ಯಾಂಪ್ ಆಗುತ್ತದನ ಲ್ಯಾಂಪ್ ಆನ್ ಆಗಕ್ಕೆ ಸಾಧ್ಯತೆನ ಇಲ್ಲ ನೋಡಿ ಒಂದೇ ಸ್ವಿಚ್ ಅನ್ನು ನಾವು ಕ್ಲೋಸ್ ಮಾಡಿದೀವಿ ಅಂದ್ರೆ ಲ್ಯಾಂಪ್ ಇಲ್ಲಿ ಒಂದು ಸ್ವಿಚ್ ನಾವು ಕ್ಲೋಸ್ ಮಾಡಿದೀವಿ ಇದನ್ನ ಕ್ಲೋಸ್ ಮಾಡಿದಾಗ ಇದು ಕ್ಲೋಸ್ ಮಾಡಿದಾಗ ಇಲ್ಲಿ ಕರೆಂಟ್ ಇದು ಓಪನ್ ಅದ ಬಟ್ ಇಲ್ಲಿ ಕರೆಂಟ್ ಇಲ್ಲಿ ಓಪನ್ ಇಲ್ಲ ಅಂದ್ರೆ ಏನ ಸ್ವಿಚ್ ಒನ್ ಇಸ್ ಕ್ಲೋಸ್ ಮೀನ್ಸ್ ಓನ್ ಅಂದ್ರೆ ಇದು ಓಪನ್ ಅದ ಬಟ್ ಎಂಡ್ ಇದು ಜೀರೋ ಅದ ನಾವು ಜೀರೋ ಅಂದ್ರೆ ಬಲ್ಬ್ ಆನ್ ಆಗುತ್ತಾ ಇಲ್ಲ ಜೀರೋ ಬಂದದ ओके नेक्स्ट इले करेंट ओपन इतव क्लोज मातीव आव बल्ब ऑन आगते आगो क्लोज इपन बल्ब ऑन आगत आगल जीरो नेक्स्ट एरू ओपन ना बल्ब आन आगे साध्यना बल्ब आन आगे यद्यते अरू आफ आगो एरू आफ आगे ಅಂದ್ರೆ ಎರಡು ಕಡೆ ಕರೆಂಟ್ ಫ್ಲೋ ಆದಾಗ ಅಷ್ಟೇ ಫ್ಲೋ ಅದ ಅದರ್ವೈಸ್ ನಾಟ್ ಓಕೆ ಐ ವಿಲ್ ಎಕ್ಸ್ಪ್ಲೇನ್ ಡೀಟೇಲ್ಸ್ ಇನ್ ಒನ್ಸ್ ಟೈಮ್ ಒನ್ಸ್ ಅಗೇನ್ ಓಕೆ ಇಲ್ಲಿ ನೋಡ್ರಿ ಸ್ವಿಚ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಸ್ವಿಚ್ ಎಸ್ ಒನ್ ಅಂಡ್ ಸ್ವಿಚ್ ಎಸ್ ಟು ದಿಸ್ ಈಸ್
एस टू स्विच एंड एस वन स्विच एंड कनेक्टेड विथ बैटरी, कनेक्टेड विथ बैटरी एंड कनेक्टेड विथ वन लैंप, वन लैंप कनेक्ट मारे ओके नोड़ रि ओके ना लैंप ऑन आगतर यह स्विच आनंद स्विच आन स्विच अंद्री दिस आन स्विच दिस आन स्विच इवेरू कड़े वन अंदर टी टी वन अस्ते ना वन बरत अंद्रेनि पी क्यू पी एंड क्यू ओके वन 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 जीरो जीरो मीन टी टी एफ एफ वन जीरो वन जीरो नमग एरू कड़े आन मीन इलू कड़े आन अस्े वन बरत रिमेनिंग आल जीरो इवे अंडरस्टैंड आगे टी टी इज टी रिमेनिंग आल आर एफ या बर्दीवंतर नमेंगे एंड सर्किट मुदे व कनेक्शन एरू स्विच आनंदे आन मीन करेंट फ्लो आगलाक्रे अस्टे ना बल्ब आन अरे एरू कड़े आन सेम टी टी अस्टे टी बरुकु इले वे स्विच आफ आगे मीन टी टी एफ एफ नेक्स्ट टी एफ एर वो स्विच आफ आगे करेंट इज नाट फ्लो बल्ब इज नाट क्लोज बल्ब आन आगोद करेंट फ्लो आगोद कंपलसरी आइड सर्किट अंदर सीरी सर्किट दिस सिंबल इतने नम स्विच एरू आन आवे बल्ब हाला साध्यद एरू वो स्विच आनो स्विच बिड़ो बल्ब आन आगे साध्य फस्ट अद्री वन वन अंद्रे एर स्विच आन वन अरे करेंट इज आन एर स्विच आन बल्ब आन जरूर ना पैला स्विच आन सेकेंड स्विच आफ आते बल्ब हचोद जीरो नेक्स्ट फस्ट स्विच आफ आते सेकेंड आन बल्ब हचोद जीरो एरू आफ बल्ब हचोद जीरो बल्ब यार्ट आगे ओप बल्ब यन अंतर्रे एरू कड़े ओपन अंद्रेना टी टी इज ओनली टी आक्ट्रे एर ब्ल बल्ब आन अस्टे बल्ब आन अदरवैज आन आगोद ओके नेक्स्ट टू स्विचस् आर रीति क्वेश्चन यहाँ केतारे टू स्विचस् आर् कनेक्टेड इन सीरीज अंत फस्ट ऐन बरी सर्किट ड्रा मूक सर्किट ड्रा अंद्रेनि वो स्विच सीरीज अरे वंद्र मुदे वो एर स्विच ड्रा मोद नेक्स्ट अद्क बैट्री वो लैंप इश् ना कनेक्टी इश् एस वन हिंग एस टू बरू इधर ट्रूथ टेबल पी क्यू पी एंड क्यू बरद्रे पी एंड क्यू बरबा ओनली रिप्लेस टी टी एफ एफ अल वन वन जीरो जीरो टी अल वन बरी एल एफ अद रिप्लेस ऐन रि टी रिप्लेस वन एंड एफ रिप्लेस जीरो इश् बरद्रे टू मार्क्स क्वेश्चन आर फिस्ड वन टू मार्क्स क्वेश्चन बंदे बरतल टी इतनी वन 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 बरी एफ इतनी जीरो बरी सेम ट्रूथ टेबल ಎಲ್ಲಿ ಪಿ ಆ್ಯಂಡ್ ಕ್ಯೂ ಸೇಮ್ ಟ್ರೂತ್ ಟೇಬಲ್ ಯಾಕೆ ಟಿ ಟಿ ಇಸ್ ಟಿ ಬರ್ತಂದ್ರೆ ಎರಡು ಕಡೆ ಕನೆಕ್ಷನ್ ನಾವು ಕರೆಂಟ್ ಫ್ಲೋ ಆಗಲಾಕತ್ತಂದ್ರೆ ಅಷ್ಟೇ ನಾವು ಬಲ್ಬ್ ಆನ್ ಆಗಕ್ಕೆ ಸಾಧ್ಯದ ಒಂದು ಕಡೆ ಫ್ಲೋ ಆಗಲಿಲ್ಲ ಎರಡು ಸ್ವಿಚ್ ಒಳಗೆ ಒಂದು ಸ್ವಿಚ್ ನಾವು ಆಫ್ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಬಲ್ಬ್ ಹತ್ತಿರಕ್ಕೆ ಯಾವತ್ತೂ ಸಾಧ್ಯಲ್ಲ ಅಂತಂದ್ರೆ ಓನ್ಲಿ ಎರಡು ಕಡೆ ಸ್ಟಾರ್ಟ್ ಇದ್ದಾಗ ಅಷ್ಟೇ ನಾವು ಆನ್ ಆಗುತ್ತೆ ಓಕೆ ನೆಕ್ಸ್ಟ್ ಯುವರ್ ಟೂ ಸ್ವಿಚಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಈಗ ನಾವು ಏನಾಯ್ತು ಕನೆಕ್ಟೆಡ್ ಇನ್ ಸೀರೀಸ್ ಆಯ್ತು ಸೀರೀಸ್ ಮೀನ್ಸ್ ಸೇಮ್ ಸರ್ಕ್ಯೂಟ್ टू स्विचस् आर् कनेक्टेड इन सीरीज इले प्यारलल इदेंदे प्यारलल प्यारलल इल्ल नोडि प्यारलल अंद्रे एनु सीरीज अंद्रे एनु वन इस ओन स्विच मत्ते इदोन स्विच वन स्विच मुंदे वन बेच मुंदे अदर मुंदे इरबेकु सीरीज इन्न प्यारलल अंद्रे एनु वन स्विच अदर अप डाउन केळगडे बरबेकु अंद्रे एनु स्विच एस वन दिस इज स्विच एस वन स्विच एस वन एंड स्विच एस टू स्विच एस टू एरू वंदर केळगडे वंदे बंदित्तंद्रे अदक्के प्यारलल
ಈ ತರ ಕನೆಕ್ಷನ್ ಮಾಡೋದಕ್ಕೆ ಸಿರೀಸ್, ಈ ತರ ಕನೆಕ್ಷನ್ ಮಾಡೋದಕ್ಕೆ ಪ್ಯಾರಲಲ್. ಇವಾಗ ಇದಕ್ಕೆ ನಾವು ಏನು ಕನೆಕ್ಷನ್ ಮಾಡಬೇಕು? ಬ್ಯಾಟ್ರಿ ಕನೆಕ್ಷನ್ ಮಾಡಬೇಕು. ಏನ್ರಿ ಕಂಪಲ್ಸರಿ ಒಂದು ಬ್ಯಾಟ್ರಿ ಕನೆಕ್ಷನ್ ಮಾಡ್ರಿ. ಬ್ಯಾಟ್ರಿ ನೆಕ್ಸ್ಟ್ ಲ್ಯಾಂಪ್ ಕನೆಕ್ಷನ್ ಮಾಡ್ರಿ. ಎಲ್ಲ ಲ್ಯಾಂಪ್ ಕನೆಕ್ಷನ್ ಮಾಡ್ರಿ. ದಿಸ್ ಇಸ್ ಸಿಂಪಲ್ ಸರ್ಕ್ಯೂಟ್ ಇನ್ ಟೂ ಸ್ವಿಚಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಟೂ ಸ್ವಿಚ್ ಅದಾವ ಕನೆಕ್ಟೆಡ್ ಇನ್ ಪ್ಯಾರಲಲ್. ಅದು ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂದ್ರೆ ಏನ್ರಿ? ಒಂದ್ರ ಕೆಳಗಡೆ ಒಂದ್ ಸ್ವಿಚ್ ಪ್ಯಾರಲಲ್ ಇರ್ಬೇಕು. ಈ ತರ ಪ್ಯಾರಲಲ್ ಇದ್ದಾಗ ಸೇಮ್ ಟ್ರೂತ್ ವ್ಯಾಲ್ಯೂ ಪಿ ಬರೀದು ಕ್ಯೂ ಬರೀದು ಈ ಸಿಂಬಾಲಿಕ್ ಪ್ಯಾರಲಲ್ ಇದ್ದಂದ್ರಿ ಪಿ ಆರ್ ಕ್ಯೂ. ಸಿರೀಸ್ ಇತ್ತಂದ್ರೆ ಆ್ಯಂಡ್ ಸಿಂಬಲು, ಫ್ಯಾಲಲ್ ಇದ್ದಂದ್ರೆ ಸಾರಿ ಸಿರೀಸ್ ಇತ್ತಂದ್ರೆ ಆ್ಯಂಡ್ ಸಿಂಬಲು, ಫ್ಯಾಲಲ್ ಇತ್ತಂದ್ರೆ ಆರ್ ಸಿಂಬಲು. ಓಕೆ ಆರ್ ಸಿಂಬಲ್ ದಿಸ್ ಸೆಂಜ್ ಸೇಮ್ ಟ್ರೂತ್ ವ್ಯಾಲ್ಯೂ ಟಿ ಟಿ ಎಫ್ ಎಫ್ ನೆಕ್ಸ್ಟ್ ಟಿ ಎಫ್ ನೆಕ್ಸ್ಟ್ ಪಿ ಆರ್ ಕ್ಯೂ. ಇಲ್ಲಿ ಏನು ಕಂಡೀಷನ್ ಇದೆ ಮಗ? ಓನ್ಲಿ ಎಫ್ ಎ ಪಿ ಜಿ ಎಫ್ ಮೀನ್ಸ್ ಎಫ್ ಎಫ್ ಇ ಜಿ ಎಫ್ ಅದರ್ ದೆನ್ ಆರ್ ಟಿ ಅಂತ ಹೇಳಿ. ಓಕೆ ಇಲ್ಲ ನೋಡ್ರಿ, ಎಫ್ ಎ ಪಿ ಜಿ ಎಫ್ ಯಾಕೆ ಬಂತು, ಅದರ್ ದೆನ್ ಟಿ ಯಾಕೆ ಬಂತು, ಇಸ್ ವೆರಿ ಇಂಪಾರ್ಟೆಂಟ್. ಪ್ರಿವಿಯಸ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಲಿಲ್ಲ ಅಂದರೆ ಇಲ್ಲಿ ಲಿಸನ್ ಕೇರ್ಫುಲ್ಲಿ, ಈ ಈ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗುತ್ತೆ ನಿಮ್ಗೆ. ಯಾಕೆ ಕ್ಲಿಯರ್ ಆಗುತ್ತೆ ನೋಡ್ರಿ, ಇಲ್ಲಿ ಟಿ ರಿಪ್ಲೇಸ್ ಏನೇನು ನಮಗೆ 1100 ಟಿ ಇದ್ದಲ್ಲಿ 1 ಬರೀರಿ, ಎಫ್ ಇದ್ದ 0 ಅಂದ್ರೆ 1100 ನೆಕ್ಸ್ಟ್ 1010 ಇಲ್ಲಿ ಏನಾಗುತ್ತೆ 1110 ಆಗತ್ತ. 1 ಅಂದ್ರೆ ಏನ? ಟಿ ಕರೆಂಟ್ ಈಸ್ ಫ್ಲೋ. 0 ಅಂದ್ರೆ ಏನ? ಕರೆಂಟ್ ಈಸ್ ನಾಟ್ ಫ್ಲೋ. ಇಲ್ಲಿ ನೋಡ್ರಿ, ಇದು ಬ್ಯಾಟ್ರಿ ಕನೆಕ್ಷನ್ ಅದ, ಬ್ಯಾಟ್ರಿ ಕನೆಕ್ಷನ್ ಸರ್ಕ್ಯೂಟ್. ಲುಕ್ ಎಟ್ ದ ಸರ್ಕ್ಯೂಟ್, ಇದು ನೆಗೆಟಿವ್ ಕನೆಕ್ಷನ್ ಅದ, ಪಾಸಿಟಿವ್ ಕನೆಕ್ಷನ್ ಇರುತ್ತ. ಇಲ್ಲಿ ನೆಗೆಟಿವ್ ಕನೆಕ್ಷನ್ ಅಂತೂ ಡೈರೆಕ್ಟ್ ಬಂದ ಲ್ಯಾಂಪಿಗೆ ಟಚ್ ಆಗಿರುತ್ತಾ, ನೋ ಟೆನ್ಷನ್. ಬಟ್ ನಮಗೆ ಇಲ್ಲಿ ಟೂ ಸ್ವಿಚಸ್ ಪಾಸಿಟಿವ್ ಸರ್ಕ್ಯೂಟ್ಗೆ ಟೂ ಸ್ವಿಚಸ್ ಅವ್ರ ಕನೆಕ್ಷನ್ ಮಾಡಿದ್ವಿ ನಾವು. ಇಲ್ಲಿ ನೋಡ್ರಿ, ಇದರಲ್ಲಿ ಎರಡು ಸ್ವಿಚ್ ಒಳಗೆ ಯಾವುದ್ರೂ ಒಂದು ಸ್ವಿಚ್ ಆನ್ ಆಯ್ತಂದ್ರೆ ಕರೆಂಟ್ ಫ್ಲೋ ಆಯ್ತಂದ್ರೆ ಇಲ್ಲಿ ಕರೆಂಟ್ ಇಲ್ಲಿ ಪಾಸ್ ಆಗುತ್ತೆ, ಇಲ್ಲಿ ಬರುತ್ತೆ, ಹಿಂಗೆ ಬರುತ್ತೆ. ಅಷ್ಟೇ ಕರೆಂಟ್ ಪಾಸ್ ಆಗಿ ಇಲ್ಲಿ ಒಂದು ಆಫ್ ಸ್ವಿಚ್ ಆನ್ ಆಯ್ತಂದ್ರೆ ಡೈರೆಕ್ಟ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಕರೆಂಟ್ ಈಸ್ ಆನ್ ಆಗುತ್ತೆ. ಅಂದ್ರೆ ಏನ, ಫಸ್ಟ್ ಸ್ವಿಚ್ ಆನ್ ಇತ್ತು, ಸೆಕೆಂಡ್ ಸ್ವಿಚ್ನು ಆನ್ ಇತ್ತು, ಅಂದ್ರೆ ಎರಡು ಕರೆಕ್ಟ್ ಫ್ಲೋ ಆಗಿ ಲ್ಯಾಂಪ್ ಆಗುತ್ತೆ. ಈಸ್ ಒನ್ 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 ಈಸ್ ಒನ್. ನೆಕ್ಸ್ಟ್ ಕಂಡೀಷನ್ ತಗೋರಿ, ಫಸ್ಟ್ ಸ್ವಿಚ್ ಆನ್ ಐತಿ, ಒಂದು ಆನ್ ಐತಿ, ಒಂದು ಸ್ವಿಚ್ ಕ್ಲೋಸ್ ಆಫ್ ಐತಿ. ಇದು ಆನ್ ಅದ, ಇದು ಆಫ್ ಅದ ಅಂದ್ರೂ ನಾವು ಲ್ಯಾಂಪ್ ಆನ್ ಆಗತ್ತೈತಿ. ಯಾಕಂದ್ರೆ ಇದು ಒಂದೇ ಸರ್ಕ್ಯೂಟ್ ಸಾಕು ನಮಗೆ ಇಲ್ಲಿ ಬರ್ಲಾಕ, ಯಾಕಂದ್ರೆ ಈ ಕರೆಂಟ್ ಫ್ಲೋ ಆಗಿ ಒಂದೇ ಸರ್ಕ್ಯೂಟ್ ಸಾಕು ನಮಗೆ, ಇದೊಂದು ಅವಶ್ಯಕತೆ ಇಲ್ಲ ನಮ್ಗೆ. ಅಂದ್ರೆ ಏನ, ಫಸ್ಟ್ನೇದು ಒಂದು ಆನ್ ಅದ, ಸೆಕೆಂಡ್ 0 ಅಂದ್ರೆ ನಮ್ಮ ಸರ್ಕ್ಯೂಟ್ 1 ಅಂದ್ರೆ ಏನ, ಕರೆಂಟ್ ಇಸ್ ಲ್ಯಾಂಪ್ ಬಲ್ಬ್ ಇಸ್ ಸ್ಟಾರ್ಟ್ ಆನ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ 1 ನಮಗಿದು ಆಫ್ ಅದ, ಎರಡನೇದು ಆನ್ ಅದ, ಆದ್ರೂ ನಮಗೆ ಬಲ್ಬ್ ಆನ್ ಆಗುತ್ತೆ. ಯಾಕಂದ್ರೆ ಒಂದು ಸ್ವಿಚ್ ನಾವು ಕನೆಕ್ಟ್ ಆದ್ರೆ ಬಂದೇ ಬರುತ್ತೆ. ಬಟ್ ಯಾವಾಗ ಬಲ್ಬ್ ಆನ್ ಆಗಲ್ಲಂದ್ರೆ ಇವೆರಡು ಸ್ವಿಚ್ ಆಫ್ ಇರಬೇಕು, ಅಂದ್ರೆ ಎರಡು 0 ಇದ್ದಾಗ ಅಷ್ಟೇ ಆನ್ ಆಗಲ್ಲ. ದಿಸ್ ಇಸ್ ಎಫ್ ಎ ಪಿ ಜಿ ಎಫ್. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಟು ದಿಸ್ ಕ್ವಶನ್, ವೆರಿ 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 ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಟೂ ಸ್ವಿಚಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಟೂ ಸ್ವಿಚಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂದ್ರೇನ್ರಿ, ಒಂದ್ರ ಕೆಳಗಡೆ ಒಂದು ಸ್ವಿಚಸ್ ಇರಬೇಕು. ಆಫ್ ಡನ್. ಓಕೆ ಇಲ್ಲಿ ಎಸ್ 1 ಎಸ್ 2. ಇಲ್ಲಿ ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ ನಿಮಗೆ. ಫಸ್ಟ್ ಕಾಲಮ್ ಅನ್ನ ಟಿ ಟಿ ಎಫ್ ಎಫ್ ಅಂದ್ರೆ 1100 ಬರೀದು. ನೆಕ್ಸ್ಟ್ ಕ್ಯೂ ಅಂದ್ರೆ ಟಿ ಎಫ್ ಟಿ ಎಫ್ 1010. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಡೈರೆಕ್ಟ್ ಟ್ರೂತ್ ಬರೀ ಈ ಸರ್ಕ್ಯೂಟ್ ಮೇಲೆ ಟ್ರೂತ್ ಟೇಬಲ್ ಹೆಂಗ್ ಬರೀಬೇಕು? ಫಸ್ಟ್ ಇದು ಎಸ್ 1, ಎಸ್ 1 ಈಸ್ ಆನ್, ಇದು ನಮಗೆ ಆನ್ ಸರ್ಕ್ಯೂಟ್ ಫ್ಲೋ ಆಗಲಾತೈತಿ. ಮತ್ತು ಎಸ್ 2 ಫ್ಲೋ ಆಗಲಾತೈತಿ ಅಂದ್ರೆ ಕರೆಂಟ್ ಈಸ್ ಆನ್, ಬಲ್ಬ್ ಆನ್ ಆಗುತ್ತೆ. ಅಂದ್ರೆ ಏನು ಬರೀತೀರಿ? 1 ಬರೀತೀರಿ, ಆನ್ ಬಲ್ಬ್. ನೆಕ್ಸ್ಟ್ ಒಂದು ಆನ್ ಅದ, ಇದೊಂದು ಸ್ವಿಚ್ ಆಫ್ ಅದ. ಈ ಬಟ್ ಈ ನಾವು ಸ್ವಿಚ್ಚನ್ನು ಆಫ್ ಮಾಡೀವಿ, ಈ ಸ್ವಿಚ್ಚನ್ನು ಅಷ್ಟೇ ಆನ್ ಮಾಡಿದ್ದೀವಿ ಅಂದರೆ ಆಗೋ ನಮ್ಗೆ ಬಲ್ಬ್ ಹತ್ತೇ ಹತ್ತದ. ಯಾಕಂದ್ರೆ ಒಂದು ಸ್ವಿಚ್ ಬಂದ್ರೆ ಸಾಕು, ಒಂದು ಸರಿ ನಮ್ಗೆ ಕ್ಲೋಸ್ ಅಂದ್ರೆ ಸಾಕು, ಒಂದು ಸರಿ ನಾವು ಕರೆಂಟ್ ಕ್ಲೋಸ್ ಅಂದ್ರೆ ಸೊ ಓನ್ಲಿ ಬಲ್ಬ್ ಆನ್ ಆಗಿ ಆಗುತ್ತೆ. ನೆಕ್ಸ್ಟ್ ಇವಾಗ ಸೆಕೆಂಡ್ ಕಂಡೀಷನ್ ಈಸ್ 1. ಥರ್ಡ್ ಕಂಡೀಷನ್, ಫಸ್ಟ್ ಇದು ನಾವು ಆಫ್ ಮಾಡಿದ್ದೀವಿ, ಇದನ್ನ ಆನ್ ಮಾಡಿದೀವಿ ಅಂದ್ರೆ ಇಲ್ಲಿ ಕರೆಂಟ್ ಇಲ್ಲಿ ಬರುತ್ತೆ, ಇಲ್ಲಿ ಕರೆಂಟ್ ಬರುತ್ತೆ, ಪಾಸ್ ಆಗುತ್ತೆ.
ಇದೇನಾಗುತ್ತೆ, ಇದು ಆನ್ ಆಗುತ್ತೆ. ಬಟ್ ನಮ್ಮ ಕರೆಂಟ್ ಯಾವಾಗ ಪಾಸ್ ಆಗಲ್ಲ, ಎರಡು ಸ್ವಿಚ್ ಆಫ್ ಇದ್ದಾಗ ಅಷ್ಟೇ ಪಾಸ್ ಆಗಲ್ಲ ಅಂದ್ರೆ ಇದು ಜೀರೋ. ಓಕೆ, ಇಲ್ಲಿ ನೋಡ್ರಿ ಒನ್ಸ್ ಅಗೇನ್ ಕರೆಂಟ್ ಇಲ್ಲಿ ಬರುತ್ತೆ, ಇದೊಂದು ಡೈರೆಕ್ಟ್ ಇರುತ್ತೆ ಪಾಸಿಟಿವ್ ಕರೆಂಟ್. ಈಗ ಸ್ವಿಚ್ ಎರಡು ಕಡೆ ಹೋಗುತ್ತೆ, ಇಲ್ಲಿ ಪಾಸ್ ಆಗಿ ವೈರ್ ಕನೆಕ್ಷನ್ ಇರುತ್ತೆ, ಎರಡು ಕಡೆ ಹೋಗುತ್ತೆ. ಈ ಸ್ವಿಚ್ ಇಲ್ಲಿ ಬರುತ್ತೆ, ಈ ಸ್ವಿಚ್ ಆಫ್ ಇತ್ತು, ಇದು ಆನ್ ಇತ್ತು ಅಂದ್ರೆ ಇಲ್ಲಿ ಬರುತ್ತೆ ರೈಟ್ ಆಂಪ್ ಆಗುತ್ತೆ. ನೆಕ್ಸ್ಟ್ ಇದು ಆಫ್ ಇತ್ತು, ಇದು ಆನ್ ಇತ್ತು, ಇಲ್ಲಿ ಬರುತ್ತೆ ರೈಟ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ನೇದು ಆಫ್ ಇತ್ತು, ಇದು ಆನ್ ಇತ್ತು ಅಂದ್ರೆ ಒಂದು ಕರೆಕ್ಟ್. ಇಲ್ಲಿ ಎರಡು ಸ್ವಿಚ್ ಒಳಗೆ ಯಾವ್ದಾರ ಒಂದು ಆನ್ ಇರಲಿ ನಾವು ಬಲ್ಬ್ ಹತ್ತೇ ಹತ್ತತ್ತೆ. ಬಟ್ ಯಾವಾಗ ಬಲ್ಬ್ ಹತ್ತಂಗಿಲ್ಲ, ಎರಡು ಸ್ವಿಚ್ ಆಫ್ ಇದ್ದು ಅಂದ್ರೆ ಬಲ್ಬ್ ಹತ್ತಲ್ಲ. ಅಂದ್ರೆ ಓನ್ಲಿ ಎಫ್ ಎ ಪಿ ಜೆ ಪಿ ಹಾಕಿ ಬರ್ದಿವಿ ಅಂದ್ರೆ ಟಿ ಟಿ ಎಫ್ ಎಫ್ ಟಿ ಎಫ್ ಟಿ ಎಫ್. ಓಕೆ, ನೆಕ್ಸ್ಟ್ ಟಿ 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 ಎಫ್ ಓನ್ಲಿ ಎಫ್ ಎ ಪಿ ಜೆ ಎಫ್ ಅಂದ್ರೆ ನೀಡಿ ಓನ್ಲಿ ಜೀರೋ ಜೀರೋ ಇದಾವಷ್ಟೇ ಕರೆಂಟ್ ಫ್ಲೋ ಆಗಲ್ಲ, ಅದರದೇನ್ ಫ್ಲೋ ಆಗಲ್ಲ. ಕ್ವಶನ್ ಯಾವ ರೀತಿ ಸೇಮ್ ಕ್ವಶನ್ ಕೇಳ್ತಾರೆ, ಟೂ ಸ್ವಿಚಸ್ ಡ್ರಾ ದಿ ಸ್ವಿಚ್ ಸರ್ಕ್ಯೂಟ್, ಟೂ ಸ್ವಿಚಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಪ್ಯಾರಲಲ್ ಒಳಗೆ ಕನೆಕ್ಟ್ ಮಾಡಿದಾಗ ಏನು ಫಸ್ಟ್ ಏನು ಮಾಡ್ಬೇಕು ರೀ, ಫಸ್ಟ್ ಸರ್ಕ್ಯೂಟನ್ನು ಡ್ರಾ ಮಾಡಬೇಕು. ಒಂದು ಸರ್ಕ್ಯೂಟ್ ಡ್ರಾ ಮಾಡಬೇಕಾಗಿತ್ತು ಅಂದರೆ ಕಂಪಲ್ಸರಿ ಅದಕ್ಕೆ ಏನು ಬೇಕು ರೀ, ಒಂದು ಬ್ಯಾಟ್ರಿ ಬೇಕು, ಒಂದು ಲ್ಯಾಂಪ್ ಬೇಕು. ಬ್ಯಾಟ್ರಿ ಮತ್ತು ಲ್ಯಾಂಪ್, ಈಗ ಬ್ಯಾಟ್ರಿಗೆ ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ. ಡೈರೆಕ್ಟ್ ಏನು ಮಾಡಬೇಕು, ನೆಗೆಟಿವ್ ಏನಿರುತ್ತಲ್ಲ ಕನೆಕ್ಷನ್ ಒಂದು ಡೈರೆಕ್ಟ್ ನೀವು ಲ್ಯಾಂಪ್ ಇಲ್ಲೇ ಜೋಡಿಸ್ಬೇಕಂತ ಏನಿಲ್ಲ, ನೀವು ಎಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕನೆಕ್ಷನ್ ಕೊಡಿ, ಇಲ್ಲಿ ಬಿ ಲ್ಯಾಂಪ್ ಕೊಡ್ಬೋದು, ಇಲ್ಲೇ ಕೊಡ್ಬೇಕಂತೇನ ಇಲ್ಲಿ ಬಿ ಲ್ಯಾಂಪ್. ಬಟ್ ಲ್ಯಾಂಪ್ಗೇನ ಲ್ಯಾಂಪ್ ಕನೆಕ್ಷನ್ ಮಾಡಬೇಕಾಗಿತ್ತಂದ್ರೆ ನೆಗೆಟಿವ್ ಕನೆಕ್ಷನ್ ಡೈರೆಕ್ಟ್ ಲ್ಯಾಂಪಿಗೆ ಬರಬೇಕು. ನಾವು ಏನ್ಲಿ ಸ್ವಿಚಸ್ ಕನೆಕ್ಟೆಡ್ ಮಾಡೋದಿತ್ತಂದ್ರೆ ಓನ್ಲಿ ಎದಕ್ಕೆ ಸ್ವಿಚ್ ಕನೆಕ್ಟ್ ಮಾಡ್ಬೇಕ್ರಿ, ಪಾಸಿಟಿವ್ಗೆ ಅಷ್ಟೇ ಮಾಡಬೇಕು. ಓಕೆ, ಪಾಸಿಟಿವ್ ಮಾಡಬೇಕಾದ್ರೆ ಟೂ ಟೈಪ್ಸ್ ಅದ, ಒಂದು ಪ್ಯಾರಲಲ್, ಒಂದು ಸೀರೀಸು. ಪ್ಯಾರಲಲ್ ಅಂದ್ರೆ ಏನ್ರಿ, ಒಂದ್ರ ಮುಂದೆ ಒಂದು ಸ್ವಿಚಸ್ ಕನೆಕ್ಟ್ ಮಾಡಿದ್ರೆ ಅಂದ್ರೆ ಸಾರಿ, ಸಿರೀಸ್ ಅಂದ್ರೆ ಏನ್ರಿ, ಒಂದ್ರ ಮುಂದೆ ಒಂದು ಸ್ವಿಚಸ್ ಕನೆಕ್ಟ್ ಮಾಡಿದ್ರೆ ಅಂದ್ರೆ ಅದು ಸಿರೀಸ್. ನಮ್ಗಡೆ ಒಂದು ಸ್ವಿಚ್ ಡೌನ್ ಅಂದ್ರೆ ಕೆಳಗಡೆ ನಾವು ಸ್ವಿಚ್ನ ಅರೇಂಜ್ ಮಾಡಿದ್ರೆ ಅಂದ್ರೆ ಪ್ಯಾರಲಲ್. ಇಷ್ಟ ನೀವು ಬೇಸಿಕ್ ಕಾನ್ಸೆಪ್ಟ್. ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂದ್ರೆ, ಇದ್ರೊಳಗೆ ಕನ್ಸ್ಟ್ರಕ್ಟ್ ದಿ ಸ್ವಿಚಿಂಗ್ ಸರ್ಕ್ಯೂಟ್ ಆ್ಯಂಡ್ ಆ್ಯಂಡ್ ಡ್ರಾ ದೇರ್ ಟ್ರೂತ್ ಟೇಬಲ್. ಈಗ ಸ್ವಿಚ್ ಸರ್ಕ್ಯೂಟನ್ನು ಫಸ್ಟಿಗೆ ಅಥವಾ ಟೂ ಟೈಪ್ಸ್ ಕ್ವಶನ್ ಕೇಳ್ತಾರೆ ನಮಗೆ. ಒನ್ ಟೈಪ್ ಕ್ವಶನ್ ಏನು ಕೇಳ್ತಾರೆ, ಸ್ವಿಚ್ ಸರ್ಕ್ಯೂಟ್ ಕೊಡ್ತಾರೆ, ಡ್ರಾ ದಿ ಟ್ರೂತ್ ಟೇಬಲ್ ಅಂತ ಕರಿತಾರೆ. ಓಕೆ, ಸ್ವಿಚ್ ದಿಸ್ ಈಸ್ ಅ ಸ್ವಿಚ್ ಟೋರ್. ಒಂದು ಫಸ್ಟಿಗೆ ಟೂ ಟೈಪ್ಸ್ ಕ್ವಶನ್ ಬರ್ತವೆ, ಸಾರಿ ತ್ರೀ ಟೈಪ್ಸ್ ಬರ್ತವೆ. ತ್ರೀ ಟೈಪ್ಸ್ ಯಾವಂದರೆ, ಈ ಎರಡು ಕನ್ಸೆಪ್ಟ್ ನಾವು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಒಂದು ಸೀರೀಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಮತ್ತು ಸ್ವಿಚ್ ಕನೆಕ್ಟೆಡ್ ಇನ್ ಸೀರೀಸ್. ಈ ಕನ್ಸೆಪ್ಟ್ ಮೇಲೆ, ಇದು ಬೇಸಿಕ್ ಕನ್ಸೆಪ್ಟ್, ಈ ಕನ್ಸೆಪ್ಟ್ ಮೇಲೆ ನಮ್ಗೆ ತ್ರೀ ಟೈಪ್ಸ್ ಕ್ವಶನ್ ಬೋರ್ಡ್ ಎಕ್ಸಾಮ್ಗೆ ಅರೈಸ್ ಆಗ್ತಾವೆ. ತ್ರೀ ಟೈಪ್ಸ್ ಆಫ್ ಕ್ವಶನ್ ಬೋರ್ಡ್ ಎಕ್ಸಾಮ್ಗೆ ಅರೈಸ್ ಯಾವ ರೀತಿ ಆಗ್ತಾವೆ ಅಂತಂದರೆ, ಫಸ್ಟ್ ಕ್ವಶನ್ ಏನಾಗುತ್ತೆ, ಒಂದು ಸರ್ಕ್ಯೂಟ್ ಕೊಡ್ತಾರೆ. ಫಸ್ಟ್ನೇದೇನ್ರಿ, ಸರ್ಕ್ಯೂಟ್ ಕೊಡ್ತಾರೆ, ಟ್ರೂತ್ ಟೇಬಲ್ ಡ್ರಾ ಮಾಡೋದು, ಟ್ರೂತ್ ಟೇಬಲ್ ಡ್ರಾ ಮಾಡೋದು. ನೆಕ್ಸ್ಟ್ ಇನ್ನೊಂದು ಏನು ಕೊಡ್ತಾರೆ, ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಡ್ತಾರೆ, ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಡ್ತಾರೆ, ಅದ್ರದ್ದು ಸರ್ಕ್ಯೂಟ್ ಡ್ರಾ ಮಾಡೋದು. ಓಕೆ, ಇದು ಟೂ ಟೈಪ್ಸ್. ಇನ್ನೊಂದು ಟೈಪ್ಸ್ ಏನು ಬರ್ತಾವೆ, ಸರ್ಕ್ಯೂಟ್ ಕೊಡ್ತಾರೆ, ಏನ್ರಿ ಒಂದು ಬಿಗ್ ಸರ್ಕ್ಯೂಟ್ ಅಂದರೆ ಒಂದು ದೊಡ್ಡ ಸರ್ಕ್ಯೂಟ್ ಕೊಡ್ತಾರೆ, ಆ ಸರ್ಕ್ಯೂಟನ್ನು ಮಿನಿಮೈಸ್ ಮಾಡೋದು. ಮಿನಿಮೈಸ್ ಅಂದ್ರೆ ಕಮ್ಮಿ ಮಾಡಿ, ಮಿನಿಮೈಸ್ ಮಾಡಿ ಅದ್ರ ನಾವು ಟ್ರೂತ್ ಟೇಬಲ್ ಡ್ರಾ ಮಾಡೋದು. ತ್ರೀ ಟೈಪ್ಸ್ ಆಫ್ ಫಿಕ್ಸ್. ಈ ಮೂರು ಟೈಪಲ್ಲಿ ಒನ್ ಟೈಪ್ ಯಾವುದೋ ಒಂದು ಎಕ್ಸಾಂಪಲ್ ಇರ್ಬೋದು, ಜಾಸ್ತಿ ಜಾಸ್ತಿ ಇವೆರಡು ಟೈಪ್ ನಾವು ಕೇಳ್ಬೋದು, ಇದೇನು ಜಾಸ್ತಿ ಕೇಳಂಗಿಲ್ಲ. ಬಟ್ ನಾವೀಗ ಮೂರು ಒಂದೊಂದು ಟೈಪ್ ಮೇಲೆ ಎಕ್ಸಾಂಪಲ್ ಬಿಡಿಸೋಣ. ಯಾವ ರೀತಿ ಅಂದರೆ, ಸರ್ಕ್ಯೂಟ್ ಸ್ಟೇಟ್ಮೆಂಟ್, ಸರ್ಕ್ಯೂಟ್ ಕೊಡ್ತಾರ ಟ್ರೂತ್ ಟೇಬಲ್ ಬಿಡಿಸೋದು, ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಡ್ತಾರ ಅದ್ರ ಸರ್ಕ್ಯೂಟ್ ಡ್ರಾ ಮಾಡೋದು. ನೆಕ್ಸ್ಟ್ ಸರ್ಕ್ಯೂಟ್ ಕೊಡ್ತಾರ ಅದ್ರ ಮಿನಿಮೈಸ್ ಮಾಡಿ ಟ್ರೂತ್ ಟೇಬಲ್ ಡ್ರಾ ಮಾಡೋದು. ಓಕೆ, ಈಗ ಫಸ್ಟ್ ಏನು ರೀ, ಸರ್ಕ್ಯೂಟ್ ಕೊಟ್ಟಾಗ ಟ್ರೂತ್ ಟೇಬಲ್ ಯಾವ ರೀತಿ ಡ್ರಾ ಮಾಡಬೇಕು. ಓಕೆ, ಈ ಸ್ವಿಚಸ್ ಎಸ್ ಒನ್ ಎಸ್ ಟು, ಟೂ ಸ್ವಿಚಸ್ ಆರ್ ಸಿರೀಸ್ ಪ್ಯಾರಲಲ್ ಅಂತ ಹೇಳಿದೆ. ಬಟ್ ಕನೆಕ್ಷನ್ ಒಳಗೆ ಟೂ ಸ್ವಿಚಸ್ಸೇ ಡ್ರಾ ಮಾಡ್ಬೇಕಂತೇನಿಲ್ಲ, ಎಷ್ಟು ಬಿ ಸ್ವಿಚಸ್ಸನ್ನು ಡ್ರಾ ಮಾಡ್ಬೋದು, ತ್ರೀ ಫೋರ್ ಫೈವ್ ಸಿಕ್ಸ್, ನಮ್ಗೆ ಎಷ್ಟು ಬಿ ಸ್ವಿಚಸ್ಸನ್ನು ಸರ್ಕ್ಯೂಟ್ ಒಳಗೆ ಕನೆಕ್ಷನ್ ಮಾಡೋಕ್ಕೆ ಸಾಧ್ಯ ಅದ, ಇಷ್ಟೇ ಅಂತೇನಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ನಾವು ಸರ್ಕ್ಯೂಟನ್ನು ಡ್ರಾ ಮಾಡ್ತೀನಿ ನಿಮಗೆ. ಫಸ್ಟ್
स्विच एंड सेकेंड स्विच ओके एस वन एस टू ओके नेक्स्ट सर्किट तोतनी ಇಲ್ಲಿ ಸರ್ಕ್ಯೂಟ್ ತಗೊಂಡು ಈ ಥರ ತಗೊಂಡು ಇಲ್ಲಿ ಎಸ್ ಒನ್ ಡ್ಯಾಶ್ ಮೀನ್ಸ್ ಮತ್ತೊಂದು ಸ್ವಿಚ್ ಎಸ್ ಒನ್ ಡ್ಯಾಶ್ ನಾವು ನೆಕ್ಸ್ಟ್ ಮತ್ತೆ ಈ ಥರ ತಗೊಂಡು ಈ ಸರ್ಕ್ಯೂಟ್ ತಗೊಂಡು ಇಲ್ಲಿ ಎಸ್ ಟು ಡ್ಯಾಶ್ ಕೊಡ್ತೀನಿ ಆಮೇಲೆ ಸ್ವಿಚ್ ಕನೆಕ್ಷನ್ ಮಾಡ್ತೀನಿ ನೆಕ್ಸ್ಟ್ ಈ ಥರ ಕನೆಕ್ಷನ್ ಕೊಟ್ಟು ಈ ಥರ ಕನೆಕ್ಷನ್ ಕೊಟ್ಟು ನೆಕ್ಸ್ಟ್ ನಾವು ಇದಕ್ಕೆ ಒಂದು ಬ್ಯಾಟ್ರಿ ಇಲ್ಲಿ ಬ್ಯಾಟ್ರಿ ಕನೆಕ್ಷನ್ ಕೊಡ್ರಿ ಬ್ಯಾಟ್ರಿ ಕನೆಕ್ಷನ್ ಕೊಡ್ರಿ ಇಲ್ಲಿ ಲ್ಯಾಂಪ್ ಕನೆಕ್ಷನ್ ಕೊಡ್ರಿ ನೆಕ್ಸ್ಟ್ ಇಲ್ಲೊಂದು ಇದೊಂದು ಸರ್ಕ್ಯೂಟ್ ಡ್ರಾ ಮಾಡಿದ್ದು ನಿಮಗೆ ಈ ಸರ್ಕ್ಯೂಟ್ ಇದ್ರೆ ಈ ಸರ್ಕ್ಯೂಟ್ ಕೊಟ್ಟಿದ್ದಾರೆ ಇದನ್ನ ನಾವು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಅನ್ನು ಬರಿಬೇಕು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಅಂದ್ರೆ ಏನ್ರಿ ಪಿ ಕ್ಯೂ ಒಳಗಿರಬೇಕು ಇಲ್ಲಿ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಬರಿಬೇಕಾದ್ರೆ ಒನ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಏನ್ರಿ ಎಸ್ ಒನ್ ಇತ್ತಂದ್ರೆ ಅದನ್ನ ಏನು ಬರಿಬೇಕು ಪಿ ಈಸ್ ಕ್ಲೋಸ್ ಪಿ ಈಸ್ ಕ್ಲೋಸ್ ಅಂದ್ರೆ ಏನ ಪಿ ನಮಗೆ ಕ್ಲೋಸ್ ಅದ ಮೀನ್ಸ್ ಓಪನ್ ಸರ್ಕ್ಯೂಟ್ ಅಂದ್ರೆ ನಾವು ಕರೆಂಟ್ ಪಾಸ್ ಆಗೋದಿಲ್ಲ ನೆಕ್ಸ್ಟ್ ಓಕೆ ಎಸ್ ಟು ಇತ್ತಂದ್ರೆ ಏನು ಬರಿಬೇಕು ಕ್ಯೂ ಈಸ್ ಕ್ಲೋಸ್ ಕ್ಯೂ ಈಸ್ ಕ್ಲೋಸ್ ಓಕೆ ನೆಕ್ಸ್ಟ್ ಎಸ್ ತ್ರೀ ಇತ್ತಂದ್ರೆ ಆರ್ ಈಸ್ ಕ್ಲೋಸ್ ರೀ ಬಟ್ ಇಲ್ಲಿ ಎಸ್ ತ್ರೀ ಇಲ್ಲ ಎಸ್ ಒನ್ ಡ್ಯಾಶ್ ಅದ ಎಸ್ ಒನ್ ಡ್ಯಾಶ್ ಅನ್ನ ಏನು ಬರಿಬೇಕು ಎಸ್ ಒನ್ ಅಂದ್ರೆ ಪಿ ಎಸ್ ಒನ್ ಡ್ಯಾಶ್ ಅಂದ್ರೆ ಅದ್ರ ನೆಗೇಷನ್ ಬರಿಬೇಕು ನೆಗೇಷನ್ ಪಿ ಈಸ್ ಕ್ಲೋಸ್ಡ್ ಓಕೆ ನೆಕ್ಸ್ಟ್ ಎಸ್ ಟು ಡ್ಯಾಶ್ ಅದ ನಮ್ಗೆ ಎಸ್ ಟು ಅಂದ್ರೆ ಏನ ಕ್ಯೂ ಈಸ್ ಕ್ಲೋಸ್ಡ್ ಎಸ್ ಟು ಡ್ಯಾಶ್ ಅಂದ್ರೆ ಏನ ನೆಗೇಷನ್ ಕ್ಯೂ ಈಸ್ ಕ್ಲೋಸ್ ಫಸ್ಟ್ ಇಷ್ಟು ಬರಿಬೇಕು ಆಮೇಲೆ ಎಲ್ ಈಸ್ ಲ್ಯಾಂಪ್ ಅಥವಾ ಎಲ್ಲ ಸರ್ಕ್ಯೂಟ್ ಒಳಗಿನ ಬರಿಬೇಕು ಎಲ್ ಈಸ್ ಲ್ಯಾಂಪ್ ಬರಿಬೇಕು ನೆಕ್ಸ್ಟ್ ಬಿ ಈಸ್ ಬ್ಯಾಟ್ರಿ ಅಂತ ಬರಿಬೇಕು ಬಿ ಈಸ್ ಬ್ಯಾಟ್ರಿ ಅಂತ ಬರಿಬೇಕು ಇಷ್ಟು ನೀವು ಎಕ್ಸ್ಪ್ಲೈನ್ ಮಾಡಬೇಕು ಇದು ಫಸ್ಟ್ ಸ್ಟೆಪ್ ಆಯ್ತು ಇನ್ನು ಸೆಕೆಂಡ್ ಸ್ಟೆಪ್ ಒಳಗೆ ಯಾವ ರೀತಿ ನಾವು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಬರಿಬೇಕು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಅಂದ್ರೆ ಪಿ ಕ್ಯೂ ಆರ್ ಲಾಜಿಕಲ್ ಕನೆಕ್ಟಿವಿಟಿ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಅಂದ್ರೆ ಏನ್ರಿ ಸ್ಟೇಟ್ಮೆಂಟ್ ವಿತ್ ಲಾಜಿಕಲ್ ಕನೆಕ್ಟಿವಿಟೀಸ್ ಸ್ಟೇಟ್ಮೆಂಟ್ ಇರಬೇಕು ವಿತ್ ಲಾಜಿಕಲ್ ಕನೆಕ್ಟಿವಿಟೀಸ್ ಇರ್ಬೋದು ಅದಕ್ಕೆ ನಾವು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಅಂತ ಕರಿತೀರಿ ಇವಾಗ ನೋಡ್ರಿ ಫಸ್ಟ್ ಎಸ್ ಒನ್ ಅಂದ್ರೆ ಏನ ಪಿ ಪಿ ಬರೀತೀರಿ ಓಕೆ ಈ ಪಿ ಇದ್ದಾಗ ಫಸ್ಟಿಗೆ ಇದ್ರ ಮುಂದೆ ಸಿರೀಸ್ ಕನೆಕ್ಷನ್ ಎಸ್ ಒನ್ ಮುಂದೆ ಎಸ್ ಟು ಇತ್ತಂದ್ರೆ ಅದು ಏನ್ ಯಾವ ಸಿಂಬಲ್ ಬರಬೇಕು ಪಿ ಆ್ಯಂಡ್ ಕ್ಯೂ ಇದೊಂದು ಓಪನ್ ಆಗಿ ಮುಗಿತೀವಿ ಪಿ ಆ್ಯಂಡ್ ಕ್ಯೂ ನೆಕ್ಸ್ಟ್ ಈಗ ನಾವು ಡೌನಿಗೆ ಬರಬೇಕಾಗಿದೆ ಈ ಸರ್ಕ್ಯೂಟ್ನಿಂದ ಕೆಳಗಡೆ ಬರಬೇಕಾಗ್ಯದ ಕೆಳಗಡೆ ಬರಬೇಕಾಗಿತ್ತಂದ್ರೆ ಯಾವುದು ಸಿಂಬಲ ಆರ್ ಸಿಂಬಲ್ ಓಕೆ ಆರ್ ಸಿಂಬಲ್ ಕೆಳಗಡೆ ಬಂದ್ರೆ ಕೆಳಗಡೆ ಬಂದ್ಮೇಲೆ ನೆಕ್ಸ್ಟ್ ಮತ್ತೇನದ ಎಸ್ ಒನ್ ಡ್ಯಾಶ್ ಇತ್ತಂದ್ರೆ ಎಸ್ ಒನ್ ಡ್ಯಾಶ್ ನೆಗೇಷನ್ ಪಿ ನೆಗೇಷನ್ ಪಿ ಆ್ಯಂಡ್ ಇಲ್ಲಿ ಮುಂದೆ ಇತ್ತಂದ್ರೆ ಇದು ಮುಂದೆ ಇದು ಎಸ್ ಟು ಡ್ಯಾಶ್ ಇಲ್ಲೇ ಇತ್ತಂದ್ರೆ ಏನು ಬರೀತಿದ್ರಿ ಆ್ಯಂಡ್ ಸಿಂಬಲ್ ಬಟ್ ಇಲ್ಲಿ ಕೆಳಗಡೆ ಐತಂದ್ರೆ ಆರ್ ಸಿಂಬಲ್ ನೆಗೇಷನ್ ಕ್ಯೂ ದಿಸ್ ಈಸ್ ಅ ಸ್ಟೇಟ್ಮೆಂಟ್ ಪ್ಯಾಟರ್ನ್ ದಿಸ್ ಈಸ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಓಕೆ ಒಂದ್ ಸೆಕೆಂಡ್ ಐ ವಿಲ್ ರಿಪೀಟ್ ಯು ನೆಕ್ಸ್ಟ್ ಕ್ವೆಶನ್ ಓಕೆ ನೋಡ್ರಿ ಫಸ್ಟ್ ಒಂದು ಸರ್ಕ್ಯೂಟ್ ಡ್ರಾ ಮಾಡೋಣ ಏನೇ ಸರ್ಕ್ಯೂಟ್ ಡ್ರಾ ಮಾಡಿ ಇದೇ ಇದೇ ಅಂತ ನಿಮ್ಮ ಟೆಸ್ಟ್ ಮಾಡುವಾಗ ಕೊಟ್ಟಿದ್ದ ಸರ್ಕ್ಯೂಟ್ ಡ್ರಾ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮದೇ ಆದಂಥ ಸರ್ಕ್ಯೂಟನ್ನು ಡ್ರಾ ಮಾಡೋದು ನಿಮ್ಮದೇ ಆದಂಥ ಕ್ವಶನನ್ನು ಡ್ರಾ ಕ್ರಿಯೇಟ್ ಮಾಡೋಕೆ ಸಾಧ್ಯ ಮಾಡಬೇಕು ಬಟ್ ಅದೇ ನೀವು ಟೆಸ್ಟ್ ಬುಕ್ ಪ್ರಾಕ್ಟೀಸ್ ಜಾಸ್ತಿ ನೀವು ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿಂದ ಟೆಸ್ಟ್ ಬುಕ್ ನೋಡುವ ಅವಶ್ಯಕತೆಯೇ ಇಲ್ಲ ಯಾಕಂದರೆ ನಿಮ್ಮ ಮೈಂಡಲ್ಲಿ ತಾನೇ ಕ್ವಶನ್ ಕ್ರಿಯೇಟ್ ಆಗಿರ್ತಾವೆ ಟೆಸ್ಟ್ ಬುಕ್ ನೋಡುವ ಅವಶ್ಯಕತೆಯೇ ಇಲ್ಲ ಯಾಕಂದರೆ ಒಮ್ಮೆ ನಾವು ಕನ್ಸೆಪ್ಟನ್ನು ಪರ್ಫೆಕ್ಟಾಗಿ ಅಂಡರ್ಸ್ಟ್ ಮಾಡ್ಕೊತೀವಿ ಅಂದ್ರೆ ನಾವೇ ಕ್ವಶನ್ ಕ್ರಿಯೇಟ್ ಮಾಡಿ ಅದಕ್ಕೆ ಆನ್ಸರ್ ಮಾಡ್ಬೋದು ಓಕೆ ಇಲ್ಲ ನೋಡ್ರಿ ಒಂದು ಸರ್ಕ್ಯೂಟ್ ಡ್ರಾ ಮಾಡೋಣ ಈಗ ಸ್ವಿಚ್ ಎಸ್ ಒನ್
and switch S2. Switch S2. Switch S1 and switch S2. S1, S2. Next. Sorry. E connection to come next to the switch S1 dash. Next. Switch S2 dash. E connection is correct. Next. Idik matte matte connection switch S3 tore next switch switch S3 dash tore switch S3 dash tore okay next ಈ ಕನೆಕ್ಷನ್ಗೆ ಮತ್ತೆ ಕನೆಕ್ಷನ್ ಇದೇ ಸರ್ಕಿಟ್ ಕೊಡ್ಬೇಕಂತೀನಲ್ಲ ಮತ್ತೊಂದು ಸರ್ಕಿಟ್ ಕೊಡ್ರಿ ಇದಕ್ಕೆ ನಾವು ಇನ್ನು ಬ್ಯಾಟ್ರಿ ಇಲ್ಲಿ ಬ್ಯಾಟ್ರಿ ಕನೆಕ್ಷನ್ ಮಾಡ್ರಿ ಅಥವಾ ಇಲ್ಲಿ ಲ್ಯಾಂಪ್ ಕನೆಕ್ಷನ್ ಮಾಡ್ರಿ ಇದೊಂದು ನಮ್ಮ ಸರ್ಕಿಟ್ ಐತಿ ಓಕೆ ಲ್ಯಾಂಪಿಗೆ ನೆಗೆಟಿವ್ ಕನೆಕ್ಷನ್ ಆಲ್ವೇಸ್ ಡೈರೆಕ್ಟ್ ಕನೆಕ್ಟೆಡ್ ವಿತ್ ಲ್ಯಾಂಪ್ ದಿಸ್ ಈಸ್ ಬ್ಯಾಟ್ರಿ ದಿಸ್ ಈಸ್ ಲ್ಯಾಂಪ್ ಆಲ್ ಆರ್ ಸ್ವಿಚಸ್ ಇವಾಗ ಫಸ್ಟ್ ಎಕ್ಸ್ಪ್ಲೇನ್ ಯಾವ ರೀತಿ ಮಾಡ್ಬೇಕ್ರಿ ಎಸ್ ಒನ್ S1 ಅಂದ್ರೆ ಏನು P is closed P is closed switch please close ಬರಬೇಕು switch ಬರಬೇಕು ಇಲ್ಲಿ switch switch P is closed next S2 ಅಂದ್ರೆ ಏನು switch Q is closed next S1 dash ಅಂದ್ರೆ ಏನು S1 dash ಅಂದ್ರೆ ಏನು negation P is closed S2 dash ಅಂದ್ರೆ ಏನು negation q is closed next s3 andre enri r is closed next s3 dash andre enri sorry s3 dash andre na negation r is closed negation r is closed okay ist explain maadidbeka b b andre enri battery ಏನಂದ್ರೆ ಏನು ಲ್ಯಾಂಪ್ ಫಸ್ಟಿಗೆ ಸರ್ಕಿಟ್ ಕೊಟ್ಟಾಗ ಎಷ್ಟು ಎಕ್ಸ್ಪ್ಲೇನ್ ಮಾಡಲೇಬೇಕು 100% ಕಂಪಲ್ಸರಿ ಮಾಡಲೇಬೇಕು ಆಮೇಲೆ ನಮಗೆ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಬರಿಬೇಕಾಗಿದ್ರೆ ಫಸ್ಟ್ ಸ್ವಿಚ್ ಇಂದ ಬರಬೇಕು ಎಸ್ ಒನ್ ಅಂದ್ರೆ ಏನ್ರಿ ಪಿ ಡಿನೋಟ್ ಮಾಡಿದ್ವಿ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಒಳಗೆ ಎಸ್ ಒನ್ ಎಸ್ ಟು ರಿಪ್ಲೇಸ್ ಪಿ ಬರಿಬೇಕು ಅಥವಾ ಡೈರೆಕ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ಫಸ್ಟ್ ಎಸ್ ಒನ್ ಎಸ್ ಟುನ ಬರ್ಕೋರಿ ಆಮೇಲೆ ಚೇಂಜಸ್ ಮಾಡ್ರಿ ಅಥವಾ ಡೈರೆಕ್ಟ್ ಚೇಂಜಸ್ ಮಾಡ್ರಿ ಎಸ್ ಒನ್ ಅಂದ್ರೆ ಫಸ್ಟ್ ಪಿ ಬರೀತೀರಿ ಪಿ ಕನೆಕ್ಷನ್ ನೋಡ್ಬೇಕೀಗ ಈ ಕನೆಕ್ಷನ್ ಒಂದ್ರಕ್ಕಿಂತ ಒಂದು ಕೆಳಗಡೆದೋ ಮುಂದೆ ಒಂದ್ರ ಮುಂದೆ ಒಂದಿದ್ದು ಅಂದ್ರೆ ಆ್ಯಂಡ್ ಸಿಂಬಲ್ ಬರುತ್ತೆ ಸ್ವಿಚ್ ಕನೆಕ್ಟೆಡ್ ಇನ್ ಒಂದ್ರ ಮುಂದೆ ಒಂದಿದ್ದು ಅಂದ್ರೆ ಆ್ಯಂಡ್ ಸಿಂಬಲ್ ಒಂದ್ರ ಕೆಳಗಡೆ ಒಂದಿದ್ದು ಅಂದ್ರೆ ಆರ್ ಸಿಂಬಲ್ ಇಲ್ಲಿ ಒಂದ್ರ ಕೆಳಗಡೆ ಒಂದಿದ ಅಂದ್ರೆ ಪಿ ಆರ್ ಕ್ಯೂ ಆಗುತ್ತೆ ಇದೊಂದು ಸೈಡ್ ಇನ್ ಮತ್ತೆ ಇಲ್ಲಿ ಕೆಳಗಡೆ ಬರಬೇಕಾಗಿದೆ ಕೆಳಗಡೆ ಬರಬೇಕಾಗಿತ್ತು ಅಂದ್ರೆ ಮತ್ತೆ ಆರ್ ಸಿಂಬಲ್ ಬೇಕು ಡೌನ್ ನಾವು ಯಾವುದೇ ಸರ್ಕಿಟ್ ಡೌನ್ ಬಂದೇವು ಅಂದ್ರೆ ಆರ್ ಬರಬೇಕು ಅಪ್ವರ್ಡ್ ಹೋದಿವಿ ಅಂದ್ರೆ ಮುಂದ್ ಫಾರ್ವರ್ಡ್ ಹೋದಿವಿ ಅಂದ್ರೆ ಏನಾಗ್ಬೇಕು ಆ್ಯಂಡ್ ಸಿಂಬಲ್ ಬರಬೇಕು ಡೌನ್ ಬಂದಿವಿ ಅಂದ್ರೆ ಆರ್ ಸಿಂಬಲ್ ಬರಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟ್ ವೆರಿ ಈಸಿ ಇಲ್ಲಿ ನೋಡ್ರೆ ಪಿ ಆರ್ ಕ್ಯೂ ಆ್ಯಂಡ್ ಇಲ್ಲಿ ಕನೆಕ್ಷನ್ ತಗೋರಿ ಈ ಕನೆಕ್ಷನ್ ಎಸ್ ಒನ್ ಡ್ಯಾಶ್ ಅಂದ್ರೆ ಏನ ನೆಗೇಷನ್ ಪಿ ಇಲ್ಲಿ ಒಂದಕ್ಕೊಂದು ಮುಂದ್ಗಡೆ ಇದಾವ ಫಾರ್ವರ್ಡ್ ಅದಾವ ಒಂದಕ್ಕೊಂದು ಮುಂದೆ ಅಂದ್ರೆ ಆ್ಯಂಡ್ ಸಿಂಬಲ್ ಬರ್ತೀರಿ ನೆಗೇಷನ್ ಕ್ಯೂ ಬರ್ತೀವಿ ಕನೆಕ್ಷನ್ ಆಗ ನೆಕ್ಸ್ಟ್ ತರ್ಡ್ ಒಂದು ಮತ್ತೆ ಕೆಳಗಡೆ ಬರ್ಬೇಕಾಗಿತ್ತು ನಮಗೆ ಕೆಳಗಡೆ ಬರ್ಬೇಕಂದ್ರೆ ಮತ್ತೆ ಆರ್ ಸಿಂಬಲ್ ಬರ್ತೀರಿ ನೆಕ್ಸ್ಟ್ ಎಸ್ ತ್ರೀ ಅಂದ್ರೆ ಏನ್ರಿ ಆರ್ ನೆಕ್ಸ್ಟ್ ಎಸ್ ತ್ರೀ ಡ್ಯಾಶ್ ಅಂದ್ರೆ ಇದು ಸಿರೀಸ್ ಅಂದ್ರೆ ಆ್ಯಂಡ್ ಬರೀತೀರಿ ನೆಗೇಷನ್ ಆರ್ ಇಟ್ಸ್ ವೆರಿ ಕ್ಲೋಸ್ ಎನಿ ಡೌಟ್ ನೋಡಿ ಬಹಳ ಈಸಿ ಇದೆ ಇಲ್ಲಿ ಒಂದು ಏನು ನಾವು ನೆನಪಿಡ್ಕೋಬೇಕಂದ್ರೆ ಸ್ವಿಚ್ ಸರ್ಕಿಟ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಡ್ರಾ ಮಾಡ್ಬೇಕಾಗಿತ್ತು ಅಂದ್ರೆ ಸ್ವಿಚ್ ನಾವು ಕೆಳಗೆ ಅಪ್ ಡೌನ್ ಅದಾವ ಏನು ಫಾರ್ವರ್ಡ್ ಅದಾವ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಫಾರ್ವರ್ಡ್ ಇದ್ದು ಅಂದ್ರೆ ಸಿಂಬಲ್ ಏನಿರ್ಬೇಕು ಆ್ಯಂಡ್ ಬರ್ಬೇಕು ಓಕೆ ಅದೇನೋ ಬ್ಯಾಕ್ವರ್ಡ್ ಡೌನ್ ಇದ್ದು ಅಂದ್ರೆ ಸಿಂಬಲ್ ಆರ್ ಬರ್ಬೇಕು ಎಸ್ ಒನ್ ಅಂದ್ರೆ ಪಿ ಎಸ್ ಟು ಅಂದ್ರೆ ಕ್ಯೂ ಎಸ್ ಒನ್ ಡ್ಯಾಶ್ ಅಂದ್ರೆ ನೆಗೇಷನ್ ಪಿ ಎಸ್ ಟು ಡ್ಯಾಶ್ ಅಂದ್ರೆ ನೆಗೇಷನ್ ಕ್ಯೂ ಎಸ್ ತ್ರೀ ಅಂದ್ರೆ ಆರು ಎಸ್ ತ್ರೀ ಡ್ಯಾಶ್ ಅಂದ್ರೆ ನೆಗೇಷನ್ ಆರು ಇಷ್ಟು ನೀವು ಕ್ಲಿಯರ್ ಇತ್ತು ಅಂದ್ರೆ ಯಾವುದೇ ಸರ್ಕಿಟ್ ಕೊಡ್ಲಿ ಅದ್ರ ನಾವು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಡ್ರಾ ಮಾಡೋಕೆ ಸಾಧ್ಯ ಇದೆ ಇದೇ ಇದೇ ಸರ್ಕಿಟ್ ಅಂತ ಏನಿಲ್ಲ ಲಾಸ್ಟ್ ಇನ್ನೊಂದು ಸರ್ಕಿಟ್ ಡ್ರಾ ಮಾಡೋಣ ಓಕೆ
ಸಾಕಷ್ಟು ನಿಮ್ಗೆ ಏನಾರ ಡೌಟ್ ಇತ್ತಂದ್ರೆ ಕ್ವಶನ್ ಮಾಡ್ರಿ, ಅಥವಾ ಕ್ವಶನ್ ಮಾಡೋಕ್ಕಿಂತ ನಿಮಗೆ ಟೆಸ್ಟ್ ಬುಕ್ ಒಳಗೆ ಸಾಕಷ್ಟು ಸರ್ಕ್ಯೂಟನ್ನು ಡ್ರಾ ಮಾಡಿದ್ದಾರೆ ಅಷ್ಟು ನಿಮ್ಮ ಟೆಸ್ಟ್ ಬುಕ್ ಒಳಗೆ. ಅದನ್ನ ನೋಡಿ ಮೋರ್ ದೆನ್ ಪ್ರಾಕ್ಟೀಸ್ ನೀವು ಮಾಡಿದ್ರಿ ಅಂದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಷ್ಟು ಮೇಲೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಪ್ಲೀಸ್ ಕ್ವಶನ್ ದಿ ಆಸ್ಕ್ ದಿ ಕ್ವಶನ್ ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿ ಇನ್ನೊಂದು ಸರ್ಕ್ಯೂಟ್ ಹೋಗೋಣ. ಯಾವುದೇ ಒಂದು ಸರ್ಕ್ಯೂಟ್ ಹೋಗೋಣ ಓಕೆ. ಸ್ವಿಚ್ ಎಸ್ ಒನ್ ಎಸ್ ಟು ಆ್ಯಂಡ್ ಎಸ್ ತ್ರೀ, ಎಸ್ ಒನ್ ಎಸ್ ಟು ಆ್ಯಂಡ್ ಎಸ್ ತ್ರೀ, ಎಸ್ ಒನ್ ಎಸ್ ಟು ಆ್ಯಂಡ್ ಎಸ್ ತ್ರೀ ಓಕೆ. ಇದೊಂದು ಕನೆಕ್ಷನ್ ಐತೆ ಬೇಡ್ರಿ ಓಕೆ, ಇದನ್ನ ಆಫ್ ಮಾಡಿಬಿಡ್ರಿ ಕನೆಕ್ಷನನ್ನು. ನೆಕ್ಸ್ಟ್ ತಗೊಳ್ಳಿ ಈ ಕನೆಕ್ಷನ್ದಿಂದ, ಈ ಕನೆಕ್ಷನ್ ಇಲ್ದವ್ರಿ. ನೆಕ್ಸ್ಟ್ ಈ ಕನೆಕ್ಷನ್ದಿಂದ ಡಾನ್ ಅವ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಎಸ್ ಒನ್ ಡ್ಯಾಶ್ ಎಸ್ ಒನ್ ಡ್ಯಾಶ್. ನೆಕ್ಸ್ಟ್ ಇದೇ ಕನೆಕ್ಷನ್ ತಗೋರಿ, ಇಲ್ಲಿ ಎಸ್ ಟು ಡ್ಯಾಶ್ ತಗೋರಿ. ನೆಕ್ಸ್ಟ್ ಇದಕ್ಕೆ ಎಸ್ ತ್ರೀ ಡ್ಯಾಶ್ ತಗೋರಿ, ಎಸ್ ತ್ರೀ ಡ್ಯಾಶ್. ಈ ಕನೆಕ್ಷನ್ ತಗೋರಿ, ಇಲ್ಲಿ ಕನೆಕ್ಷನ್ ತಗೋರಿ ಓಕೆ. ನೆಕ್ಸ್ಟ್ ಏನು ಮಾಡ್ರಿ, ಇದಕ್ಕೆ ಬ್ಯಾಟ್ರಿ ಇಲ್ಲ, ಬ್ಯಾಟ್ರಿ ತೋರಿಸ್ರಿ. ದಿಸ್ ಇಸ್ ಬ್ಯಾಟ್ರಿ, ಬ್ಯಾಟ್ರಿ ಆ್ಯಂಡ್ ಲ್ಯಾಂಪ್ ಅಂತ ತೋರಿಸ್ರಿ. ಲ್ಯಾಂಪ್ ಎಲ್ ಲ್ಯಾಂಪ್, ಈ ಲ್ಯಾಂಪ್ ಕನೆಕ್ಷನ್ ಏನು ಕೊಡ್ಬೇಕು, ನೆಗೆಟಿವ್ ಕನೆಕ್ಷನ್ ಡೈರೆಕ್ಟ್ ಕೊಡಬೇಕು. ಡೈರೆಕ್ಷನ್ ತೋರಿಸ್ಬೇಕು ನಾವು, ಈ ಡೈರೆಕ್ಷನ್ ಇದೇ ರೀತಿ ಇಲ್ಲಿ ಹೊಂಟಿದ ಕನೆಕ್ಷನ್ ಅಂದ. ಬಟ್ ಇದೇ ರೀತಿ ಹಿಂಗೆ ಡೈರೆಕ್ಷನ್ ತೋರಿಸಿದ್ರೆ ರಾಂಗ್, ಟೋಟಲಿ ರಾಂಗ್ ಸರ್ಕ್ಯೂಟ್. ಇದೇ ಸಿಂಬಲ್ ಎರೋ ಮಾರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಂಟ್ ಯಾವ ರೀತಿ ಫ್ಲೋ ಆಲಾತೈತೆ ಅದೇ ತೋರಿಸ್ಬೇಕು. ಈ ಕಡೆ ಫ್ಲೋ ಆಲಾತೈತೆ ಅಂದ್ರೆ ಇದೇ ರೀತಿ ಸಿಂಬಲ್ ತೋರಿಸ್ಬೇಕು, ಇದೇ ರೀತಿ ಸಿಂಬಲ್. ಟೈಫ್ ನಾವು ಇಲ್ಲಿ ಅಂತ ಈ ರೀತಿ ತೋರಿಸಿದ್ರೆ ದಿಸ್ ಈಸ್ ರಾಂಗ್, ಇಸ್ ರಾಂಗ್ ಓಕೆ. ನೆಕ್ಸ್ಟ್ ಇಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ, ಇಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಕರೆಂಟ್ ಫ್ಲೋ, ಇಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಇಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಕರೆಂಟ್ ಫ್ಲೋ. ಎರೋ ಮಾರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ. ಇಲ್ಲಿ ನೋಡ್ರಿ, ಫಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು. ಏನು ಎಕ್ಸ್ಪ್ಲೇನ್ ಮಾಡ್ಬೇಕು, ಸ್ವಿಚ್ ಎಸ್ ಒನ್, ಎಸ್ ಒನ್ ಈಸ್ ಸ್ವಿಚ್ ಎಸ್ ಒನ್ ಈಸ್ ಸಾರಿ ಎಸ್ ಒನ್ ಸ್ವಿಚ್ ಪಿ ಈಸ್ ಕ್ಲೋಸ್ಡ್ ಓಕೆ, ಎಸ್ ಟು ಸ್ವಿಚ್ ಕ್ಯೂ ಈಸ್ ಕ್ಲೋಸ್ಡ್, ಎಸ್ ತ್ರೀ ಸ್ವಿಚ್ ಆರ್ ಈಸ್ ಕ್ಲೋಸ್ಡ್. ಎಲ್ಲ ಬರಿಬೇಕು ಏನ್ರಿ, ಎಸ್ ಒನ್ ಪಿ ಈಸ್ ಕ್ಲೋಸ್ಡ್, ಪಿ ಈಸ್ ಕ್ಲೋಸ್ಡ್, ಸ್ವಿಚ್ ಸ್ವಿಚ್ ಪಿ ಈಸ್ ಕ್ಲೋಸ್ಡ್, ಎಸ್ ಟು ಸ್ವಿಚ್ ಕ್ಯೂ ಈಸ್ ಕ್ಲೋಸ್ಡ್, ಸ್ವಿಚ್ ಕ್ಯೂ ಈಸ್ ಕ್ಲೋಸ್ಡ್. ನೆಕ್ಸ್ಟ್ ಎಸ್ ತ್ರೀ ಸ್ವಿಚ್ ಆರ್ ಈಸ್ ಕ್ಲೋಸ್ಡ್. ನೆಕ್ಸ್ಟ್ ಎಸ್ ಒನ್ ಡ್ಯಾಶ್ ನೆಗೇಷನ್ ಪಿ ಈಸ್ ಕ್ಲೋಸ್ಡ್. ನೆಕ್ಸ್ಟ್ ಎಸ್ ಟು ಡ್ಯಾಶ್ ನೆಗೇಷನ್ ಪಿ ಈಸ್ ಕ್ಲೋಸ್ಡ್. ನೆಕ್ಸ್ಟ್ ಎಸ್ ತ್ರೀ ಡ್ಯಾಶ್ ನೆಗೇಷನ್ ಆರ್ ಈಸ್ ಕ್ಲೋಸ್ಡ್ ಓಕೆ. ಇಷ್ಟು ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟ್ ಬಿ ಈಸ್ ಬ್ಯಾಟ್ರಿ ಆ್ಯಂಡ್ ಎಲ್ ಈಸ್ ಲ್ಯಾಂಪ್. ಇಷ್ಟು ಎಕ್ಸ್ಪ್ಲೇನ್ ಮಾಡಿದೆ. ಇನ್ನು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಯಾವ ರೀತಿ ಬರೀಬೇಕು, ಸ್ಟೇಟ್ಮೆಂಟ್ ಪ್ಯಾಟರ್ನ್ ಯಾವ ರೀತಿ ಬರಬೇಕು ನೋಡ್ರಿ. ಫಸ್ಟ್ ಸ್ವಿಚ್ ಬರಬೇಕು ಎಸ್ ಒನ್ ಇಂದ. ಎಸ್ ಒನ್ ಅಂದ್ರೆ ಏನ್ರಿ, ಪಿ ಬರೀತಿರಿ. ಎಸ್ ಟು ಎಲ್ಲೈತಿ, ಅದ್ರ ಮುಂದೆ ಕನೆಕ್ಷನ್ ಐತಿ. ಅದು ಎಸ್ ಟು ಇಲ್ಲ, ಅದ್ರ ಮುಂದೆ ಯಾವ ಕನೆಕ್ಷನ್, ಎಸ್ ಟುನೇ ಇರಬೇಕಂತೇನಿಲ್ಲ. ಅದು ಈ ಸ್ವಿಚ್ ಮುಂದೆ ಮತ್ತೆ ಯಾವ ಸ್ವಿಚ್ ಇರುತ್ತೋ ಅದನ್ನ ಬರಿಬೇಕು ಕಂಪಲ್ಸರಿ. ಎಸ್ ಟು ಇರಬೇಕಂತಿಲ್ಲ, ಎಸ್ ತ್ರೀ, ಈ ಎಸ್ ತ್ರೀ ಇರ್ಬೋದು, ಎಸ್ ಒನ್ ಡ್ಯಾಶ್ ಇರ್ಬೋದು, ಏನೇ ಸ್ವಿಚ್ ಇರ್ಬೇಕು. ಬಟ್ ಅದನ್ನೇ ಇರಲ್ಲ, ಇದ್ರ ಮುಂದೆ ಯಾವ ಸ್ವಿಚ್ ಇರುತ್ತೋ ಅದನ್ನೇ ಬರೀದು. ಮುಂದೆ ಇತ್ತಂದ್ರೆ ಸಿಂಬಾಲ್ ಏನು ಬರಿಬೇಕು, ಆ್ಯಂಡ್ ಬರಿಬೇಕು. ಕೆಳಗಡೆ ಇತ್ತಂದ್ರೆ ಸಿಂಬಾಲ್ ಏನು ಬರಬೇಕು, ಆರ್ ಬರಿಬೇಕು. ಇಷ್ಟೇ ನಾವು ರಿಮೆಂಬರ್. ಪಿ ಬರೆದ್ರಿ ಮುಂದೆ ಐತಿ, ಆ್ಯಂಡ್ ಬರೆದ್ರೆ ಎಸ್ ಟು ಏನೈತಿ, ಕ್ಯೂ ಅದ. ನೆಕ್ಸ್ಟ್ ಮತ್ತೊಂದದಲ್ಲಿ ಆ್ಯಂಡ್ ಆರ್ ಐತಿ, ಎಸ್ ತ್ರೀ. ಇದೊಂದು ಓವರ್ ಆತ. ಇನ್ನು ಸ್ವಿಚ್ ಕೆಳಗಡೆ ಬರಬೇಕಾಗಿದೆ. ಬಟ್ ಇಲ್ಲಿ ಡೌನ್ವರ್ಡ್ ಇಲ್ಲಿ ಮುಂದೆ ಹೋಗ್ತಿದ್ವು ಅಂದ್ರೆ ಹಂಗೆ ಸಿಂಬಾಲ್ ಆ್ಯಂಡ್ ಬರ್ಕೊ ತೋತಿದ್ವಿ. ಬಟ್ ಡೌನ್ ಆಗಬೇಕಾಗಿತ್ತಂದ್ರೆ ಆರ್ ಸಿಂಬಾಲ್ ಬರಿತೀರಿ. ಡೌನ್ ಆಗೈತಂದ್ರೆ ಆರ್ ಸಿಂಬಾಲ್ ಬರಿತೀರಿ. ನೆಕ್ಸ್ಟ್ ಡೌನ್ ಆದಿಂದ ಮತ್ತೆ ಇಲ್ಲಿ ಏನಾಗದ, ಎಸ್ ಒನ್ ಡ್ಯಾಶ್, ಎಸ್ ಒನ್ ಡ್ಯಾಶ್ ಅಂದ್ರೆ ನೆಗೇಷನ್ ಪಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಡೌನ್ ಆಗಿದೆ ಅಂದ್ರೆ ಆರ್ ನೆಗೇಷನ್ ಕ್ಯೂ ಆಗ್ಯದ.
ಎಷ್ಟು ಡ್ಯಾಶ್ ಇಲ್ಲಿ ಮುಂದೆ ಮತ್ತೆ ಸಿರೀಸ್ ಇಲ್ಲೇ ಕನೆಕ್ಷನ್ ಮುಗಿದಿಲ್ಲ ಇದು ಇಲ್ಲಿ ಸಾರಿ ಇಲ್ಲಿ ಹಾಕ್ಬಾರ್ದು ನಾವು ಆ್ಯಕ್ಚುಲಿ ಕನೆಕ್ಷನ್ ಹಾಕ್ರಿ ಅಥವಾ ಕನೆಕ್ಷನ್ ಮುಗಿದಿಲ್ಲ ಅಂದರೆ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಹಾಕ್ರಿ ಇಲ್ಲಿ S3 ಡ್ಯಾಶ್ ಅಂದ್ರೇನ ನೆಗೇಷನ್ ಆರ್ ಇವಾಗ ನಮಗೆ ಸಿಂಪಲ್ ಅಂತ ಸ್ಟೇಟ್ಮೆಂಟ್ ಪ್ಯಾಟರ್ನ್ ರೆಡಿ ಆಯಿತು ಸ್ಟೇಟ್ಮೆಂಟ್ ಪ್ಯಾಟರ್ನ್ ರೆಡಿ ಆಯಿತು ಒಂದು ಸಗನ್ ಐ ರಿಪೀಟ್ ಏನಿಲ್ಲ ರಿಮೆಂಬರ್ ನೆನ್ಪಿಟ್ಕೋಬೇಕಂದ್ರೆ ಸ್ವಿಚ್ ಒಂದ್ರ ಮುಂದೆ ಒಂದ್ ಇದ್ದು ಅಂದ್ರೆ ಸಿಂಬಲ್ ಏನಾಗ್ಬೇಕು ಆ್ಯಂಡ್ ಆಗ್ಬೇಕು ಈ ಸ್ವಿಚ್ ಬಿಟ್ಟು ಡೌನ್ ಬಂದಿವ ಅಂದ್ರೆ ಸಿಂಬಲ್ ಏನಾಗ್ಬೇಕು ಆರ್ ಆಗಬೇಕು ಆರ್ ಹಾಕಿ ಮತ್ತೆ ಸರ್ಕ್ಯೂಟ್ ಏನಿರ್ತಾವಲ್ಲ ಅದು ಸೇಮ್ ಎಸ್ ಒನ್ ಆರ್ ಡೌನ್ ಏನು ಒಂದು ಟೂ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಡೌನ್ವರ್ಡ್ ಬರತ್ತಿದ್ದೀವಿ ಅಂದರೆ ಆರ್ ಸಿಂಬಲ್ ಫಾರ್ವರ್ಡ್ ಮುಂದೆ ಬಂದಿದ್ದು ಅಂದ್ರೆ ಆ್ಯಂಡ್ ಸಿಂಬಲ್ ಸ್ವಿಚ್ ಅಷ್ಟು ಗೊತ್ತಿದ್ರೆ ಯಾವುದೇ ಸರ್ಕ್ಯೂಟ್ ಕೊಡಲಿ ಸಿಂಪಲ್ ಮಾಡ್ಬೋದು ಇದು ಒನ್ ಟೈಪ್ ಕ್ವಶನ್ ಇದ್ರ ರಿವರ್ಸ್ ಕೇಳ್ತಾರ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಡ್ತಾರೆ ಸ್ವಿಚ್ ಸರ್ಕ್ಯೂಟ್ ಡ್ರಾ ಮಾಡ್ಬೇಕು ಸೇಮ್ ಅದೇ ಬರಿಬೇಕು ಇದು ರಿವರ್ಸ್ ಹೋಗೋದು ರಿವರ್ಸ್ ಅಂದ್ರೆ ಇನ್ನೆಲ್ಲ ಬರ್ಕೋದು ಹೋಗ್ಬೇಕು ಸರ್ಕ್ಯೂಟ್ ಡ್ರಾ ಮಾಡ್ಬೇಕು ಲಾಸ್ಟ್ ಈ ಸರ್ಕ್ಯೂಟ್ ಈ ಕ್ವಶನ್ ಟೈಮ್ ಏನಂತ ಫಸ್ಟ್ ಸರ್ಕ್ಯೂಟು ಎಕ್ಸ್ಪ್ಲೇನು ಸ್ಟೇಟ್ಮೆಂಟ್ ಪ್ಯಾಟರ್ನು ಇನ್ನು ಸರ್ಕ್ಯೂಟ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಡಲ್ಲ ಫಸ್ಟಿಗೆ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಆಮೇಲೆ ಎಕ್ಸ್ಪ್ಲೇನು ಆಮೇಲೆ ಸರ್ಕ್ಯೂಟ್ ಓಕೆ ರಿವರ್ಸ್ ಪ್ರೊಸೀಜರ್ ಒಂದು ಎರಡು ಎಕ್ಸಾಂಪಲ್ ಬಿಡ್ಸೋಣ ಯಾವ ರೀತಿ ಅಂತ ನೋಡ್ರಿ ರಿವರ್ಸ್ ಪ್ರೊಸೀಜರ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಡ್ತಾರೆ ನೋಡಿ ನೋಡ್ರಿ ಪಿ ಆ್ಯಂಡ್ ಕ್ಯೂ ನೆಗೇಷನ್ ಕ್ಯೂ ಈ ರೀತಿ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಡ್ತಾರೆ ಈ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಅದು ನಮಗೆ ಸ್ವಿಚ್ ಸರ್ಕ್ಯೂಟ್ ಡ್ರಾ ಮಾಡ್ಬೇಕು ಸ್ವಿಚ್ ಸರ್ಕ್ಯೂಟನ್ನು ಏನು ಮಾಡೋಕೈತಿ ಡ್ರಾ ಮಾಡಬೇಕು ಫಸ್ಟ್ ಏನು ಬರಿಬೇಕು ಪಿ ಬರಿಬೇಕು ಎಕ್ಸ್ಪ್ಲೇನ್ ಬರೀಬೇಕು ಎಕ್ಸ್ಪ್ಲೇನ್ ಯಾವ ರೀತಿ ಬೈತೀರಿ ಪಿ ಬರೀದು ಎಸ್ ಒನ್ ಈಸ್ ಕ್ಲೋಸ್ ಪಿ ಬರೀದು ಸ್ವಿಚ್ ಎಸ್ ಒನ್ ಈಸ್ ಕ್ಲೋಸ್ಡ್ ಓಕೆ ಕ್ಲೋಸ್ಡ್ ಅಂದ್ರೆ ಹಂಗೆ ನಾಟ್ ಫ್ಲೋ ಇಸ್ ಸರ್ಕ್ಯೂಟ್ ಕರೆಂಟ್ ಕ್ಯೂ ಬರೆದ್ರೆ ಸ್ವಿಚ್ ಎಸ್ ಟು ಈಸ್ ಕ್ಲೋಸ್ಡ್ ಸೇಮ್ ನೆಕ್ಸ್ಟ್ ಇಲ್ಲಿ ನೆಗೇಷನ್ ಕ್ಯೂ ಅದ ನೆಗೇಷನ್ ಕ್ಯೂಗೆ ಏನು ಬರೀತೀರಿ ಎಸ್ ತ್ರೀ ಎಸ್ ಸಾರಿ ಎಸ್ ಟು ಡ್ಯಾಶ್ ನೆಗೇಷನ್ ಕ್ಯೂ ಅಂದರೆ ನೆಗೇಷನ್ ಕ್ಯೂ ಅಂದರೆ ಎಸ್ ಟು ಡ್ಯಾಶ್ ಈಸ್ ಕ್ಲೋಸ್ ಇಷ್ಟು ಬರೋದು ಎಕ್ಸ್ಪ್ಲೇನ್ ಮಾಡಿ ಇನ್ನು ಸರ್ಕ್ಯೂಟ್ ಡ್ರಾ ಮಾಡ್ಬೇಕು ಸರ್ಕ್ಯೂಟ್ ಡ್ರಾ ಮಾಡಬೇಕು ಪಿ ಪಿ ಆ್ಯಂಡ್ ಕ್ಯೂ ಆ್ಯಂಡ್ ಸಿಂಬಲ್ ಇದ್ದಾಗ ಸ್ವಿಚಸ್ ಆರ್ ಕನೆಕ್ಟೆಡ್ ಇನ್ ಸಿರೀಸ್ ವೈಸ್ ಸಿರೀಸ್ ಅಂದರೆ ಒಂದ್ರ ಮುಂದೆ ಒಂದು ಪಿ ಫಸ್ಟ್ ಕನೆಕ್ಷನ್ ಪಿ ಆ್ಯಂಡ್ ಕ್ಯೂ ಒಂದಕ್ಕೊಂದಿದಾವೆ ಇಲ್ಲಿ ಎಸ್ ಒನ್ನು ಎಸ್ ಟೂನೇ ಬರಿಬೇಕು ಓಕೆ ಆಮೇಲೆ ಸ್ವಿಚ್ ಸರ್ಕ್ಯೂಟ್ ಬತ್ತಂದರೆ ಎಸ್ ಒನ್ ಎಸ್ ಟೂನೇ ಬರಬೇಕು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಬತ್ತಂದರೆ ಪಿ ಕ್ಯೂ ಆರೇ ಬರಬೇಕು ಓಕೆ ನೆಕ್ಸ್ಟ್ ಇಲ್ಲಿ ಸಾರಿ ಇದು ಸಿಂಬಲ್ ಮಿಸ್ಟೇಕ್ ಆಗಿದೆ ಯಾಕಂದರೆ ನೆಗೇಷನ್ ಕ್ಯೂ ಬರಬೇಕಾಯ್ತು ಇಲ್ಲೊಂದು ಯಾವುದ್ರ ಸಿಂಬಲ್ ಬರಬೇಕಾಗಿತ್ತು ಓಕೆ ಇಲ್ಲಿ ಆರ್ ತಗೋರಿ ನೆಗೇಷನ್ ಕ್ಯೂ ಓಕೆ ಇವಾಗ ಇದು ಕ್ಲೋಸ್ ಎಸ್ ಒನ್ ಎಷ್ಟು ಇನ್ನು ಆರ್ ಕೆಳಗಡೆ ಬರಬೇಕಿದೆ ಕೆಳಗಡೆ ಬಂದು ಇದಕ್ಕೆ ನಾವು ನೆಕ್ಸ್ಟ್ ನೆಗೇಷನ್ ಕ್ಯೂ ತೋರಿಸ್ಬೇಕಾಗಿದೆ ಬಂದು ನೆಗೇಷನ್ ಕ್ಯೂ ತೋರಿಸ್ಬೇಕಾಗಿತ್ತಂದ್ರೆ ಇಲ್ಲಿ ನೋಡ್ರಿ ಏನಾದರೂ ಒಂದು ಕನೆಕ್ಷನ್ ಕೊಡ್ರಿ ಇದು ನೆಗೇಷನ್ ಕ್ಯೂ ಅಂದರೆ ಎಸ್ ಟು ಡ್ಯಾಶ್ ಇದು ನಮ್ಮದು ಸಿಂಪಲ್ ಸರ್ಕ್ಯೂಟ್ ಈ ಸರ್ಕ್ಯೂಟ್ಗೆ ಬ್ಯಾಟ್ರಿ ಮತ್ತು ಲ್ಯಾಂಪ್ ತೋರಿಸ್ರಿ ಬ್ಯಾಟ್ರಿ ಮತ್ತು ಲ್ಯಾಂಪ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಟ್ಟಾಗ ಇದು ಸರ್ಕ್ಯೂಟ್ ರೆಡಿ ಆಯಿತು ಇದು ಸಿಂಪಲ್ ಸರ್ಕ್ಯೂಟ್ ಏನು ಕೆಲವೊಂದು ಡಿಫಿಕಲ್ಟ್ ಕೊಡ್ತಾರೆ ಸ್ಟೇಟ್ಮೆಂಟ್ ಪ್ಯಾಟರ್ನನ್ನು ಲೆಂಗ್ತಿ ಡಿಫಿಕಲ್ಟ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಡ್ತಾನೆ ಆ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಟ್ಟಾಗ ನಾವು ಏನು ಬರೀಬೇಕು ಸರ್ಕ್ಯೂಟ್ ಡ್ರಾ ಮಾಡಬೇಕು ಓಕೆ ಎಷ್ಟೇ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಡಿಫಿಕಲ್ಟಿ ಕೊಡಲಿ ಬಟ್ ನಾವು ಮೆಥಡ್ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು ನೋಡ್ರಿ
negation P and negation Q, or P P or Q and negation R and negation R. ಇದು ನಮ್ಮ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಅದ. ಈ ಸ್ಟೇಟ್ಮೆಂಟ್ ಪ್ಯಾಟರ್ನ್ ನಾವು ಏನು ಮಾಡ್ಬೇಕಾದ ಸರ್ಕ್ಯೂಟ್ ಡ್ರಾ ಮಾಡ್ಬೇಕಾದ ಫಸ್ಟ್ ಏನು ಬರೀಬೇಕು ಪಿ ಎಸ್ ಒನ್ ಈಸ್ ಕ್ಲೋಸ್ ಎಕ್ಸ್ಪ್ಲೇನ್ ಬರೀಬೇಕು ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಎಕ್ಸ್ಪ್ಲೇನ್ ಯಾವ ರೀತಿ ಬರೀತೀರಿ ಪಿ ಅಂದ್ರೆ ಏನು ರೀ ಎಸ್ ಒನ್ ಈಸ್ ಕ್ಲೋಸ್ಡ್ ಕ್ಯೂ ಅಂದ್ರೆ ಏನ ಎಸ್ ಟು ಈಸ್ ಕ್ಲೋಸ್ಡ್ ನೆಗೆಷನ್ ಪಿ ಅಂದ್ರೆ ಏನ ಎಸ್ ಟು ಡ್ಯಾಶ್ ಎಸ್ ಒನ್ ಡ್ಯಾಶ್ ಈಸ್ ಕ್ಲೋಸ್ಡ್ ನೆಗೆಷನ್ ಕ್ಯೂ ಅಂದ್ರೆ ಏನ ಎಸ್ ತ್ರೀ ಡ್ಯಾಶ್ ಈಸ್ ಕ್ಲೋಸ್ಡ್ ಆಮೇಲೆ ನೆಗೆಷನ್ ಆರ್ ಅಂದ್ರೆ ಏನ ಸಾರಿ ನೆಗೆಷನ್ ಕ್ಯೂ ಅಂದ್ರೆ ಎಸ್ ಟು ಡ್ಯಾಶ್ ಈಸ್ ಕ್ಲೋಸ್ಡ್ ನೆಗೆಷನ್ ಆರ್ ಅಂದ್ರೆ ಎಸ್ ತ್ರೀ ಡ್ಯಾಶ್ ಈಸ್ ಕ್ಲೋಸ್ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ ಡೈರೆಕ್ಟ್ ಸರ್ಕ್ಯೂಟ್ ಹಾಕ್ತೀನಿ ನಾ ನೆಗೆಷನ್ ಪಿ ಫಸ್ಟ್ಗೆ ನೆಗೆಷನ್ ಪಿ ನೆಗೆಷನ್ ಪಿ ಅಂದ್ರೆ ಏನ್ರಿ ಎಸ್ ಟು ಡ್ಯಾಶ್ ಕನೆಕ್ಟೆಡ್ ವಿತ್ ಇನ್ ಸಿರೀಸ್ ಏನೈತಿ ನೆಗೆಷನ್ ಕ್ಯೂ ಅದ ಸಾರಿ ಎಸ್ ಒನ್ ಡ್ಯಾಶ್ ಅಲ್ಲ ಎಸ್ ಒನ್ ಡ್ಯಾಶ್ ನೆಕ್ಸ್ಟ್ ಎಸ್ ಟು ಡ್ಯಾಶ್ ಇವು ಕನೆಕ್ಟೆಡ್ ಇನ್ ಸಿರೀಸ್ ಅದ ಇವೆರಡು ಸಿರೀಸ್ ಅದ ಇದನ್ನ ನಾವು ಆಫ್ ಮಾಡಿಬಿಡಿ ಡೌನ್ ಬಂದು ಡೌನ್ ಅಂದ್ರೆ ಆರ್ ಸಿಂಬಲ್ ಅದ ಡೌನ್ ಬಂದು ಏನೈತಿ ಪಿ ಅದ ಪಿ ಅಂದ್ರೆ ಓನ್ಲಿ ಎಸ್ ಒನ್ ನೆಕ್ಸ್ಟ್ ಆರ್ ಅದ ಸಿರೀಸ್ ಸಾರಿ ಸಾರಿ ಬರ್ಬಾರ್ದ ಆರ್ ಅದಲ್ಲ ಆರ್ ಅಂದ್ರೆ ಕೆಳಗಡೆ ಬರ್ಬೇಕು ಇಲ್ಲಿ ಆರ್ ಕೆಳಗಡೆ ಬಂದಾಗ ಇಲ್ಲಿ ಎಷ್ಟು ಬರ್ಬೇಕು ಇದ್ರ ಕೆಳಗಡೆ ಬರ್ಬೇಕು ಎಷ್ಟು ಎಷ್ಟು ನೆಕ್ಸ್ಟ್ ಇದೊಂದು ಕನೆಕ್ಷನ್ ಆಯಿತು ಇದೇ ಕನೆಕ್ಷನ್ ಏನು ಮಾಡಿ ಇಲ್ಲಿ ಕೊಡ್ರಿ ಓಕೆ ಸಿಸ್ಟಮೆಟಿಕ್ ಕನೆಕ್ಷನ್ ಮಾಡಿ ಸಿಸ್ಟಮೆಟಿಕ್ ನೆಕ್ಸ್ಟ್ ನಮ್ಗೆ ಇದ್ರದ್ದು ಆ್ಯಂಡ್ ಅದ ಈ ಕನೆಕ್ಷನ್ಕ ಆ್ಯಂಡ್ ಅದ ಪೂರ್ತಿ ಈಗ ಆ್ಯಂಡ್ ಏನದ ನೆಗೆಷನ್ ಆರ್ ನೆಗೆಷನ್ ಆರ್ ಅಂದ್ರೆ ರೀ ಎಸ್ ತ್ರೀ ಡ್ಯಾಶ್ ಎಸ್ ತ್ರೀ ಡ್ಯಾಶ್ ಈ ಕನೆಕ್ಷನ್ ಇಲ್ಲಿ ಕೊಡ್ರಿ ಇದಾಯ್ತು ಇದಕ್ಕೆ ನಾವು ಬ್ಯಾಟ್ರಿ ಲ್ಯಾಂಪ್ ಮಾಡೋಣ ಬ್ಯಾಟ್ರಿ ಓಕೆ ಆಮೇಲೆ ಲ್ಯಾಂಪ್ ಓವರ್ ಏನು ಡಿಫಿಕಲ್ಟಿ ಏನೂ ಇಲ್ಲ ಅದ್ರಾಗೆ ಸಿಂಪಲ್ ಅದಾವ ಬಟ್ ಒನ್ ಮೆಥಡನ್ನು ಪರ್ಫೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂದ್ರೆ ಏನು ಟೆನ್ಷನ್ ಇಲ್ಲ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಟೂ ಮೆಥಡ್ಸ್ ಒಂದು ಸರ್ಕ್ಯೂಟ್ ಕೊಟ್ಟಾಗ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಯಾವ ರೀತಿ ಬರೀಬೇಕು ಇನ್ನೊಂದು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೊಟ್ಟಾಗ ಸರ್ಕ್ಯೂಟ್ ಯಾವ ರೀತಿ ಡ್ರಾ ಮಾಡಬೇಕು ಅಂತ ಕರೆಂಟ್ ಫ್ಲೋ ಬೇಸಿಕ್ ಒನ್ ಸೆಕೆಂಡ್ ಐ ರಿಪೀಟ್ ಯು ಆಲ್ ಅಪ್ಲಿಕೇಶನ್ ಆಫ್ ಮ್ಯಾಥಮೆಟಿಕಲ್ ಲಾಜಿಕ್ ಒಳಗೆ ಯಾಕಂದರೆ ಕೆಲವೊಂದು ರೂಲ್ಸ್ ಅಂದರೆ ಯಾಕೆ ಬಂದು ಇವೆ ಯಾಕೆ ಬಂದು ಅಂತ ಕಲ್ತಿದ್ರಿ ಯಾಕಂದರೆ ಟಿ ಟಿ ಎಸ್ ಟಿ ಯಾಕೆ ಬಂತು ಅಂದರೆ ಕರೆಂಟ್ ಎರಡು ಕಡೆ ಆನ್ ಆಗ್ತಿತ್ತಂದ್ರೆ ಅಷ್ಟೇ ನಾವು ಸಿರೀಸ್ ಒಂದು ಸ್ವಿಚ್ ಸರ್ಕ್ಯೂಟನ್ನು ಇವಾಗ ಈ ಒಂದು ಎರಡು ಸ್ವಿಚ್ಚನ್ನು ಸಿರೀಸ್ ವೈಸ್ ತೋರಿಸಿದ್ರು ಸಿರೀಸ್ ಅಂದರೆ ಸಿಂಬಲ್ ಏನ್ರಿ ಪಿ ಆ್ಯಂಡ್ ಕ್ಯೂ ಓಕೆ ಸಿರೀಸ್ ಕನೆಕ್ಷನ್ ಮಾಡಿದ್ದೀವಿ ಅಂದ್ರೆ ಕಂಪಲ್ಸರಿ ಎರಡು ಸ್ವಿಚ್ ಸ್ವಿಚ್ ಆನ್ ಮಾಡಿದಾಗ ಅಷ್ಟೇ ನಾವು ಬಲ್ಬ್ ಅಷ್ಟು ಆನ್ ಆಗ್ತೈತಿ ಒಂದೇ ಸ್ವಿಚ್ ನಾವು ಆನ್ ಮಾಡಲಿಲ್ಲ ಅಂದರೆ ಬಲ್ಬ್ ಆನ್ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ಲ ಪಿ ಅಂಡರ್ಸ್ಟ್ಯಾಂಡ್ ಅದಕ್ಕೆ ನಾವು ಎರಡು ಟಿ ಇತ್ತಂದ್ರೆ ಏನು ಬರೀಬೇಕು ಒನ್ ಬರೀತೀರಿ ಎಫ್ ಹತ್ತು ಅಂದರೆ ಜೀರೋ ಬರೀತೀವಿ ಒನ್ ಟಿ ಟಿ ಎಫ್ ಎಫ್ ಅಂತಂದರೆ ಟಿ ಟಿ ಈಸ್ ಟಿ ಅಂದರೆ ಎರಡು ಕಡೆ ಕರೆಂಟ್ ಆನ್ ಇದ್ದಾಗ ಅಷ್ಟೇ ಆಫ್ ಆಗುತ್ತೆ ಟಿ ಟಿ ಈಸ್ ಟಿ ಯಾವ ಸಿಂಬಲ್ ಇದ್ದಾಗ ಇದು ಆ್ಯಂಡ್ ಸಿಂಬಲ್ ಇದ್ದಾಗ ಓಕೆ ಬಟ್ ಆರ್ ಸಿಂಬಲ್ ಇದ್ದಾಗ ನಾವು ಕರೆಕ್ಷನ್ ಏನು ಮಾಡಿರ್ತೀವಿ ಅವಾಗ ಒಂದಕ್ಕೊಂದು ಪ್ಯಾರಲಲ್ ಆಗಿ ಬಿಡಿಸಿರ್ತೀವಿ ಪ್ಯಾರಲಲ್ ಆಗಿ ಬಿಡಿಸಿರ್ತೀವಿ ಅಂದರೆ ಪ್ಯಾರಲಲ್ ಆಗಿ ಬಿಡಿಸಿದ್ರಿಂದ ಯಾವುದೇ ಒಂದು ಕನೆಕ್ಷನ್ ನಾವು ಆನ್ ಮಾಡಿದೀವಿ ಅಂದರೆ ಬಲ್ಬ್ ಹತ್ತು ಸಾಧ್ಯ ಇದೆ ಬಲ್ಬ್ ಪ್ಯಾರಲಲ್ ಜೋಡಿಸಿದ್ದೀವಿ ಅಂದ್ರೆ ಬಲ್ಬ್ ಡಿಪೆಂಡ್ ಅಪಾನ್ ಎನಿ ಅಂದರೆ ಒಂದು ಯಾವುದೇ ಒಂದು ಸ್ವಿಚ್ ಮೇಲೆ ಡಿಪೆಂಡ್ ಇರುತ್ತೆ ಒಂದು ಸ್ವಿಚ್ ಆನ್ ಆದರೆ ಬಲ್ಬ್ ಆನ್ ಆಗುತ್ತೆ ಈ ಯಾವಾಗ ಪ್ಯಾರಲಲ್ ಜೋಡಿಸಿದಾಗ ನಾವು ಪ್ಯಾರಲಲ್ ಜೋಡಿಸಿದಾಗ ಬಲ್ಬ್ ಯಾವಾಗ ಆನ್ ಆಗಲ್ಲ ಅಂತಂದರೆ ಎರಡು ಆಫ್ ಇದ್ದರೆ ಅಷ್ಟೇ ಆನ್ ಆಗಲ್ಲ ಅದು
ಎರಡು ಫಕಿ ಬಂದು ಯಾವುದ್ರೆ ಆಫ್ ಇರಲಿ ಆನಲ್ಲೇ ಅವಾಗ ಆನ್ ಆಗುತ್ತೆ ಅಂದರೆ ಅವಾಗ ಕಂಡೀಷನ್ ನಾವು ನಿಮಗೆ ಏನು ಹೇಳಿನಿ ಆರ್ ಸಿಂಬಲ್ ಇದ್ದಾಗ ಓನ್ಲಿ ಎಫ್ ಎಫ್ ಪಿ ಜಿ ಎಫ್ ಅಂದರೆ ಜೀರೋ ಜೀರೋ ಇದ್ದಾಗ ಅಷ್ಟೇ ಜೀರೋ ಅದರದೇನ್ ಎಫ್ ರಿಮೇನಿಂಗ್ ರಿಮೈನಿಂಗ್ ಆಲ್ ಆರ್ ಎಫ್ ಅದೇ ರೀತಿ ನಾವು ಆಲ್ ಟ್ರೂತ್ ವೇರಿಯೇಷನ್ ಯಾವ ರೀತಿ ಆಗಬೇಕು ಇನ್ ಅಪ್ಲಿಕೇಶನ್ ಒಳಗೆ ಫಸ್ಟ್ ನಾವು ಸ್ವಿಚ್ ಇನ್ ಮ್ಯಾಥಮೆಟಿಕಲ್ ಲಾಜಿಕ್ ಟಿ ಮತ್ತು ಎಫ್ ಅನ್ನು ಯೂಸ್ ಮಾಡಿದ್ವಿ ಇನ್ ಅಪ್ಲಿಕೇಶನ್ ಕ್ವೆಶನ್ ಬಂದು ಅಂದರೆ ಅಲ್ಲಿ ಕಂಪಲ್ಸರಿ ಬರಬೇಕು ಟಿ ರಿಪ್ಲೇಸ್ ಒನ್ ಆ್ಯಂಡ್ ಎಫ್ ರಿಪ್ಲೇಸ್ ಜೀರೋ ಸೇಮ್ ಟ್ರೂತ್ ವ್ಯಾಲ್ಯೂ ಫಸ್ಟಿಗೆ ಪಿ ಕ್ಯೂ ನೆಕ್ಸ್ಟ್ ಫಿ ಆ್ಯಂಡ್ ಕ್ಯೂ ನೆಕ್ಸ್ಟ್ ಫಿ ಆರ್ ಕ್ಯೂ ನೆಕ್ಸ್ಟ್ ಫಿ ಇಂಪ್ಲೈಸ್ ಕ್ಯೂ ನೆಕ್ಸ್ಟ್ ಫಿ ಡಬಲ್ ಇಂಪ್ಲೈಸ್ ಕ್ಯೂ ನೆಕ್ಸ್ಟ್ ನೆಗೇಷನ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಸೇಮ್ ಇಲ್ಲಿ ಏನು ಚೇಂಜ್ ಆಗುತ್ತೆ ಅವನಲ್ಲಿ ಒನ್ ಒನ್ ಜೀರೋ ಜೀರೋ ಒನ್ ಜೀರೋ ಒನ್ ಜೀರೋ ನೆಕ್ಸ್ಟ್ ಟಿ ಟಿ ಈಸ್ ಟಿ ಒನ್ ಒನ್ ಈಸ್ ಒನ್ ರಿಮೈನಿಂಗ್ ಆಲ್ ಆರ್ ಜೀರೋ ನೆಕ್ಸ್ಟ್ ನೆಕ್ಸ್ಟ್ ಪಿ ಆರ್ ಕ್ಯೂ ಆಲ್ ಆರ್ ಒನ್ ಜೀರೋ 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 ನೆಕ್ಸ್ಟ್ ಇಂಪ್ಲಾಯ್ಸ್ ಒಳಗೆ ಟಿ ಎ ಪಿ ಜಿ ಎಫ್ ಅಂದರೆ ಒನ್ ಜೀರೋ ಇಸ್ ಜೀರೋ ಅದರ್ ದೆನ್ ಒನ್ ನೆಕ್ಸ್ಟ್ ಡಬಲ್ ಇಂಪ್ಲಾಯ್ಸ್ ಇದ್ದಾಗ ಒನ್ ಜೀರೋ ಜೀರೋ ಒನ್ ಓಕೆ ನೆಕ್ಸ್ಟ್ ನೆಗೇಷನ್ ಪಿ ಅಂದ್ರೆ ಏನು ಜೀರೋ ಜೀರೋ ಒನ್ ಒನ್ ನೆಗೇಷನ್ ಕ್ಯೂ ಅಂದ್ರೆ ಏನೇ ಜೀರೋ ಒನ್ ಜೀರೋ ಒನ್ ಇಷ್ಟು ಸ್ವಿಚಸ್ ಆಗಿತ್ತು ವೆರಿ ಸಿಂಪಲ್ ಅದಾವ ಅದಾಗ ಏನು ಡಿಫಿಕಲ್ಟಿ ಇಲ್ಲ ಇಲ್ಲಿ ಇನ್ನೊಂದು ಟೈಪ್ ನಿಮ್ಮ ಕ್ವಶನ್ ಯಾವ ರೀತಿ ಇದೆ ಅಂದ್ರೆ ಸ್ವಿಚ್ ಸರ್ಕ್ಯೂಟನ್ನು ಏನು ಮಾಡ್ತಾರೆ ವೆರಿ ಲೆಂಗ್ತಿ ಸರ್ಕ್ಯೂಟ್ ಕೊಡ್ತಾರೆ ಅದನ್ನು ಸಿಂಪಲ್ ಮಾಡಿ ಟ್ರೂತ್ ಟೇಬಲನ್ನು ಡ್ರಾ ಮಾಡಬೇಕು ವೆರಿ ಲೆಂಗ್ತಿ ಕೊಟ್ಟಾಗ ಸಿಂಪಲ್ ಮಾಡಿ ಟ್ರೂತ್ ಟೇಬಲನ್ನು ಡ್ರಾ ಮಾಡಬೇಕು ಅಂದರೆ ಏನು ರೀ ಒಂದು ಬಿಗ್ ಸರ್ಕ್ಯೂಟ್ ಇರುತ್ತೆ ಆ ಸರ್ಕ್ಯೂಟನ್ನು ಮಿನಿಮೈಸ್ ಮಾಡಿಕೊಂಡು ಲಾಸ್ಟ್ ಏನು ಸರ್ಕ್ಯೂಟ್ ಬಂದಿರ್ತದಲ್ಲ ಮಿನಿಮೈಸ್ ಮಾಡಿದ ಬಳಿಕ ಆ ಸರ್ಕ್ಯೂಟದ ಟ್ರೂತ್ ಟೇಬಲ್ ಡ್ರಾ ಮಾಡಬೇಕು ಟ್ರೂತ್ ಟೇಬಲ್ ಅಂದರೆ ಮಾಡಿಲ್ಲ ಸೇಮ್ ಈಗ ಬರಲಿಲ್ಲ ಅದೇ ರೀತಿ ಟ್ರೂತ್ ಟೇಬಲ್ ಮಾಡಿದಾಗ ಟ್ರೂತ್ ಟೇಬಲ್ ಅಂದ್ರೆ ಏನು ರೀ ಸರ್ಕ್ಯೂಟ್ ಸೇಮ್ ಪಿ ಕ್ಯೂ ಆರ್ ಪಿ ಅಂದ್ ರಿಪ್ಲೇಸ್ ಮಾಡಲಿ ಏನಿಲ್ಲ ಪಿ ಕ್ಯೂ ಪಿ ಸಾರಿ ಟಿ ರಿಪ್ಲೇಸ್ ಒನ್ ಎಫ್ ರಿಪ್ಲೇಸ್ ಅದೇ ರೀತಿ ಟ್ರೂತ್ ಟೇಬಲ್ ಅನ್ನು ಡ್ರಾ ಮಾಡಬೇಕು ಸಿರೀಸ್ ಟ್ರೂತ್ ಟೇಬಲ್ ಏನು ಮತ್ತು ಪ್ಯಾರಲಲ್ ಟ್ರೂತ್ ಟೇಬಲ್ ಸಿರೀಸ್ ಅಂದ್ರೆ ಏನು ರೀ ಆ್ಯಂಡ್ ಇದ್ದರೆ ಓನ್ಲಿ ನಮಗೆ ಯಾವಾಗ ಇರುತ್ತೆ ಒನ್ ಒನ್ ಈಸ್ ಒನ್ ಅದರ ದೆನ್ ಜೀರೋ ಆರ್ ಇತ್ತಂದ್ರೆ ಜೀರೋ ಜೀರೋ ಇಸ್ ಜೀರೋ ಅದರದಿನ ಎಷ್ಟು ನಾವು ನೆನ್ಪಿಟ್ಕೊಂಡ್ರೆ ಇದೆ ಈ ಸಿಂಬಲ್ ಅಂದ್ರೆ ಏನ ಕನೆಕ್ಷನ್ ಆರ್ ಸಿರೀಸ್ ಸಿರೀಸ್ ಅಂದ್ರೆ ಏನ ಸ್ವಿಚಸ್ ಸ್ವಿಚಸ್ ಒಂದ್ರ ಮುಂದೆ ಒಂದು ಕನೆಕ್ಷನ್ ಇತ್ತಂದ್ರೆ ಅದು ಸಿರೀಸ್ ಆರ್ ಸಿಂಬಲ್ ಅಂದ್ರೆ ಸ್ವಿಚಸ್ ಒಂದ್ರ ಕೆಳಗಡೆ ಒಂದು ಸ್ವಿಚ್ ಮಾಡಿದ್ವಿ ಅಂದ್ರೆ ಅದು ಆರ್ ಇನ್ನೊಂದ್ಸರಿ ನಿಮ್ಗೆ ಸಿಂಪಲ್ ಹೇಳ್ಬೇಕು ಯಾರಿಗೆ ಡೌಟ್ ಇತ್ತಂದ್ರೆ ನೋಡ್ರಿ ಯಾವುದೇ ಸರ್ಕ್ಯೂಟ್ ಇರಲಿ ಸ್ವಿಚ್ ಎಸ್ ಒನ್ ಆ್ಯಂಡ್ ಎಸ್ ಟು ಈ ಸ್ವಿಚ್ ಒಂದ್ರ ಮುಂದೆ ಒಂದು ಕನೆಕ್ಟ್ ಇತ್ತಂದ್ರೆ ಅಲ್ಲಿ ಸಿಂಬಲ್ ಏನಿರುತ್ತೆ ಸಿಂಬಲ್ ಆ್ಯಂಡ್ ಸಿಂಬಲ್ ದಿಸ್ ಈಸ್ ಆ್ಯಂಡ್ ಸಿಂಬಲ್ ಅದೇ ಸ್ವಿಚಸ್ ಒಂದ್ರ ಕೆಳಗಡೆ ಒಂದು ಸ್ವಿಚ್ ಇತ್ತಂದ್ರೆ ಅವಾಗ ಏನಿರುತ್ತೆ ಒಂದು ಕೆಳಗಡೆ ಒಂದಿರುತ್ತೆ ಸಿಂಬಲ್ ಏನಿರುತ್ತೆ ಸಿಂಬಲ್ ನೀವೇನು ಬರಿಬೇಕು ಆರ್ ಸಿಂಬಲ್ ಓಕೆ ಇವೆರಡು ಪಾಯಿಂಟ್ ನೀವು ನೆನಪು ಬರಿಬೇಕು ಅದೇ ನಾವು ಓನ್ಲಿ ಸರ್ಕ್ಯೂಟ್ ಒಳಗೆ ಎಸ್ ಒನ್ ಕೊಟ್ಟಿದ್ರಂದರೆ ಫಸ್ಟಿಗೆ ನಾವು ಸರ್ಕ್ಯೂಟ್ದಿಂದ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಬರಿಬೇಕಾಗಿತ್ತಂದ್ರೆ ಎಸ್ ಒನ್ ಇದ್ರೆ ಅಂದ್ರೆ ಪಿ ಈಸ್ ಕ್ಲೋಸ್ ಸ್ವಿಚ್ ಪಿ ಈಸ್ ಕ್ಲೋಸ್ ಎಸ್ ಒನ್ ಇತ್ತಂದರೆ ಸ್ವಿಚ್ ಸ್ವಿಚ್ ಪಿ ಈಸ್ ಕ್ಲೋಸ್ ಓಕೆ ಅದೇ ಎಸ್ ಟು ಇತ್ತಂದರೆ ಸೇಮ್ ಸ್ವಿಚ್ ಕ್ಯೂ ಈಸ್ ಕ್ಲೋಸ್ ನೆಕ್ಸ್ಟ್ ಎಸ್ ತ್ರೀ ಇತ್ತಂದರೆ ಸ್ವಿಚ್ ಆರ್ ಈಸ್ ಕ್ಲೋಸ್ ಇಟ್ ಇಸ್ ತ್ರೀ
ಫೈಂಡ್ ಸರ್ ಯೂಸಿಂಗ್ ಕಂಟೆಂಟ್. ನೆಕ್ಸ್ಟ್ ಇದರ ನೆಗೇಷನ್, ಎಸ್ ಒನ್ ಡ್ಯಾಶ್ ಇತ್ತಂದರೆ ನೆಗೇಷನ್ ಪಿ, ಎಸ್ ಟು ಡ್ಯಾಶ್ ಇತ್ತಂದರೆ ನೆಗೇಷನ್ ಕ್ಯೂ, ಎಸ್ ತ್ರೀ ಡ್ಯಾಶ್ ಇತ್ತಂದರೆ ನೆಗೇಷನ್ ಹಾಫ್. ಇಷ್ಟು ನೆನಪಿಟ್ಟು ಸರ್. ಅದೇ ನಾವು ಸ್ಟೇಟ್ಮೆಂಟ್ ಒಳಗೆ ಉಲ್ಟ ಬರಿಬೇಕು. ನೆಗೇಷನ್ ಪಿ ಅಂದ್ರೇನ, ಎಸ್ ಟು ಡ್ಯಾಶ್ ಈಸ್ ಕ್ಲೋಸ್ಡ್. ಇದನ್ನು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಟು ಸರ್ಕಿಟ್ ಬರುವಾಗ, ಇದು ಸರ್ಕಿಟ್ ಟು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಹೋಗುವಾಗ, ಅದೇ ಸರ್ಕಿಟ್ ಟು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಟು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಟು ಸರ್ಕಿಟ್ ಬರುವಾಗ. ಸಾರಿ, ನೆಕ್ಸ್ಟ್ ಪಿ ಇತ್ತಂದರೆ ಎಸ್ ಒನ್ ಈಸ್ ಕ್ಲೋಸ್ಡ್. ನೆಕ್ಸ್ಟ್ ನೆಗೇಷನ್ ಪಿ ಇತ್ತಂದರೆ ಎಸ್ ಒನ್ ಈಸ್ ಕ್ಲೋಸ್ಡ್, ಕ್ಯೂ ಇತ್ತಂದರೆ ಎಸ್ ಟು ಈಸ್ ಕ್ಲೋಸ್ಡ್. ನೆಕ್ಸ್ಟ್ ನೆಗೇಷನ್ ಕ್ಯೂ ಇತ್ತಂದರೆ ಎಸ್ ಟು ಡ್ಯಾಶ್ ಈಸ್ ಕ್ಲೋಸ್, ಎಸ್ ತ್ರೀ ಇತ್ತಂದರೆ ಆರ್ ಈಸ್ ಕ್ಲೋಸ್, ಎಸ್ ತ್ರೀ ಡ್ಯಾಶ್ ಇತ್ತಂದರೆ ನೆಗೇಷನ್ ಆರ್ ಈಸ್ ಕ್ಲೋಸ್. ರಿವರ್ಸ್ ಪ್ರೊಸೀಜರ್ ಇಷ್ಟೇ ಮತ್ತೆ, ನೀವು ಒಂದಕ್ಕೊಂದು ರಿವರ್ಸ್. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ವಿಡಿಯೋ ಇನ್ ದಿಸ್ ಕನ್ಸೆಪ್ಟ್ ಇಲ್ಲಿ ಇನ್ನೊಂದು ಕನ್ಸೆಪ್ಟ್ ನಮ್ದು ಏನು ಉಳಿತಂದ್ರೆ ಸರ್ಕಿಟ್ ಮಿನಿಮೈಸ್ ಮಾಡ್ಬೇಕು. ಸರ್ಕಿಟ್ ಮಿನಿಮೈಸ್ ಮಾಡ್ಬೇಕಾಗಿದ್ರೆ ಕೆಲವೊಂದು ಲಾಸ್ಗಳದಾವೆ. ಲಾಸ್ ಮೀನ್ಸ್ ಕೆಲವೊಂದು ರೂಲ್ಸ್ಗಳಾವೆ. ನಾವು ರೂಲ್ಸ್ ಅಂದರೆ ಯಾವ ರೀ, ಐಡೆಂಟಿಟಿ ಲಾ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಲಾ, ಅಸೋಸಿಯೇಟಿವ್ ಲಾ, ಈ ಥರ ಕೆಲವೊಂದು ಅಲ್ಜಿಬ್ರಾ ಲಾಸ್ಗಳದಾವೆ. ಆ ಲಾಸ್ ಪರ್ಫೆಕ್ಟ್ ಇತ್ತು ರೀ ಅಂದ್ರೆ ಸರ್ಕಿಟ್ ಮಿನಿಮೈಸ್ ಮಾಡೋಕ್ಕೆ ಬರುತ್ತೆ. ನೀವು ಟೆಕ್ಸ್ಟ್ ಬುಕ್ ಒಳಗೆ ಎಲ್ಲ ಟೆಕ್ಸ್ಟ್ ಬುಕ್ ಒಳಗೆ ಎಲ್ಲ ಲಾಸನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ಆಲ್ಜಿಬ್ರಾ ಆಫ್ ಸ್ಟೇಟ್ಮೆಂಟ್, ಇವರ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಐ ಥಿಂಕ್ ಏನು ಕೊಟ್ಟಿರ್ತಾರೆ, ಆಲ್ಜಿಬ್ರಾ ಆಫ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಅಂತ ಕೊಟ್ಟಿರ್ತಾರೆ. ಏನ್ರಿ ನೋಡಿ, ಇದು ನಿಮಗೊಂದು ವರ್ಕು. ಏನಂದರೆ ಇವರ್ ಟೆಸ್ಟ್ ಬೇಕು ಆಲ್ಜಿಬ್ರಾ ಆಫ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಅಂತ ಕೊಟ್ಟಿರ್ತಾರೆ. ಆಲ್ಜಿಬ್ರಾ ಆಫ್ ಸ್ಟೇಟ್ಮೆಂಟ್ ಪ್ಯಾಟರ್ನ್, ಆಲ್ಜಿಬ್ರಾ ಆಫ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೆಲವೊಂದು ರೂಲ್ಸ್ ಅದಾವೆ. ಐ ಥಿಂಕ್ 10 or 11 ರೂಲ್ಸ್ ಅದಾವೆ. ಆ 10 or 11 ರೂಲ್ಸನ್ನು ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಿರಿ, ರಿಮೆಂಬರ್ ಇಟ್ಕೊರಿ. ಆ ಪರ್ಫೆಕ್ಟಾಗಿ ಸ್ಟಡಿ ರಿಮೆಂಬರ್ ಇಟ್ಕೊಂಡ್ರಿ ಅಂದರೆ ಆ ಸರ್ಕಿಟನ್ನು ಮಿನಿಮೈಸ್ ಮಾಡೋಕ್ಕೆ ಬರುತ್ತೆ. ಈಗ ನಾನು ಯಾಕೆ ಮಿನಿಮೈಸ್ ಇಷ್ಟು ಡೈರೆಕ್ಟ್ ಹೇಳಿದೆ ನಿಮ್ಗೆ ಯಾಕೆ ತಿಳಿದ್ರೆ, ಆ ಸರ್ಕಿಟನ್ನು ಮಿನಿಮೈಸ್ ಮಾಡಬೇಕಾಗಿತ್ತಂದರೆ ಅವೇನು ಬೇಕು, ಸರ್ಕಿಟನ್ನು ಮಿನಿಮೈಸ್ ಮಾಡಬೇಕಾಗಿತ್ತಂದ್ರೆ ಅವ್ರ ರೂಲ್ಸ್ ಎಲ್ಲ ಗೊತ್ತಿರಬೇಕು ನಮ್ಗೆ. ಆ ರೂಲ್ಸ್ ಗೊತ್ತಿದ್ರೆ ಅಷ್ಟೇ ನಾವು ಸರ್ಕಿಟನ್ನು ಮಿನಿಮೈಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರ ಫಸ್ಟ್ ಐ ಥಿಂಕ್ ಏನದ ಐಡೆಂಟಿಟಿ ಲಾ, ಸೆಕೆಂಡ್ ಒನ್ ಐಡೆಂಟಿಟಿ ಲಾ, ನೆಕ್ಸ್ಟ್ ಅಸೋಸಿಯೇಟಿ ಲಾ, ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ, ನೆಕ್ಸ್ಟ್ ಡಿ ಮರ್ಗನ್ಸ್ ಲಾ. ಎಕ್ಸ್ಪ್ಲೇನ್ 11th ಕ್ಲಾಸ್ನ ಸಾಕಷ್ಟು ಬೇಡಿ ಎಲ್ಲ ಲಾಸ್ಗಳನ್ನ ಎಕ್ಸ್ಪ್ಲೇನ್ ಮಾಡೀನಿ. ನೀವು ಆ ಲಾಸ್ಗಳನ್ನು ಸ್ಟಡಿ ಮಾಡಿರಿ, ಬುಕ್ಸ್ ನೋಡಿರಿ. ಇನ್ನೇನು ಒಂದು ಫನ್ಸ್ ಪಾಯಿಂಟ್ ನಿಮ್ಗೆ ಏನು ಹೇಳೋದ, ಮಿನಿಮೈಸ್ ಸರ್ಕಿಟ. ಆ ಮಿನಿಮೈಸ್ ಸರ್ಕಿಟ್ ಹೆಂಗೆ ಬರುತ್ತೆ ನೀವು ಟ್ರೈ ಮಾಡಿರಿ. ನೀವು ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂತಂದರೆ ಕಾಲೇಜ್ ಸ್ಟಾರ್ಟ್ ಆದ್ರಿಂದ ನಿಮಗೆ ಮತ್ತೆ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟು ನೀವು ಓವರಾಲ್ ಕನ್ಸೆಪ್ಟನ್ನು ನೀವು ಅದು ನೀವು ಸ್ಟಡಿ ಮಾಡಿರಿ, ನಿಮ್ಗೆ ತಿಳಿಲಿಲ್ಲ ಅಂತಂದರೆ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಒಂದೇ ಒಂದು ಪಾಯಿಂಟ, ಸರ್ಕಿಟ್ ಮಿನಿಮೈಸ್. ಸರ್ಕಿಟ್ ಮಿನಿಮೈಸ್ ಮಾಡೋದು ನೀವು ನಿಮಗೆ ವರ್ಕ್ ಮಾಡಿರಿ. ಬಟ್ ಆಗಲಿ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ಕಾಲೇಜ್ ಸ್ಟಾರ್ಟ್ ಆಗಿ ನಿಮಗೆ ಅಂಡರ್ಸ್ಟ್ ಮಾಡ್ತೀವಿ. ಬಟ್ ಅದೇನು ಹೇಳಿ ಇಂಪಾರ್ಟೆಂಟ್ ಏನಿಲ್ಲ, ಅದು ನಿಮ್ಗೆ ಹೇಳ್ತೀನಿ ಆಮೇಲೆ. ಬಟ್ ಇಷ್ಟು ನೀವು ಇಲ್ಲಿವರೆಗೂ ಏನು ಹೇಳಿಲ್ಲ ಎಲ್ಲ ನಿಮ್ಮ ಮ್ಯಾಥಮೆಟಿಕಲ್ ಲಾಜಿಕ್ ಒಳಗೆ ಎಲ್ಲ ಮುಗಿದು. ಓವರಾಲ್ ಕನ್ಸೆಪ್ಟ್ ಬೇಸಿಕ್ ಏನು ನಾವು ಕನ್ಸೆಪ್ಟ್ ಅದಾವಲ್ಲ ಅವೆಲ್ಲ ಓವರ್ ಆಯಿತು. ಎಲ್ಲ ಹೇಳಿ ನಿಮಗೆ ಏನೇನು ಹೇಳೀನಿ ಒಂದ್ಸಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಈ ಒಟ್ಟು ಒಂದು ಫೈನ್ ಟ್ರಸ್ಟೇ ಬರಿತೀನಿ ನೀವು. ಇನ್ನು ಅಪ್ ಟು ಓವರಾಲ್ ಮ್ಯಾಥಮೆಟಿಕಲ್ ಲಾಜಿಕ್ ಚಾಪ್ಟರ್ ಒಳಗೆ ಏನೇನು ಪಾಯಿಂಟ್ ಬಂದವೆ, ಫಸ್ಟ್ ಹಿಡ್ಕೊಂಡು ಲಾಸ್ಟ್ ತನಕ. ಫಸ್ಟ್ ಹಿಡ್ಕೊಂಡ ಸೆಂಟೆನ್ಸ್ ಅಂದರೆ ಏನು ಹೇಳಿ ನಿಮ್ಮ ಸೆಂಟೆನ್ಸ್, ವಿಚ್ ಸೆಂಟೆನ್ಸ್ ಸ್ಟೇಟ್ಮೆಂಟ್ ಆರ್ ವಿಚ್ ಸೆಂಟೆನ್ಸ್ ನಾಟ್ ಸ್ಟೇಟ್ಮೆಂಟ್, ಯಾವ ರೀತಿ ಪಂಡಿಟ್ ಮಾಡ್ಬೇಕು ಏನಿ. ಆಮೇಲೆ ಸ್ಟೇಟ್ಮೆಂಟ್ ಅಂದರೆ ಏನು ಹೇಳಿ, ಸ್ಟೇಟ್ಮೆಂಟ್ ಅಂದರೆ ಏನು ಹೇಳಿ. ಆಮೇಲೆ ನೆಕ್ಸ್ಟ್ ಓಪನ್ ಸೆಂಟೆನ್ಸ್ ಅಂದರೆ ಏನು ಹೇಳಿ, ನಿಮಗೆ ಓಪನ್ ಸೆಂಟೆನ್ಸ್ ಅಂದರೆ ಏನು. ನೆಕ್ಸ್ಟ್ ನಿಮಗೆ ಲಾಜಿಕಲ್ ಕನೆಕ್ಟಿವ್ಸ್, ಲಾಜಿಕಲ್ ಕನೆಕ್ಟಿವ್ಸ್. ನೆಕ್ಸ್ಟ್ ಹೇಳಿದ್ದು ನಮಗೆ ಏನ್ರಿ, ಕಂಪೌಂಡ್ ಸ್ಟೇಟ್ಮೆಂಟ್, ಕಂಪೌಂಡ್ ಸ್ಟೇಟ್ಮೆಂಟ್ಸ್.
ನೆಕ್ಸ್ಟ್ ಇರೋದು ಟ್ರೂತ್ ಟೇಬಲ್. ಟ್ರೂತ್ ಟೇಬಲ್ ನೆಕ್ಸ್ಟ್ ಇರೋದು ಲಾಜಿಕಲ್ ಇಕ್ವಿವ್ಯಾಲೆನ್ಸ್. ಲಾಜಿಕಲ್ ಇಕ್ವಿವ್ಯಾಲೆನ್ಸ್ ನೆಕ್ಸ್ಟ್ ಸೆವೆಂತ್ ಒನ್ ಸ್ಟೇಟ್ಮೆಂಟ್ ಪ್ಯಾಟರ್ನ್. ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ನೆಕ್ಸ್ಟ್ ಏಟ್ ಒನ್ ಕನ್ವರ್ಸ್ ಇನ್ವರ್ಸ್ ಆ್ಯಂಡ್ ಕಂಟ್ರಾಪಾಸಿಟಿವ್. ಕನ್ವರ್ಸ್ ಇನ್ವರ್ಸ್ ಆ್ಯಂಡ್ ಕಂಟ್ರಾಪಾಸಿಟಿವ್ ನೆಕ್ಸ್ಟ್ ಟೋಟೋಲಜಿ. ಟೋಟೋಲಜಿ ಕಂಟ್ರಾಡಿಕ್ಷನ್ ಟೋಟೋಲಜಿ ಕಂಟ್ರಾಡಿಕ್ಷನ್ ಆ್ಯಂಡ್ ಕಾಂಟಿಜೆನ್ಸಿ ನೆಕ್ಸ್ಟ್ ಕನ್ವರ್ಸ್ ಇನ್ವರ್ಸ್ ಟೋಟೋಲಜಿ ಕಂಟ್ರಾಡಿಕ್ಷನ್ ಕಂಟಿಜೆನ್ಸಿ ನೆಕ್ಸ್ಟ್ ಕ್ವಾಂಟಿಫೈಯರ್ಸ್. ಕ್ವಾಂಟಿಫೈಯರ್ಸ್ ನೆಕ್ಸ್ಟ್ ಡ್ಯುಯಲ್ಸ್. ಡ್ಯುಯಲ್ಸ್ ನೆಕ್ಸ್ಟ್ ಫೋರ್ತ್ ಒನ್ ನೆಗೇಷನ್ ಆಫ್ ಕಂಪೌಂಡ್ ಸ್ಟೇಟ್ಮೆಂಟ್ಸ್ ನೆಕ್ಸ್ಟ್ ಅಪ್ಲಿಕೇಶನ್. ಅಪ್ಲಿಕೇಶನ್ ಆಫ್ ಮ್ಯಾಥಮೆಟಿಕಲ್ ಲಾಜಿಕ್ ಇವೆಲ್ಲ. ಸಾರಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಏಟ್ ನೈನ್ ಟೆನ್ ಎಲೆವನ್ ಟ್ವೆಲ್ವ್ ಒಂದು ಇಷ್ಟು ಪಾಯಿಂಟ್ ನಿಮ್ಮೇಲೆ. ಬಟ್ ಇಲ್ಲಿ ಒಂದು ಪಾಯಿಂಟ್ ನಿಮ್ಮ ಸಿಲೆಬಸ್ಗೆ ಏನು ಓದೈತೆ ಅಂತ ಅಂದರೆ ಐ ಥಿಂಕ್ ಆಲ್ಜಿಬ್ರಾ ಆಫ್ ಸ್ಟೇಟ್ಮೆಂಟ್ಸ್ ಪ್ಯಾಟರ್ನ್. ಇನ್ನೊಂದು ಏನು ರೀ ಆಲ್ಜಿಬ್ರಾ ಆಫ್ ಸ್ಟೇಟ್ಮೆಂಟ್ ಪ್ಯಾಟರ್ನ್. ಇದು ಭಾಳ ಈಸಿ ಅದ, ಇದ್ರಾಗ ಏನು ಡಿಫಿಕಲ್ಟ್ ಇಲ್ಲ. ಸ್ಟೇಟ್ಮೆಂಟ್ ಪ್ಯಾಟರ್ನ್ ಕೆಲವೊಂದು ಲಾಸ್ಗಳದಾವ, ಆ ಲಾಸನ್ನು ಸ್ಟಡಿ ಮಾಡಿರಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾವ. ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆದಿಂದ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಇವರ್ ಫಸ್ಟ್ ಟಾಪಿಕ್ ಮ್ಯಾಥಮೆಟಿಕಲ್ ಲಾಜಿಕ್ ಒಳಗೆ ಇಷ್ಟು ನಾವು ಕನ್ಸೆಪ್ಟ್ ಅದಾವೆ ನಿಮ್ಗೆ ಇವ್ರ ಸಿಲೆಬಸ್ಗೆ. ಇಷ್ಟು ಇಷ್ಟು ಕನ್ಸೆಪ್ಟ್ ಬಿಟ್ಟು ನಾ ಏನು ಹೇಳಿನಲ್ಲ ಇಷ್ಟೇ ಕನ್ಸೆಪ್ಟ್ ಮೇಲೆ ನಿಮ್ಗೆ ಬೋರ್ಡ್ ಎಕ್ಸಾಮ್ ಬೋರ್ಡ್ ಲಾಸ್ಟ್ ಫೈನಲ್ ಎಕ್ಸಾಮ್ಗೆ ಕ್ವಶನ್ ಬರ್ತದೆ. ಈ ಕ್ವಶನ್ ಬಿಟ್ಟು ಮತ್ತೆ ಅವು ಬರೋಂಗಿಲ್ಲ. ಬಟ್ ನಾ ಇಲ್ಲಿ ಇನ್ನೊಂದೇನ ಎಕ್ಸಸೈಸನ್ನು ಸಾಲ್ವ್ ಮಾಡಿದೆ. ಯಾಕಂದರೆ ಎಕ್ಸಸೈಸ್ ಸಾಲ್ವ್ ಮಾಡಬೇಕಾಗಿತ್ತಂದರೆ ಅಲ್ಲೇ ನೀವು ಮುಂದಗಡೆ ಇದ್ರೆ ಒಳ್ಳೆಯದಾಗುತ್ತೆ. ಅದಕ್ಕೆ ಕಾಲೇಜ್ ಸ್ಟಾರ್ಟ್ ಆದ್ರಿಂದ ಎಲ್ಲ ಎಕ್ಸ್ಪ್ಲೇನ್ ಆ ಎಕ್ಸಸೈಸ್ ನಿಮಗೆ ಬಿಡಿಸ್ತೀನಿ. ಅಲ್ಲಿವರೆಗೆ ನಾವೇನು ಮಾಡಿ ನಿಮಗೆ ಎಷ್ಟು ಸಾಧ್ಯ ಅದಲ್ಲ ಎಷ್ಟು ಬರ್ತಾವಲ್ಲ ಎಕ್ಸಸೈಸ ಅಷ್ಟು ಬಿಡಿಸ್ರಿ. ಯಾವ ಎಕ್ಸಸೈಸ್ ಒಳಗೆ ಯಾವ ಎಕ್ಸಸೈಸ್ ಅಂದ್ರೆ ನಾವು ಎಲ್ಲ ಬಿಡಿಸಬೇಕು. ಯಾಕಂದ್ರೆ ನೀವು ಎಲ್ಲ ಕಾನ್ಸೆಪ್ಟ್ನ ನಿಮಗೆ ಕ್ಲಿಯರ್ ಮಾಡೀನಿ. ಎಕ್ಸಸೈಸ್ ಒಳಗೆ ಯಾವ ಥರ ಎಕ್ಸಾಂಪಲ್ ಬರ್ತಾವ ಅದನ್ನು ಬಿಡ್ಸೀನಿ. ಆ ಎಕ್ಸಾಂಪಲ್ ನೀವು ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತಂದ್ರೆ ಎಕ್ಸಸೈಸ್ ಒಳಗೆ ಯಾವ ಎಕ್ಸಾಂಪಲ್ ಎಷ್ಟೇ ಎಕ್ಸಾಂಪಲ್ ಕೊಡಲಿ ನೀವು ಸಾಲ್ವ್ ಮಾಡ್ತೀರ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. ಅದು 100% ನಾ ಹೇಳಿದ್ದಿಲ್ಲ, ಅಂಡರ್ಸ್ಟ್ಯಾಂಡ್ ನೀವು ಮಾಡ್ಕೊಂಡಿದ್ರಿ ಅಂದರೆ ನೀವು ಎಕ್ಸಸೈಸ್ ಸಾಲ್ವ್ ಮಾಡೋಕ್ಕೆ ಏನೂ ಸಮಸ್ಯೆ ಬರೋಂಗಿಲ್ಲ. ಓಕೆ. ಬಟ್ ಸ್ವಲ್ಪ ಏನಾದ್ರೆ ನೀವು ಡೌಟ್ ಇತ್ತು, ನೀವು ಕನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಎಕ್ಸಸೈಸ್ ಸಾಲ್ವ್ ಮಾಡೋಕ್ಕೆ ಬರೋಂಗಿಲ್ಲ. ನಿಮ್ಗೆ ಎಷ್ಟು ಎಕ್ಸಸೈಸ್ ಒಳಗೆ ಎಷ್ಟು ಸಾಧ್ಯದ ಅಷ್ಟು ಎಕ್ಸಸೈಸನ್ನು ನೀವೇನು ಮಾಡಿರಿ ಬಿಡಿಸ್ಲಿಕ್ಕೆ ಟ್ರೈ ಮಾಡಿರಿ. ಎಷ್ಟು ಬಿಡಿಸಿರ್ತೀರಿ ಓಕೆ, ಬಿಡಿಸಲಿಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ಕಾಲೇಜ್ ಸ್ಟಾರ್ಟ್ ಆದ್ರಿಂದ ನಾವು ಎಕ್ಸಸೈಸ್ ಎಲ್ಲ ನಿಮಗೆ ಬಿಡಿಸ್ಕೊಡ್ತೀನಿ. ಬಟ್ ಏನು ಕನ್ಸೆಪ್ಟ್ ಹೇಳಿ ಅಷ್ಟು ಕ್ಲಿಯರ್ ಪರ್ಫೆಕ್ಟ್ ಇರಿ. ಮತ್ತು ಎಕ್ಸಸೈಸನ್ನು 50% ನೀವು ಸಾಲ್ವ್ ಮಾಡಿರ್ಬೇಕಿಲ್ಲ. ಯಾಕಂದರೆ ಭಾಳ ಈಸಿ ಕಡೆ ಡಿಫಿಕಲ್ಟ್ ಕ್ವಶನ್ ಇರಲಿ ಇರಲಿ, ಡಿಫಿಕಲ್ಟ್ ಕ್ವಶನ್ ಇರ್ತಲ್ಲ ಅವತ್ತು ಬಿಟ್ಬಿಡ್ರಿ. ಏನು ನಾವು ಈಸಿ ಕ್ವಶನ್ ಓಕೆ ಈಸಿ ಕ್ವಶನ್ ಇರಲ್ಲ ಅವತ್ತೂ ನೀವು ಸಾಲ್ವ್ ಮಾಡಿರಲ್ಲ ಎಕ್ಸಸೈಸನ್ನು. ಯಾಕಂದರೆ ಕಾಲೇಜ್ ಸ್ಟಾರ್ಟ್ ಆಗಿಂದ ಟೈಮ್ ಸ್ವಲ್ಪ ಶಾರ್ಟ್ ಅದ. ಶಾರ್ಟ್ ಟೈಮ್ ಒಳಗೆ ಎಲ್ಲ ಎಕ್ಸಸೈಸ್ ಬಿಡಿಸ್ಕೊಂತೀವಿ ಅಂತಂದರೆ ನಿಮ್ಮ ಟೈಮ್ ಕವರ್ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿರಿ ನೀವು ಎಷ್ಟು ನಿಮಗೆ ಈಸಿ ಈಸಿ ಅನಿಸುತ್ತವಲ್ಲ, ಎಷ್ಟು ನಿಮಗೆ
ಡಿಫಿಕಲ್ಟಿ ಇರ್ತಾವ ಅದನ್ನ ಬಿಟ್ಬಿಡ್ರಿ, ಡಿಫಿಕಲ್ಟಿ ಇದ್ದು ನಾನು ಬಿಡಿಸ್ಕೊಡ್ತೀನಿ, ಬಟ್ ಈಸಿ ಇದ್ದು ಏನದಲ್ಲ ಅಷ್ಟು ಎಕ್ಸಸೈಸನ್ನು ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಓಕೆ, ಮತ್ತು ನಿಮ್ಗೆ ಏನು ಡೌಟ್ ಇತ್ತು ಈ ಕನ್ಸೆಪ್ಟ್ ಒಳಗೆ ಏನಿದೆ ಇತ್ತು ಎಲ್ಲ ಕನ್ಸೆಪ್ಟ್ ಒಳಗೆ ಏನಿದೆ ನಿಮ್ಗೆ ಡೌಟ್ ಇತ್ತು ಅಂದರೆ ಕ್ವಶನ್ ಕೇಳಿರಿ. ಇಷ್ಟು ನಿಮಗೆ ಇಲ್ಲಿಗೆ ಇವತ್ತು ಮ್ಯಾಥಮೆಟಿಕಲ್ ಲಾಜಿಕ್ ಕನ್ಸೆಪ್ಟ್ ಚಾಪ್ಟರ್ ಎಂಡ್ ಆಯಿತು. ಓಕೆ, ಬಟ್ ಇನ್ನು ಎಕ್ಸಸೈಸ್ ಅಷ್ಟು ಉಳಿದಿದ್ದಾವೆ, ಅದನ್ನು ಕ್ಲಾಸ್ನೇ ಬಿಡಿಸ್ಕೊಡ್ತೀನಿ. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಮ್ಯಾಥಮೆಟಿಕಲ್ ಲಾಜಿಕ್ ಎಲ್ಲ ಕನ್ಸೆಪ್ಟ ಓವರ್ ಆಯಿತು, ಇಲ್ಲಿ ಮುಗಿತು. ಮತ್ತು ಇನ್ನು ಡಿಫ್ರೆನ್ಸಿಯೇಷನ್, ಓಕೆ, ಇನ್ನು ಅಲ್ಲಿ ಡಿಫ್ರೆನ್ಸಿಯೇಷನ್ ಹೋಗಿ ಎಲ್ಲ ಕನ್ಸೆಪ್ಟ್ ನಿಮ್ಗೆ ಹೇಳಿದ್ದೀನಿ. ಫಸ್ಟ್ ಹಿಡ್ಕೊಂಡು ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಅಂದ್ರೆ ಏನು, ಮತ್ತು ಫಸ್ಟ್ ಪ್ರಿನ್ಸಿಪಲ್ ಯಾವ ರೀತಿ ಯೂಸ್ ಮಾಡ್ತಾರೆ ಡಿಫ್ರೆನ್ಸಿಯೇಷನ್ ಒಳಗೆ, ಹೌ ಟು ಪೈಂಡ್ ಔಟ್ ಡೆರಿವೇಟಿವ್. ಡೆರಿವೇಟಿವ್ ಪೈಂಡ್ ಔಟ್ ಮಾಡ್ಬೇಕಾಗಿತ್ತಂದ್ರೆ ಟೂ ಟೈಪ್ಸ್ ಬರ್ತವೆ. ಯಾವ್ಯಾವ ಬರ್ತವೆ ರೀ? ಒಂದು ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್, ಇನ್ನೊಂದು ಡೈರೆಕ್ಟ್ ಫಾರ್ಮುಲಾ ಮೆಥಡ್. ಫಸ್ಟ್ ಪ್ರಿನ್ಸಿಪಲ್ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಫಾರ್ಮುಲಾ ಯಾವ ರೀತಿ ಯೂಸ್ ಮಾಡಬೇಕು. ಯಾವುದೇ ಕ್ವಶನ್ ಅದರಲ್ಲಿ ಕೆಲವೊಂದು ಫಂಕ್ಷನ್ ಬರ್ತಾವೆ, ಡಿಫ್ರೆಂಟ್ ಟೈಪ್ ಆಫ್ ಫಂಕ್ಷನ್ ಬರ್ತಾವೆ, ಆ ಡಿಫ್ರೆಂಟ್ ಟೈಪ್ ಆಫ್ ಫಂಕ್ಷನನ್ನು ಡೆರಿವಿಟಿ ಯಾವ ರೀತಿ ಕಂಡು ಹಿಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಸಿಂಪಲ್ ಫಂಕ್ಷನ್ ಡೆರಿವಿಟಿ ಯಾವ ರೀತಿ ಮಾಡಬೇಕು. ನೆಕ್ಸ್ಟ್ ಕಾಂಪೋಸಿಟ್ ಫಂಕ್ಷನ್ ಯಾವ ರೀತಿ ಮಾಡಬೇಕು. ಇಂಪ್ಲಿಸಿಟ್ ಫಂಕ್ಷನ್ ಯಾವ ರೀತಿ ಮಾಡಬೇಕು. ನೆಕ್ಸ್ಟ್ ಇನ್ವರ್ಸ್ ಫಂಕ್ಷನ್ ಯಾವ ರೀತಿ ಮಾಡಬೇಕು. ಮತ್ತು ಟ್ರಿಗ್ನೋಮೆಟ್ರಿ ಫಂಕ್ಷನ್ ಯಾವ ರೀತಿ ಮಾಡಬೇಕು. ನೆಕ್ಸ್ಟ್ ಹೈಯರ್ ಆರ್ಡರ್ ಡೆರಿವಿಟಿವ್ ಅಂತಂದರೆ ಫಸ್ಟ್ ಆರ್ಡರು, ಸೆಕೆಂಡ್ ಆರ್ಡರು, ಥರ್ಡ್ ಆರ್ಡರ್ ಮೀನ್ಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ವೈ ಈ ಥರ ಇತ್ತಲ್ಲ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಏನು, ಇದು ಸೆಕೆಂಡ್ ಆರ್ಡರ್ ಡೆರಿವಿಟಿವ್. ಸೆಕೆಂಡ್ ಆರ್ಡರ್ ಡೆರಿವಿಟಿವ್ ಅಂದರೆ ಏನು ರೀ, ಒಂದು ಸಲ ಏನು ಡೆರಿವಿಟಿವ್ ಮಾಡ್ತಲ್ಲ ಮತ್ತು ಅಗೇನ್ ಅದೇ ಫಂಕ್ಷನ್ನ ಮತ್ತೆ ಡೆರಿವಿಟಿವ್ ಮಾಡೋದು, ಅದಕ್ಕೆ ಸೆಕೆಂಡ್ ಆರ್ಡರ್ ಡೆರಿವಿಟಿವ್. ಓನ್ಲಿ ಇಲ್ಲ ನೋಡ್ರಿ, ಒಂದು ಸಿಂಪಲ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ ನಿಮ್ಗೆ ಡೆರಿವೇಟಿವ್ ಒಳಗೆ ಲಾಸ್ಟ್ ಕಾನ್ಸೆಪ್ಟ್ ಏನು ಹೇಳಿ ರೀ, ಹೈಯರ್ ಆರ್ಡರ್ ಡೆರಿವೇಟಿವ್ಸ್. ಓಕೆ, ಹೈಯರ್ ಆರ್ಡರ್ ಡೆರಿವೇಟಿವ್ ಅಂದ್ರೆ ಏನು ರೀ, ಫಸ್ಟ್ ಯಾವುದೇ ಒಂದು ಫಂಕ್ಷನ್ ವಾಯ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಇದೊಂದು ಫಂಕ್ಷನ್ ಇತ್ತಂದರೆ ಇದನ್ನು ನಾವೇನು ಮಾಡ್ತೀವಿ, ಫಸ್ಟ್ ಡಿ ವೈ ಬೈ ಡಿ ಎಕ್ಸ್ ಫೈಂಡ್ ಔಟ್ ಮಾಡಿದ್ರಿ ಅಂದರೆ ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್. ಅದೇನು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಸೆಕೆಂಡ್ ಡೆರಿವೇಟಿವ್. ನೆಕ್ಸ್ಟ್ ಡಿ ಕ್ಯೂ ವೈ ಬೈ ಡಿ ಎಕ್ಸ್ ಕ್ಯೂಬ್ ಮಾಡಿದ್ರಿ ಅಂದರೆ ಅದು ಥರ್ಡ್ ಡೆರಿವ್. ಅಂದ್ರೆ ಏನು, ಇದೇನು ಆನ್ಸರ್ ಬಂದಿದ್ದಲ್ಲ ಅದನ್ನು ಇದನ್ನು ಡೆರಿವೇಟಿವ್ ಮಾಡಬೇಕು. ಓಕೆ, ಇದೇನು ಆನ್ಸರ್ ಬಂದಿದೆ ಮತ್ತೆ ಡೆರಿವೇಟಿವ್ ಮಾಡಬೇಕು ಸೆಕೆಂಡ್ ಆರ್ಡರ್. ಈ ರೀತಿ ನೋಡ್ಕೊತಾರೆ ಎಲ್ಲಿ ತನಕ ಡೆರಿವೇಟಿವ್ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ಆನ್ಸರ್ ನಮಗೆ ಜೀರೋ ಬರೋತನಕ ಸಾಲ್ವ್ ಮಾಡಬೇಕು. ಇದೇ ಹೈಯರ್ ಆರ್ಡರ್ ಡೆರಿವೇಟಿವ್, ಜೀರೋ ಬರೋತನಕ ಸಾಲ್ವ್ ಮಾಡಬೇಕು. ಮತ್ತು ಎಲ್ಲ ಥರ ಎಕ್ಸಾಂಪಲ್ ನಿಮ್ಗೆ ಬಿಡಿಸಿನ ಡೆರಿವೇಟಿವ್ಸ್ ಮಾಡಿ. ಕಾಂಪೋಸಿಟ್ ಫಂಕ್ಷನ್ ಇದ್ದಾಗ ಯಾವ ರೀತಿ ಡೆರಿವೇಟಿವ್ ಬಿಡಿಸ್ಬೇಕು. ನೆಕ್ಸ್ಟ್ ಇನ್ವರ್ಸ್ ಫಂಕ್ಷನ್ ಇದ್ದಾಗ ಯಾವ ರೀತಿ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಲಾಯರಿಥಮ್ ಫಂಕ್ಷನ್ ಇದ್ದಾಗ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಎಲ್ಲ ಟೈಪು ಎಲ್ಲ ಟೂ ಆರ್ ತ್ರೀ ಎಕ್ಸಾಂಪಲ್ನ ಸಾಲ್ವ್ ಮಾಡೀನಿ. ಐ ಥಿಂಕ್ ಎಲ್ಲ ಒಂದು ಹೈಯರ್ ಲಾಸ್ಟ್ ಕಾನ್ಸೆಪ್ಟ್ ಇರೋದು ನಿಮ್ಗೆ ಹೈಯರ್ ಆರ್ಡರ್ ಡೆರಿವೇಟಿವ್. ಇನ್ನೊಂದು ಕೆಲವೊಂದು ಥಿಯರಮ್ಸ್ ಬರ್ತಾವೆ ಇಲ್ಲಿ. ಮ್ಯಾಥಮೆಟಿಕಲ್ ಲಾಜಿಕ್ ಅಂತೂ ಓನ್ಲಿ ಎಕ್ಸಸೈಸ್ ಉಳಿದದ, ಎಲ್ಲ ಕಂಪ್ಲೀಟ್ ಆಗ್ಯದ. ಎಕ್ಸಸೈಸ್ ಅಂತೂ ಕ್ಲಾಸ್ ಕಾಲೇಜ್ ಸ್ಟಾರ್ಟ್ ಆಯ್ತಂದ್ರೆ ಬಿಡಿಸ್ಕೊಡ್ತೀನಿ. ಅದಕ್ಕೆ ಓಕೆ ಓಫ, ಅದು ಮ್ಯಾಥಮೆಟಿಕ್ ಲಾಜಿಕ್ ಅಂದ್ರೆ ಕ್ಲಿಯರ್ ಆಯಿತು, ಟಾಪಿಕ್ ಈಸ್ ಓವರ್. ನೆಕ್ಸ್ಟ್ ಇನ್ನು ಡೆರಿವೇಟಿವ್ ಒಳಗೆ ಎಲ್ಲ ಕನ್ಸೆಪ್ಟ್ ಅಂತೂ ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ, ಮತ್ತು ಟೂ ಆರ್ ತ್ರೀ ಎಕ್ಸಾಂಪಲ್ ಸಾಲ್ವ್ ಮಾಡೀನಿ. ಬಟ್ ಇಲ್ಲಿ ಏನು ಒಂದು ಉಳಿದಿದೆ ಅಂದರೆ ಥಿಯರಮ್ಸ್ ಬರ್ತವೆ, ಕೆಲವೊಂದು ಥಿಯರಮ್ಸ್ ಬರ್ತವೆ. ಆ ಥಿಯರಮ್ಸ್ ಅಷ್ಟು ಉಳಿದವೆ, ಯಾಕಂದರೆ ಇಲ್ಲಿ ಥಿಯರಮ್ಸನ್ನು ಇಲ್ಲಿ ನಿಮಗೆ ಆನ್ಲೈನ್ ಕ್ಲಾಸ್ ತೊಗೊಂಡ್ರೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅದಕ್ಕೆ ನಾನು ಅಲ್ಲಿ ಫುಲ್ ಪರ್ಫೆಕ್ಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕಾಗತ್ತೆ ಥಿಯರಮ್ಸ್ಗೆ. ಅದಕ್ಕೋಸ್ಕರ ನಾನು ಥಿಯರಮ್ಸನ್ನು ಏನು ಮಾಡೀನಿ, ಬಿಟ್ಟೀನಿ. ಥಿಯರಮ್ಸ್ ಬಿಟ್ಟು ಎಲ್ಲ ಕಾನ್ಸೆಪ್ಟನ್ನು ನಾನು ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಬಟ್ ಅಲ್ಲಿ ಎಲ್ಲ ಕನ್ಸೆಪ್ಟು ಎಕ್ಸಸೈಸು ನಿಮಗೆ ಎಕ್ಸಸೈಸು ಸಾಲ್ವ್ ಮಾಡೋಕ್ಕೆ ಏನೇನು ಬೇಕಲ್ಲ ಡಾಟಾ ಅದೆಲ್ಲ ನಿಮ್ಗೆ ಹೇಳೀನಿ. ಮತ್ತು ನಿಮ್ಮ ಸಿಲಾಬಸ್ಗೆ ಏನದಲ್ಲ ಅದೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೀನಿ. ಫಸ್ಟ್ ಡೆರಿವೇಟಿವ್ ಒಳಗೆ ಓನ್ಲಿ ಏನು ಉಳಿದದ, ಥಿಯರಮ್ಸ್ ಉಳಿದವ, ಇಲ್ಲಿ ಎಕ್ಸಸೈಸ್ ಉಳಿದವ. ಅಲ್ಲಿ ಎಕ್ಸಸೈಸ್ ನಿಮ್ಮ ಡೆರಿವೇಟಿವ್ ಫಸ್ಟ್ ಟಾಪಿಕ್. ನಿಮ್ಮ ವರ್ಕ್ ಏನಂತಂದರೆ ನಿಮ್ಮ ಕಾಲೇಜ್ ಸ್ಟಾರ್ಟ್ ಐ ಥಿಂಕ್ ಜೂನ್ 15 ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗೋ ಶಕ್ಯತೆ ಅದ. ಗೌರ್ಮೆಂಟ್ ಆರ್ಡರ್ ಬರೋ ಶಕ್ಯತೆ 100% ಜೂನ್ 15 ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಜೂನ್ 15 ಕಾಲೇಜ್ ಸ್ಟಾರ್ಟ್ ಆಗೋಕ್ಕಿಂತ ಪೂರ್ವಿ ನೀವು ಏನೇನು ವರ್ಕ್ ರೆಡಿ ಇರಬೇಕಂದ್ರೆ, ಇಲ್ಲಿವರೆಗೂ ನಾ ಏನೇನು ವಿಡಿಯೋ ಹೇಳಿನಲ್ಲ ಆ ನೋಟ್ಸ್ ಎಲ್ಲ ನಿಮ್ಮ ನೋಟ್ಬುಕ್ನಾಗ ಇರಬೇಕು. ಫಸ್ಟ್ ವರ್ಕ್ ಏನು ರೀ, ಎಲ್ಲ ವಿಡಿಯೋಸ ನೋಟ್ಸ್ ಏನಿರಬೇಕು,
ಕ್ಲಿಯರ್ ಇರಬೇಕು, ಎಲ್ಲ ಒಂದು ನೋಟ್ಸ್ ಕ್ಲಿಯರ್ ಇರಬೇಕು. ನೋಟ್ಸ್ ಯಾವ ರೀತಿ ಇರಬೇಕು, ಮ್ಯಾಥಮೆಟಿಕ್ ಲಾಜಿಕ್ ಪೇಪರ್ ಫಸ್ಟ್ ಒಂದು ಸೆಪ್ರೇಟ್ ನೋಟ್ಬುಕ್ ಬೇಕಾಗಬೇಕು, ಪೇಪರ್ ಸೆಕೆಂಡ್ ಒಂದು ಸೆಪ್ರೇಟ್ ನೋಟ್ಬುಕ್ ಇರಬೇಕು. ಪೇಪರ್ ಫಸ್ಟಲ್ಲಿ ಮ್ಯಾಥಮೆಟಿಕಲ್ ಲಾಜಿಕ್, ಪೇಪರ್ ಫಸ್ಟ್ ಪೇಪರ್ ಫಸ್ಟ್ ಒಳಗೆ ಫಸ್ಟ್ ಟಾಪಿಕ್ ಮ್ಯಾಥಮೆಟಿಕಲ್ ಲಾಜಿಕ್. ಇಲ್ಲಿವರೆಗೆ ಏನೇನು ಹೇಳಿಲ್ಲ ಅದೆಲ್ಲ ನಿಮ್ಮ ನೋಟ್ಬುಕ್ನಾಗ ಇರಬೇಕು ವಿತ್ ಎಕ್ಸರ್ಸೈಸ್. ಎಷ್ಟು ಎಕ್ಸರ್ಸೈಸ್ ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಎಷ್ಟು ಕ್ವಶನ್ ಬರ್ಲಕ್ಕೆ ಸಾಧ್ಯದ ಅಷ್ಟು ಎಕ್ಸರ್ಸೈಸ್ ಬಿಡಿಸಿ ನಿಮ್ಮ ನೋಟ್ಬುಕ್ನಾಗ ಇರಬೇಕು. ಇದು ಮ್ಯಾಥಮೆಟಿಕ್ ಲಾಜಿಕ್ ಇಸ್ ಓವರ್, ಓನ್ಲಿ ಎಕ್ಸರ್ಸೈಸ್ ಉಳಿದವ. ಎಕ್ಸರ್ಸೈಸ್ ನಿಮ್ಗೆ ಆಮೇಲೆ ನಾವು ಕಾಲೇಜ್ ಸ್ಟಾರ್ಟಿಂಗ್ ಬಿಡಿಸ್ಕೊಡ್ತೀನಿ. ಅಲ್ಲ ಅಂಡರ್ಸ್ಟ್ಯಾಂಡ್ ಏನು ವರ್ಕ್ ಮಾಡಬೇಕು, ಎಲ್ಲ ನೋಟ್ಸನ್ನು ನೋಟ್ಬುಕ್ನಾಗ ಇರಬೇಕು, ಮತ್ತು ಎಕ್ಸರ್ಸೈಸ್ ನಿಮ್ಗೆ ಎಷ್ಟು ಬರ್ತಾವೆ ಸಾಲ್ವ್ ಮಾಡಬೇಕು. ಇದು ಓಕೆ. ನೆಕ್ಸ್ಟ್ ಇನ್ನು ಡಿಫ್ರೆನ್ಸಿಯೇಷನ್, ಫಸ್ಟ್ ಪೇಪರ್ ಟು ಒಳಗೆ ಡಿಫ್ರೆನ್ಸಿಯೇಷನ್, ಡಿಫ್ರೆನ್ಸಿಯೇಷನ್ ಒಳಗೆ ನೋಡ್ರಿ, ಈಗ ಎಷ್ಟು ವಿಡಿಯೋ ಆಗ್ಯಾವಲ್ಲ ಅವೆಲ್ಲತ್ರ ನಾ ಎಷ್ಟು ಎಕ್ಸಾಂಪಲ್ ಸಾಲ್ವ್ ಮಾಡೀನಿಲ್ಲ ಅವೆಲ್ಲ ಎಕ್ಸಾಂಪಲ್ ಸೇಮ್ ನೋಟ್ಸ್ ಇರಬೇಕು. ಮತ್ತು ಅದ್ರ ಜೊತೆ ಎಷ್ಟು ಥಿಯರಮ್ ಅದಾವಲ್ಲ ಅಲ್ಲಿ ಥಿಯರಮ್ಸ್ ಅಂತ ನಾವು ಟೆಸ್ಟ್ ನಾವು ಆ ಥಿಯರಮ್ಸನ್ನು ಒಂದು ಸೈಡ್ನ ಬರಟ್ಕೋಬೇಕಲ್ಲ. ಅದೇ ಚಾಪ್ಟರ್ ಒಳಗೆ ಫಸ್ಟಿಗೆ ಬರೀರಿ ಅಥವಾ ಲಾಸ್ಟಿಗೆ ಬರೀರಿ, ಈಗೆಲ್ಲ ಕನ್ಸೆಪ್ಟ್ ಒಳಗೆ. ಬಟ್ ಥಿಯರಮ್ಸ್ ಎಲ್ಲ ಒಂದು ಸೈಡ್ ಇರಬೇಕು, ಥಿಯರಮ್ಸ್ ಎಲ್ಲ ಒಂದು ಸೈಡ್ ಇರಬೇಕು. ಮತ್ತು ನಾ ವಿಡಿಯೋದೊಳಗೆ ಏನು ನೋಟ್ಸ್ ಕೊಟ್ಟಿನಿಲ್ಲ ಅದು ಒಂದು ಸೈಡ್ ಇರಬೇಕು. ಅದು ಡಿಫ್ರೆನ್ಸಿಯೇಷನ್. ನಾನು ನೆಕ್ಸ್ಟ್ ಎರಡು ಕ್ಲಿಯರ್ ಮಾಡಿ ಡಿಫ್ರೆನ್ಸಿಯೇಷನ್ ಮತ್ತು ಮ್ಯಾಥಮೆಟಿಕ್ಸ್ಗೂ ನಿಮ್ಗೆ ಓವರ್ ಆಯಿತು. ಮುಂದಿನೇ ಓನ್ಲಿ ಎಕ್ಸರ್ಸೈಸ್ ತುಳಿದವ, ಒಂದು ಕಾಲೇಜ್ ಸ್ಟಾರ್ಟ್ ಆದ್ರಿಂದ ಒಂದು ಟೂ ಆರ್ ತ್ರೀ ಡೇಸ್ ಒಳಗೆ ಎರಡು ಎಕ್ಸರ್ಸೈಸ್ ಸಾಲ್ವ್ ಮಾಡಿಕೊಡ್ತೀನಿ. ಎರಡು ಚಾಪ್ಟರ್ ನಿಮ್ಗೆ ಓ ಐ ಥಿಂಕ್ 100% ಕನ್ಸೆಪ್ಟ್, ಯುವರ್ ಸಿಲೆಬಸ್ ಕನ್ಸೆಪ್ಟ್ ಈಸ್ ಓವರ್. ಇಲ್ಲಿವರೆಗೆ ನಿಮ್ಮ ಸಿಲೆಬಸ್ ಕನ್ಸೆಪ್ಟ್ ಏನದ ಅದೆಲ್ಲ ನಿಮಗೆ ಹೇಳೀನಿ, ಏನೇನು ಉಳಿದಾವೆ ಹೇಳೀನಿ. ಏನು ಉಳಿದದ್ದು ನೀವು ವರ್ಕ್ ಜಸ್ಟ್ ನೋಟ್ಸ್ ಅಷ್ಟೇ ಬರ್ಕೊಂಡು ಇಟ್ಕೋರಿ, ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂತಂದರೆ ನಾನು ಸಾಲ್ವ್ ಮಾಡಿ ಕಾಲೇಜ್ ಸ್ಟಾರ್ಟಿಂದ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಬಟ್ ಇವೆರಡು ಟಾಪಿಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಐ ಥಿಂಕ್ ಡಿಫ್ರೆನ್ಸಿಯೇಷನ್ ಈಸ್ 8 marks ಆ್ಯಂಡ್ ಮ್ಯಾಥಮೆಟಿಕಲ್ ಲಾಜಿಕ್ ಈಸ್ ಐ ಥಿಂಕ್ 6 or 8 marks. ಓನ್ಲಿ 2 marks ಬಿಟ್ವೀನ್ ಇನ್ ಇವೆರಡು ಟಾಪಿಕ್ ಕೂಡಿ ನಿಮ್ಗೆ 14 to 16 marks ನಿಮ್ಗೆ ಕಂಪಲ್ಸರಿ ನಿಮ್ಮ ಕೈಯಾಗುತ್ತೆ. ಹೆಂಗು ಮ್ಯಾಥ್ಸ್ ಒಳಗೆ 80 out of 85 14 marks ಔಟ್ ಆಫ್ 85 ಎಷ್ಟು 14 marks ಓನ್ಲಿ ಟೂ ಟಾಪಿಕ್ಸ್, ಓನ್ಲಿ ಟೂ ಟಾಪಿಕ್ಸ್. ಒಂದು ಮ್ಯಾಥಮೆಟಿಕಲ್ ಲಾಜಿಕ್, ಮ್ಯಾಥಮೆಟಿಕಲ್ ಲಾಜಿಕ್. ಇನ್ನೊಂದು ಡಿಫ್ರೆನ್ಸಿಯೇಷನ್. ಎರಡು ಟಾಪಿಕ್ ನೀವು ಪರ್ಫೆಕ್ಟ್, ಇಲ್ಲಿ ನಾ ಏನೇನು ಹೇಳೀನಿ ಅದಷ್ಟೇ ನೀವು ಪರ್ಫೆಕ್ಟ್ ಇದ್ರಿ ಅಂದರೆ 14 marks ನಿಮ್ಮ ಕೈಯಲ್ಲಿದಾವ. 14 mark ಎಲ್ಲಿ ಕಳ್ಕೊಳ್ಳೋಕೆ ಚಾನ್ಸಸ್ ಇಲ್ಲ, ಚಾನ್ಸಸ್ ಸಾಧ್ಯನಿಲ್ಲ. ಯಾಕಂದರೆ ವೆರಿ ಈಸಿ, ಫಸ್ಟ್ ಎರಡು ಟಾಪಿಕ್ ಭಾಳ ಈಸಿ ಅದಾವ, ಮ್ಯಾಥಮೆಟಿಕಲ್ ಲಾಜಿಕ್ಕು ಈಸಿ ಅದ ಮತ್ತು ಡಿಫ್ರೆನ್ಸಿಯೇಷನ್ ಈಸಿ. ಇನ್ನೆಷ್ಟು ಇರೋದು ನಿಮ್ಗೆ ನಾ ನೆಕ್ಸ್ಟ್ ವೀಡಿಯೋ ಒಳಗೆ ಏನು ಸ್ಟಾರ್ಟ್ ಮಾಡ್ತೀನಿ ರೀ, ಇವರ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಮ್ಯಾಟ್ರಸಸ್. ಅಲ್ಲಿ ಪೇಪರ್ ಫಸ್ಟ್ ಒಳಗೆ ಏನು ಮಾಡಿದ್ರೆ ಮ್ಯಾಟ್ರಸಸ್ ಅಲ್ಲಿ ಮಾಡೋಣ, ಅದು ಮ್ಯಾಟ್ರಿಕ್ಸ್. ಮ್ಯಾಟ್ರಸಸ್ ಅಂತಂದರೆ ಮ್ಯಾಟ್ರಿಕ್ಸ್ ಅಂದರೂ ಒಂದೇ, ಮ್ಯಾಟ್ರಿಕ್ಸ್ ಅಂದರೂ ಒಂದೇ, ಮ್ಯಾಟ್ರಸಸ್ ಅಂದರೂ ಒಂದೇ. ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಇಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಅಪ್ಲಿಕೇಶನ್ ಅಂತ ನಿಮ್ಗೆ ಗೊತ್ತದ ಸೆಕೆಂಡ್ ಟಾಪಿಕ್ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಸಿಯೇಷನ್. ಓಕೆ, ನೆಕ್ಸ್ಟ್ ನಾನು ಡೈಲಿ ಅದೊಂದು ವೀಡಿಯೋ ಮ್ಯಾಟ್ರಿಕ್ಸು ಅಥವಾ ಅಪ್ಲಿಕೇಶನ್ ಡಿಫ್ರೆನ್ಸಿಯೇಷನ್ ಎರಡರಲ್ಲಿ ಒಂದು ವೀಡಿಯೋ ನಿಮ್ಗೆ ಬಿಟ್ಟಿರ್ತೀನಿ. ನೀವು ಅಪ್ಲೋಡ್ ಕರೆಕ್ಟ್ ಟು ಕರೆಕ್ಟ್ ವೀಡಿಯೋನ ಎಲ್ಲರೂ ನೋಡ್ತಾ ಇರಿ. ಯಾರಿಗೆ ಕನ್ಸೆಪ್ಟ್ ಕ್ಲಿಯರ್ ಆಗಿರಲ್ಲ, ಯಾವ ಕನ್ಸೆಪ್ಟ್ ಕ್ಲಿಯರ್ ಆಗಿರಲ್ಲ, ನಾ ವಿಡಿಯೋ ನೋಡಿದ್ನಾಗ ಆ ಕನ್ಸೆಪ್ಟನ್ನು ನೋಟ್ ಡೌನ್ ಬರ್ಕೊಂಡು ಇಟ್ಕೋರಿ. ಆ ಕನ್ಸೆಪ್ಟನ್ನು ನನಗೆ ಕೇಳಿರಿ, ಆ ಕನ್ಸೆಪ್ಟ್ ನಿಮಗೆ ಕ್ಲಿಯರ್ ಮಾಡಿಸ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂದರೆ ಜಾಸ್ತಿ ಸ್ಟೂಡೆಂಟ ಎಷ್ಟು ಸ್ಟೂಡೆಂಟ್ ವಿಡಿಯೋ ನೋಡ್ತಾರೋ ಇಲ್ಲೋ ಕರೆಕ್ಟ್ ಇನ್ಫಾರ್ಮೇಷನ್ ನೀವು ಯಾರು ಕೊಡುವರಾಗಿರಿ. ಯಾಕಂದರೆ ನೀವು ಎಷ್ಟು ನೋಡ್ತೀರಿ, ಎಷ್ಟು ಅಂಡರ್ಸ್ಟ್ಯಾಂಡ್ ನೀವು ರಿಪ್ಲೈ ಮಾಡ್ತಿದ್ರೆ ನಮ್ಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಹೇಳ್ಬೇಕು ಅಂತೇಳಿ. ನೀವೇನು ರಿಪ್ಲೈ ಕೊಡಲಿಲ್ಲ ಅಂತಂದರೆ ನಮಗೇನು ಅಂಡರ್ಸ್ಟ್ಯಾಂಡ್ ಆಗೋಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿರಿ, ವಿಡಿಯೋ ನೋಡಿರಿ. ವಿಡಿಯೋ ನೋಡಿಂದ ನಿಮಗೇನು ಅಂಡರ್ಸ್ಟ್ಯಾಂಡ್ ಆಗ್ಯದ ಆಗಿತ್ತು ಅಂದ್ರೆ ಆಗ್ಯದಂತ ಹೇಳ್ರಿ.
ಇಲ್ಲ ನಮಗೆ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಈ ಪಾಯಿಂಟ್ ನಮಗೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ರಿ, ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ರಿ ಅಂತಂದ್ರೆ ಆ ಪಾಯಿಂಟ್ ಏನು ಎಕ್ಸ್ಪ್ಲೇನ್ ಆಗಿದೆ ನಿಮ್ಮ ಡೌಟ್ ಇರುತ್ತಲ್ಲ ಅದರದೇ ಆದಂಥ ಒಂದು ಸೆಪರೇಟ್ ವಿಡಿಯೋ ಮಾಡಿ ನಿಮಗೆ ಬಿಡ್ತೀನಿ ನಾನು. ಏನೇ ಡೌಟ್ ನಿಮ್ಗೆ ಯಾವುದೇ ಕನ್ಸೆಪ್ಟ್ ಕೊಡ್ರಿ ಅದರದೇ ಆದಂಥ ವಿಡಿಯೋ ನಾನು ನಿಮಗೆ ಬಿಡ್ತೀನಿ. ಬಟ್ ಏನೂ ಡೌಟ್ ಇಲ್ಲ ಯಾವುದೇ ಕನ್ಸೆಪ್ಟ್, ಇಲ್ಲಾಂದ್ರೆ ನಿಮ್ಗೆ ಡೈರೆಕ್ಟ್ ನನಗೆ ಗ್ರೂಪ್ ಮೆಸೇಜ್ ಮಾಡಿ ಸರ್ ನನಗೆ ಈ ಕನ್ಸೆಪ್ಟ್ ತಿಳಿದಿಲ್ಲ, ಗ್ರೂಪ್ ನೇಮ್ ಮೆಸೇಜ್ ಮಾಡಿ ಅಥವಾ ಪರ್ಸ್ನಲ್ ಮೆಸೇಜ್ ಮಾಡಿರಿ. ಐ ತಿಂಕ್ ಗ್ರೂಪ್ ಯಾವ ನಿಮ್ಮ ಹೆಸರನ್ನು ನಿಮ್ಮ ನೇಮನ್ನು ನನಗೆ ಹೇಳಿ, ಸರ್ ನನಗೆ ಕನ್ಸೆಪ್ಟ್ ತಿಳಿದಿಲ್ಲ ಅಂತಂದರೆ ಆ ಕನ್ಸೆಪ್ಟ್ಗೋಸ್ಕರ ನಮ್ಗೆ ಒಬ್ರಿಗೆ ತಿಳಿದಿಲ್ಲ ಅಂತಂದರು ನಾ ಅದೇ ಕನ್ಸೆಪ್ಟ್ ಒಂದು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಬಿಡ್ತೀನಿ. ಬಟ್ ನೀವು ನಿಮಗೆ ಯಾವ್ದು ತಿಳಿದದ, ಯಾವ್ದು ಅಂಡರ್ಸ್ಟ್ಯಾಂಡ್ ಆಗ್ಯದ, ಯಾವ್ದು ನಾಟ್ ಅಂಡರ್ಸ್ಟ್ಯಾಂಡ್ ಆಗ್ಯದ, ಬಟ್ ನನಗೇನು ಗೊತ್ತು ಏನು ನೀವು ಹೇಳೋದ ಗೊತ್ತಾಗಲ್ಲ, ಅದಕ್ಕೆ ಸರ್ ಪ್ಲೀಸ್ ಟೆಲ್ ಮೀ ಕನ್ಸೆಪ್ಟ್. ಓಕೆ, ನೆಕ್ಸ್ಟ್ ಟುಮಾರೋ ಐ ವಿಲ್ ಸ್ಟಾರ್ಟ್ ಸೆಕೆಂಡ್ ಚಾಪ್ಟರ್ ಮ್ಯಾಟ್ರಿಸಸ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.